ನಮಸ್ತೆ ಪ್ರಿಯ ವೀಕ್ಷಕರಿಗೆಲ್ಲ ಶುಭ ಮುಂಜಾನೆ ಆರಾಧ್ಯ ಆ್ಯಸ್ಟ್ರೋನ್ ನೇರ ಪ್ರಸಾದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ವಿಜಯ ರಾಜ್ ಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯುರ್ಮ ಅಮೃತಂಗಮಯ ಸತ್ಯಮೇವ ಜಯತೆ ಓಂ ಶಾಂತಿ 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 ಓಂ ಸಾಯಿರಾಮ್ ಓಕೆ ವೀಕ್ಷಕರ ಹತ್ರ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿಬೇಡ ವಿಶೇಷವಾಗಿ ಎಲ್ಲ ಲಗ್ನದವರು ಕೂಡ ಮೇಷದಿಂದ ಮೀನ ಲಗ್ನದವರಿಗೆ ಸದ್ಯದ ಪರಿಸ್ಥಿತಿ ಹೇಗಿರ್ತದೆ ಮುಂದೆ ಏನಾಗುತ್ತೆ ಅದರ ಬಗ್ಗೆ ಹೇಳ್ತಾ ಇದ್ದೆ ಸೊ ಧನುರ್ ಲಗ್ನ ಮುಗಿಸಿದೆ ಮಕರ ಲಗ್ನಕ್ಕೆ ಬಂದುಬಿಟ್ಟಿದ್ದೇನೆ ಸೊ ಮಕರ ಲಗ್ನದವ್ರಿಗೆ ಏನಪ್ಪ ಆಗುತ್ತೆ ಅಲ್ವ ಇನ್ನು ನಾನು ಹೇಳಿದೆ ಮಕರ ಲಗ್ನದವ್ರಿಗೆ ಒಂದು ಮೂರು ವರ್ಷಗಳ ಕಾಲ ಇದು ಮಚ್ ಬೆಟರ್ ಪೀರಿಯಡ್ ಅಂತ ಹೇಳಿ ತುಂಬ ಒಳ್ಳೆ ಪೀರಿಯಡ್ ಅವ್ರಿಗೆ ಮೂರು ವರ್ಷಗಳ ಕಾಲ ಅದರಲ್ಲೂ ಕೂಡ ಯಾರಿಗೆಲ್ಲ ಗುರುದಶೆ ಗುರುಭುಕ್ತಿ ಗುರು ಅಂತರ ನಡೀತಾ ಉಂಟು ಓಕೆ ಗುರುದಶೆ ಗುರುಭುಕ್ತಿ ಗುರು ಅವರೆಲ್ಲ ದೂರ ದೂರ ಪ್ರಯಾಣ ಮಾಡ್ತಾರೆ ಮಾಡ್ತಾರಂಥ ಇಂಡಿಕೇಶನ್ ಮನೆಯಲ್ಲಿರೋದೇ ಕಡಿಮೆ ದೂರ ದೂರ ಪ್ರಯಾಣ ಮಾಡ್ತಾರೆ ಅವ್ರು ಎಲ್ಲಿ ಬೇಕಾದರೂ ಹೋಗ್ಬೋದು ಕೆಲವರಿಗೆಲ್ಲ ವಿದೇಶಕ್ಕೆ ಹೋಗ್ಲಿಕ್ಕೆ ಮನಸ್ಸಿದ್ರೆ ಖಂಡಿತ ಕೂಡ ವಿದೇಶಕ್ಕೆ ಹೋಗುವಂಥ ಯೋಗ ಭಾಗ್ಯ ಆಲ್ರೆಡಿ ಮ್ಯಾನಿಫೆಸ್ಟೇಷನ್ ಆಗುತ್ತೆ ಅದು ಗುರುವಿನ ಮುಖಾಂತರ ಆಗುವಂಥ ಅದಕ್ಕೆ ಗುರುದಶೆ ಗುರುಭುಕ್ತಿ ಗುರು ಅಂತರ ಬರಲೇಬೇಕಾಗುತ್ತೆ ಅಥವಾ ನಿಮ್ಮ ಏಜ್ ಬಂದು ಟ್ವೆಂಟಿ ಒನ್ ಏನಾದರೂ ಆದರೆ ತರ್ಟಿ ಒನ್ ಆದರೆ ಸೊ ಈ ರೀತಿ ಅಲ್ಲ ಏಜನ್ನು ಟೋಟಲ್ ಮಾಡಿದಾಗ ನಂಬರ್ ತ್ರೀ ಬಂದಾಗ ಕೂಡ ನಿಮಗೆ ಖಂಡಿತ ಅದು ಒಂದೊಳ್ಳೆ ರಿಸಲ್ಟ್ ಅನ್ನ ನಿಮ್ಮ ಪಾಲಿಗೆ ಕ್ರಿಯೇಟ್ ಮಾಡೋ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅದರ ಜೊತೆಗೆ ಏನೆಲ್ಲ ಮನೆ ಚೇಂಜ್ ಮಾಡಬೇಕು ಮನೆಯಲ್ಲಿ ಒಳಾಂಗಣ ಒಳಗೆ ಮನೆ ಒಳಗಡೆ ನಿಮಗೆ ಚೇಂಜಸ್ ಮಾಡಬೇಕು ಇಂಟೀರಿಯರ್ ಚೇಂಜಸ್ ಮಾಡಬೇಕು ಪೇಂಟ್ ಮಾಡಬೇಕು ಮನೆ ಸೇರಿಸಬೇಕು ಮನೆ ಮೇಲೆ ಕಟ್ಟಬೇಕು ಹೊಸ ಮನೆ ಕಟ್ಟಬೇಕು ಜಾಗ ತೊಗೊಳ್ಬೇಕು ಅಥವಾ ಗಾಡಿ ತಗೊಳ್ಬೇಕು ಇದಕ್ಕೆಲ್ಲ ಬಹಳ ಫೇವರೇಬಲ್ ಆದ ಪೀರಿಯಡ್ ಅಂತ ಹೇಳ್ತೇನೆ ಯಾರಿಗೆಲ್ಲ ಇಷ್ಟವರಿಗೆ ಆಗಿಲ್ಲ ಅವರಿಗೆಲ್ಲ ಹೋದ ದೀಪಾವಳಿಯ ನಂತರ ಖಂಡಿತ ಮ್ಯಾನಿಫೆಸ್ಟೇಷನ್ಗೆ ಬಂದಿದೆ ಎಲ್ಲರೂ ಮನೆ ಕಟ್ಟುವಂಥದ್ದು ಕೆಲವರೆಲ್ಲ ಜಾಗ ತಗೊಳ್ಳುವಂಥದ್ದು ಏನೇ ಬೇಕಾದರೂ ಕೂಡ ಅವರಿಗೆ ಬೇಕಾದಾಗೆ ಅದರಲ್ಲೊಂದು ಅಂದರೆ ಪ್ರಾಪರ್ಟಿ ವಿಚಾರದಲ್ಲಿ ವಿಶೇಷ ರೀತಿಯಲ್ಲಿ ಪ್ರೊಸೀಡ್ ಆಗ್ತಾರೆ ಹೊಸದು ಏನಾದರೂ ಮಾಡ್ತಾರೆ ಅಂತ ಹಂಡ್ರೆಡ್ ಪರ್ಸೆಂಟ್ ಇಂಡಿಕೇಶನ್ ಇದೆ ಖಂಡಿತ ಅದಕ್ಕೆ ಬೇಕಾಗಿ ಮಕರ ಲಗ್ನದವರು ಪ್ರಯತ್ನ ಅಂತೂ ಮಾಡಬಹುದು ಯಾಕೆಂದ್ರೆ ರೈಟ್ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ನಿಮ್ಮ ಕಾರ್ಯಕ್ಷೇತ್ರ ಕೂಡ ಚೆನ್ನಾಗಿರುತ್ತೆ ಪರವಾಗಿಲ್ಲ ಕಾರ್ಯಕ್ಷೇತ್ರ ಬಹಳ ಒಳ್ಳೆ ರೀತಿಯಲ್ಲಿ ರಿಸಲ್ಟ್ ಕೊಡುವಂತ ಸಾಧ್ಯತೆ ತೀರಾ ತೀರಾ ಜಾಸ್ತಿ ಟ್ರಾವೆಲಿಂಗ್ ತುಂಬಾ ಜಾಸ್ತಿ ಅದು ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಸಮೇತ ಟ್ರಾವೆಲಿಂಗ್ ಮಾಡ್ಬೋದು ನೀವು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹೋಗ್ಬೋದು ಪರವಾಗಿಲ್ಲ ತುಂಬ ದೂರ ದೂರ ಪ್ರಯಾಣ ಮಾಡುವಂಥ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ದೂರ ಅಂದ್ರೆ ಎಣಿಸ್ಕೊಳ್ಳಿ ಮುಂಬೈ ಡೆಲ್ಲಿ ವಿದೇಶ ಬ್ಯಾಂಗ್ಳೂರು ಮಾಮೂಲ್ಯ ಆಯಿತು ಬಟ್ ಅಲ್ಲಿ ಅದಕ್ಕಿಂತ ಸಾವಿರ ಕಿಲೋಮೀಟರ್ ಎರಡು ಸಾವಿರ ಕಿಲೋಮೀಟರ್ ಆ ರೀತಿ ಪ್ರಯಾಣ ಮಾಡ್ತೀರಂತ ಒಂದು ಇಂಡಿಕೇಶನ್ ಇದೆ ಖಂಡಿತ ಅದಕ್ಕೆ ಪ್ರಯತ್ನಪಟ್ಟ ಖಂಡಿತ ಅದು ಮ್ಯಾನಿಫೆಸ್ಟೇಷನ್ ಆಗುತ್ತೆ ಪರವಾಗಿಲ್ಲ ತುಂಬ ಚೆನ್ನಾಗಿದ್ದು ವರ್ಕ್ ಅಂತೂ ಆಗಿ ಆಗಿದೆ ಒಟ್ಟಾರೆ ನೋಡಲಿಕ್ಕೆ ಹೋದರೆ ಮಕರಲ್ಲಿ ನೋಡೋಕ್ಕೆ ಬರುವಂಥ ಮೂರು ವರ್ಷಗಳ ಕಾಲ ಇದು ಮಚ್ ಬೆಟರ್ ಪೀರಿಯಡ್ ಅಂತ ಹೇಳ್ಬೋದು ಒಳ್ಳೆ ರಿಸಲ್ಟ್ ಬರುತ್ತೆ ನಿಮಗೆ ಯಾಕಂದ್ರೆ ಇಷ್ಟವರೆ ಕೂಡ ಪೀರಿಯಡ್ ಒಳ್ಳೆ ರೀತಿಯಲ್ಲಿತ್ತು ಇಲ್ಲ ಅಂತೇನಿಲ್ಲ ಬಟ್ ಯಾರಿಗೆಲ್ಲ ಮನೆ ವಿಚಾರ ಜಾಗದ ವಿಚಾರ ಆನಂತರ ನಿಮ್ಮ ಒಂದು ವಾಹನದ ವಿಚಾರ ಅದರಲ್ಲಿ ಚೇಂಜಸ್ ಆಗಬೇಕು ಮಾಡಬೇಕು ಮನೆ ಕಟ್ಟಬೇಕಂತ ಯಾರಿಗೆಲ್ಲ ಇತ್ತು ಅದು ಇರಲಿಲ್ಲ ಸೊ ಈಗ ಹೋದ ಒಂದು ದೀಪಾವಳಿ ನಂತರ ಆ ಒಂದು ಯೋಗ ಭಾಗ್ಯ ಕ್ರಿಯೇಟ್ ಆಗಿದೆ ಅದಕ್ಕೆ ಬೇಕು ಖಂಡಿತ ಪ್ರಯತ್ನ ಮಾಡಿದ್ರಿಂದ ನೋಡಿ ಯಾವ ರೀತಿ ನಿಮ್ಮನ್ನು ಅದು ಕರ್ಕೊಂಡು ಹೋಗ್ತೀವಿ ಇದು ಮಚ್ ಬೆಟ್ರ್ ತುಂಬ ಚೆನ್ನಾಗಿರುತ್ತಪ್ಪ ಎಂಜಾಯ್ ಮಾಡಿ ತುಂಬ ಚೆನ್ನಾಗಿರುತ್ತೆ ಓಕೆನಾ ರೈಟ್ ಗೊತ್ತಾಯಿತು ಇನ್ನು ಯಾರಿಗೆಲ್ಲ ಮದುವೆ ವಿಚಾರ ಅಲ್ವಾ ಇನ್ನು ಅದರಲ್ಲಿ ಮಕರ ಲಗ್ನದ್ರಿಗೆ ಇನ್ನೊಂದು ಫೇವರೇಬಲ್ ಅಂದರೆ ಯಾರಿಗೆಲ್ಲ ಮದುವೆ ವಿಚಾರ ಈಗ ಅಲ್ವಾ ಆ ಯೋಗ್ಯ ವಯಸ್ಕರಿಗೆ ಮದುವೆ ವಿಚಾರ ಮದುವೆ ಆಗಬೇಕು ಮದುವೆ ಮಾಡಬೇಕು ಅಲ್ವಾ ಇನ್ನೊಂದು ಎರಡು ಮೂರು ತಿಂಗಳ ಕಾಲ ಅದಕ್ಕೆ ಬೇಕಾದಂತೆ ಭಾಳ ಒಳ್ಳೆ ಪೀರಿಯಡ್ ಇದೆ ಮದುವೆಗೆ ಸಂಬಂಧ ನೋಡಿ ಮೂರು ವರ್ಷಗಳ ಕಾಲ ಕೂಡ ಇದೆ ಇಲ್ಲ ಅಂತೇನಿಲ್ಲ ಬಟ್ ಒಂದು ಎರಡು ಮೂರು ತಿಂಗಳಿದೆಯಲ್ಲ ಇದು ಮಚ್ ಬೆಟ್ರ್ ಅಂತ ಹೇಳ್ತೇನೆ ನಿಮಗೆ ಏನು ಬೇಕು ು ಏನು ಆಸೆ ಪಡೆದರೆ ಅದೇ ನಿಮ್ಮ ಪಾಲಿಗೆ ಬರುವ ಸಾಧ್ಯತೆ ತೀರಾ ತೀರಾ ಜಾಸ್ತಿ ಯಾರೆಲ್ಲ ಯೋಗ್ಯ ವಯಸ್ಕರಿದ್ದಾರೆ ಅವರೆಲ್ಲರೂ ಕೂಡ ಮದುವೆಗೆ ಬೇಕಾಗಿ ಪ್ರಯತ್ನ ಮಾಡ್ಬೋದು ಪರವಾಗಿಲ್ಲ ತುಂಬ ಚೆನ್ನಾಗಿದ್ದು ಕೂಡ ವರ್ಕ್ ಆಗುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅರ್ಥ ಮಾಡ್ಕೊಂಡ್ರೆ ಅರ್ಥ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರ್ತಾರೆ ಎಂಜಾಯ್ ಮಾಡ್ತೀರ ಅಂತ ಹೇಳಿದೆ ನಾನು ಹೇಳಿದರೆ ನಿಮ್ಮ ನೋಡಿ ಮಕರ ಲಗ್ನದವ್ರಿಗೆ ವಿಶೇಷವಾಗಿ ಗುರುವಿನ ಸೇವೆ ಗುರುವಿನ ಜಪ ಗುರುವಾರ ದಿವಸ ಪವಿತ್ರವಾಗಿ ಇಟ್ಕೊಳ್ಳೋದು ಆನಂತರ ಗುರು ಹಿರಿಯರಿಗೆ ರೆಸ್ಪೆಕ್ಟ್ ಮಾಡೋದು ಇದೆಲ್ಲ ಅತಿ ಮುಖ್ಯ ಅಂತ ಹೇಳ್ತೇನೆ ಇದನ್ನೆಲ್ಲ ಮಾಡಿದಾಗಲೇ ಒಂದೊಳ್ಳೆ ರಿಸಲ್ಟನ್ನು ಅತ್ಯುತ್ತಮ ಪಡ್ಕೊಳ್ಳಿಕ್ಕೆ ಸಾಧ್ಯತೆ ಉಂಟು ಒಂದು ವೇಳೆ ನೀವೇನಾದರೂ ಸುಳ್ಳು ಸುಳ್ಳು ಹೇಳ್ತಾ ಇದ್ರಿ ನಿಮ್ಮ ಕಾರ್ಯಕ್ಷೇತ್ರ ಸುಳ್ಳು ಹೇಳ್ತಾ ಇದ್ರಿ ಇನ್ನೇನೋ ಅಲ್ವಾ ಯಾರಿಗಾದರೂ ಕೂಡ ಏನೋ ಒಂದು ಥರ ನೀವು ಇಲ್ಯೂಷನ್ ಕ್ರಿಯೇಟ್ ಮಾಡಿ ಹೇಳ್ತಾ ಇದ್ದೀರಿ ಅಲ್ವಾ ನಾನು ಕಾಗೆ ಹೊಡೆದೆ ಹುಲಿ ಹೊಡೆದೆ ಸೊ ನೀವು ತೊಂದರೆಗಳೊಳಗಾಗ್ತಾರೆ ಆಗ ನಿಮಗೆ ಹಣಕಾಸಿನ ವಿಚಾರದಲ್ಲಿ ಬಹಳಷ್ಟು ಸಮಸ್ಯೆಗಳು ಬರಲಿಕ್ಕೆ ಸ್ಟಾರ್ಟ್ ಆಗ್ತವೆ ಅದಕ್ಕೋಸ್ಕರ ನೋಡಿ ಸುಳ್ಳು ಯಾರು ಕೂಡ ಹೇಳಬಾರ್ದು ಯಾವುದೇ ಕಾರಣಕ್ಕೂ ಅದರಲ್ಲೂ ಮಕರ ಲಗ್ನದವರು ಹೇಳಿದರೆ ಏನಾಗುತ್ತೆ ಅವರಿಗೆ ಹಣಕಾಸಿನ ವಿಚಾರ ಮತ್ತು ಕುಟುಂಬದ ವಿಚಾರ ಬಹಳಷ್ಟು ಸಮಸ್ಯೆಗಳೊಳಗಾಗುತ್ತೆ ಬಹಳಷ್ಟು ತೊಂದರೆಗಳೊಳಗಾಗುತ್ತೆ ಒಂದೇ ಒಂದು ಅಕ್ಷರ ಸಮೇತ ಸುಳ್ಳು ಅಲ್ಲಿ ನುಸುಳದ ಹಾಗೆ ನೋಡ್ಕೊಳ್ಬೇಕಾದಂತಹ ಅನಿವಾರ್ಯತೆ ಉಂಟು ಏನುಂಟು ನೇರ ನೇರ ಮಾತಾಡಲಿಕ್ಕೆ ಪ್ರಯತ್ನ ಮಾಡಿ ಆಗ ಹಣಕಾಸಿನ ವಿಚಾರದಲ್ಲಿ ಇದ್ದಂತಹ ಒಂದಷ್ಟು ಅಬ್ಸ್ಟೆಕಲ್ಸ್ ಏನೋ ದೂರ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ತುಂಬ ಚೆನ್ನಾಗಿರ್ತಾರೆ ಲೈಫಲ್ಲಿ ಎಂಜಾಯ್ ಮಾಡ್ತೀರಾ ಓಕೆ ಹಾಗಾದ್ರೆ ಮಕರ ಲಗ್ನ ನೋಡಿ ಮೂರು ವರ್ಷಗಳ ಕಾಲ ಏನೆಲ್ಲ ಘಟನೆ ಘಟಿಸಿದೆ ಅಲ್ವಾ ಅದು ತುಂಬ ಚೆನ್ನಾಗಿದೆ ಅಲ್ಲ ವರ್ಕ್ ಆಗುವಂಥ ನೋಡಿ ಈ ಪೀರಿಯಡ್ ನಿಮಗೆ ಯಾವಾಗಿತ್ತು ಹನ್ನೆರಡು ವರ್ಷಗಳ ಮುಂಚೆ ಇತ್ತು ರೈಟ್ ತಾನೆ ಈಗ ಹನ್ನೆರಡು ವರ್ಷಗಳ ನಂತರ ಮತ್ತೆ ರಿಪೀಟ್ ಆಗ್ತಾ ಉಂಟು ಈಗ ಓಕೆನಾ ಸೊ ಅದಕ್ಕೋಸ್ಕರ ನೀವು ಈಗ ಬೇಕಾದ್ರೆ ಪ್ರಯತ್ನ ಮಾಡಿ ನೋಡಿ ನೀವೇ ಮಕರ ಲಗ್ನದವರಾಗಿದ್ದೀರಾ ಅಥವಾ ಮಕರ ರಾಶಿ ಕೂಡ ಸ್ಟ್ರಾಂಗ್ ಆಗಿದೆ ಅಂದಾಗ ಮಕರ ರಾಶಿ ಕೂಡ ಕೆಲಸ ಮಾಡ್ತೇವೆ ಪರವಾಗಿಲ್ಲ ಅದ್ರ ಮುಖಾಂತರ ನೋಡ್ಕೊಂಡು ಕೂಡ ನಿಮಗೆ ನಾನು ಹೇಳಿದಂಥ ರಿಸಲ್ಟ್ ಹಂಡ್ರೆಡ್ ಪರ್ಸೆಂಟ್ ಇರುವಂಥ ಸಾಧ್ಯತೆ ತೀರಾ ತೀರ ಓಕೆನಾ ಗೊತ್ತಾಯ್ತು ಅಂತ ಇಟ್ಕೊಳ್ತೀನಪ್ಪ ನೆಕ್ಸ್ಟ್ ಬಂದು ನಮ್ಮ ಕುಂಭ ಲಗ್ನಕ್ಕೆ ಕುಂಭಲಗ್ನದವ್ರಿಗೆ ಏನಪ್ಪಾ ಆಗುತ್ತೆ ಅಂತ ರೈಟ್ ಕುಂಭಲಗ್ನದವ್ರಿಗೆ ವಿಶೇಷ ರೀತಿಯಲ್ಲಿ ನೋಡಲಿಕ್ಕೆ ಹೋದರೆ ಪರವಾಗಿಲ್ಲ ಅಂತ ಹೇಳ್ಬೋದು ಒಳ್ಳೆ ಪೀರಿಯಡೆ ಅಂತಹ ಸಮಸ್ಯೆಗಳಿಲ್ಲ ಬಟ್ ಆ ಕುಂಭಲಗ್ನದವ್ರಿಗೆ ಹೇಳಬೇಕಾದ್ರೆ ಈಗ ನಾನು ಈಗ ಹೇಳ್ತೀನಿ ನಿಮಗೆ ಮನೆ ವಿಚಾರ ಜಾಗದ ವಿಚಾರ ವಾಹನದ ವಿಚಾರ ಮನೆ ಮಾಡಬೇಕು ತಗೊಳ್ಳು ಇದಕ್ಕೆಲ್ಲ ಆ ಪೀರಿಯಡ್ ಈಗ ಬಂದಿಲ್ಲ ಅಂತ ಹೇಳ್ತೀನಿ ಈ ವರ್ಷ ಎಂಡ್ ಆಗಬೇಕು ಈ ವರ್ಷ ಎಂಡಾದ ನಂತರ ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ನಿಮಗೆ ಆ ಯೋಗ ಭಾಗ್ಯ ಕ್ರಿಯೇಟ್ ಆಗುತ್ತೆ ಆ ನಂತರ ನೀವು ಮನೆ ಮಾಡುವಂಥದ್ದು ಜಾಗತಗಳು ನೋಡಿ ಈಗ ಕೂಡ ಮಾಡುವುದು ಒಳ್ಳೆ ಫೋರ್ಸ್ಫುಲ್ಲಾಗಿ ಮಾಡಬೇಕಾಗುತ್ತೆ ಅಥವಾ ನಿಮ್ಮ ಜಾತಗಳಂತಹ ದಶಾಭುಕ್ತಿ ಇರಬೇಕು ಆಗ ನೀವು ಮಾಡ್ತೀರಾ ಅನ್ಯಥ ಮಾಡೋಕ್ಕೆ ಸ್ವಲ್ಪ ಕಷ್ಟ ಅಂತ ಹೇಳ್ತೇನೆ ತುಂಬ ಸುಲಭ ಅಂತೂ ಖಂಡಿತ ಅಲ್ಲ ಅಂತ ಹೇಳ್ತೇನೆ ಇದು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ತುಂಬ ಚೆನ್ನಾಗಿರ್ತಾರೆ ಯಾಕಂದರೆ ಇಷ್ಟವ್ರಿಗೇನಾಯಿತು ಗುರುವಿನ ಭ್ರಮಣ ಈಗ ಹನ್ನೆರಡನೇ ಮನೆ ಒಂದನೇ ಮನೆ ಎರಡನೇ ಮನೇಲಿ ಆಗ್ತಾ ಉಂಟಿಗೆ ಓಕೆ ನಿಮ್ಮ ಲಗ್ನದಿಂದ ಹನ್ನೆರಡನೇ ಮನೆಯಲ್ಲಿ ಗುರುವಿನ ಭ್ರಮಣ ಇತ್ತು ಲಗ್ನದಲ್ಲಿತ್ತು ಮತ್ತು ಎರಡನೇ ಮನೆ ಸೊ ಈ ಸಂದರ್ಭದಲ್ಲಿ ಬಹಳಷ್ಟು ಏರುಪೇರುಗಳನ್ನು ಕಂಡಿರ್ತೀರ ಬಹಳಷ್ಟು ತೊಂದರೆಗಳನ್ನು ಕೂಡ ಕಂಡಿರ್ತೀರ ರೈಟ್ ತಾನೇ ಅದರಲ್ಲೂ ಕೂಡ ಲಗ್ನದಲ್ಲಿ ಗುರು ಇರುವಾಗ ನಿಮ್ಮ ಹಣಕಾಸಿನ ವಿಚಾರದಲ್ಲಿ ಬಹಳಷ್ಟು ಒಂದು ಒಳ್ಳೆ ಫೇವರೇಬಲ್ ರಿಸಲ್ಟನ್ನು ಪಡ್ಕೊಂಡಿದ್ದೀರಿ ಇಲ್ಲ ಅಂತೇನಿಲ್ಲ ಬಟ್ ಯಾವಾಗ ಗುರು ನೀಚನಾಗಿದೆ ಆ ಮೂಮೆಂಟಲ್ಲಿ ನೀವು ಬಹಳಷ್ಟು ತೊಂದರೆಗೂ ಸಿಕ್ಕಾಕೊಂಡಿದ್ದೀರಾ ಅಲ್ಲಿ ಪ್ರಾಬ್ಲಮ್ ಕೂಡ ಅನುಭವಿಸಿದ್ದಾರೆ ರೈತನೇ ಇದು ಪರಿಸ್ಥಿತಿ ಆಗ ಹಣಕಾಸು ಕೂಡ ಖರ್ಚಾಗಿರ್ತದೆ ಕುಟುಂಬದ ವಿಚಾರದಲ್ಲಿ ವ್ಯತ್ಯಯ ಉಂಟಾಗ್ತದೆ ಕುಟುಂಬದಲ್ಲಿ ಏನಾದರೂ ದೊಡ್ಡ ಮಟ್ಟಿಗೆ ಹೊಡೆತ ಬಿದ್ದಿರ್ತದೆ ಹಣಕಾಸಿನ ಹೊಡೆತ ಬಿದ್ದಿರ್ತದೆ ಅದೆಲ್ಲ ಮುಗಿದು ಈಗ ಬಟ್ ಇನ್ನೂ ಬರುವಂಥ ಪೀರಿಯಡ್ ಅದರಲ್ಲೂ ಕೂಡ ಈ ವರ್ಷ ಎಂಡ್ ಆದ ನಂತರ ಅಂದರೆ ಈ ವರ್ಷ ಮುಗಿಬೇಕು ಈ ವರ್ಷ ಮುಗಿದ ನಂತರ ಡೆಫಿನೆಟಾಗಿ ನಿಮಗೆ ಒಂದು ಮನೆ ಜಾಗ ಮಾಡುವಂಥದ್ದು ಮನೆ ಮಾಡುವಂಥದ್ದು ಮನೆ ಕನ್ಸ್ಟ್ರಕ್ಷನ್ ಮಾಡುವಂಥದ್ದು ವಾಹನ ತಗೊಳ್ಳುವಂಥದ್ದು ತಾಯಿ ಆರೋಗ್ಯವನ್ನು ಕಾಪಾಡಿಕೊಳ್ಳುವಂಥದ್ದು ಇನ್ನು ಯಾರಿಗೆಲ್ಲ ಯಾರೆಲ್ಲ ವಿದ್ಯಾರ್ಥಿಗಳಿದ್ದಾರೆ ಅವರಿಗೆಲ್ಲ ಎಜುಕೇಷನ್ ತುಂಬಾ ಚೆನ್ನಾಗಿ ಮುಂದುವರಿಯುವಂಥದ್ದು ಎಲ್ಲವೂ ಕೂಡ ನಿಮ್ಮ ಪಾಲಿಗೆ ದಕ್ಕೋಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಅದಕ್ಕೆ ಬೇಕಾ ಖಂಡಿತ ಪ್ರಯತ್ನ ಮಾಡಿ ಅಂತ ಹೇಳ್ತೇನೆ ಒಳ್ಳೆ ಮ್ಯಾನಿಫೆಸ್ಟೇಷನ್ ಬರುತ್ತೆ ಬಟ್ ನಾನು ಹೇಳ್ತೀನಿ ನಿಮಗೆ ಮನೆ ಮಾಡಬೇಕು ಅಂತ ತೀವ್ರ ಇಚ್ಛೆ ಇದ್ದಾಗ ದಯವಿಟ್ಟು ಈ ವರ್ಷ ಎಂಡ್ ಆದ ನಂತರ ಪ್ರಯತ್ನ ಮಾಡಿ ಅಂತ ಹೇಳ್ತೇನೆ ಆಗ ಬಹಳ ಸುಲಭ ರೀತಿಯಲ್ಲಿ ಅದು ದಕ್ಕುವಂಥ ಸಾಧ್ಯ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ ಹೇಳ್ತೇನೆ ನಾನು ಹೇಳಿದರೆ ಕುಂಭಲಗ್ನದವರು ವಿಶೇಷವಾಗಿ ಮನೆಯನ್ನು ಒಂಥರ ಡಂಪ್ ಮಾಡ್ಕೊಂಡಿರ್ತಾರೆ ರೈಟ್ ತಾನೇ ಮನೆಯಲ್ಲಿ ತುಂಬ ಒಂಥರ ಅದನ್ನು ಸ್ಟೋರ್ ರೂಮ್ ಮಾಡಿಕೊಂಡೆ ಇಡೀ ಮನೆಯೇ ಸ್ಟೋರ್ ರೂಮ್ ಆಗಿರ್ತದೆ ಸೊ ಅದಕ್ಕೋಸ್ಕರ ಆ ಮನೆಯನ್ನು ಬಹಳ ಸ್ವಚ್ಛವಾಗಿಟ್ಕೊಳ್ಳೋದು ಮನೆಯನ್ನು ಕ್ಲೀನ್ ಆಗಿಟ್ಕೊಳ್ಳೋದು ಮೇಂಟೈನ್ ಮಾಡೋದು ಆರ್ಗನೈಸ್ ಮಾಡೋದು ಇದು ಅತ್ಯುತ್ತಮವಾದ ಪರಿಹಾರ ಸೊ ಇದನ್ನು ಮಾಡಲೇಬೇಕು ನೀವು ಇದು ಮಾಡಿಲ್ಲ ಅಂದರೆ ಪ್ರಾಬ್ಲಮ್ ಆಗುತ್ತೆ ಯಾಕಂದರೆ ಮಾಡಿ ಆಗ ಏನಾಗುತ್ತೆ ಗೊತ್ತಾ ನಿಮ್ಗೆ ಏನೇ ದಶಾಭುಕ್ತಿ ಇರಲಿ ಅಥವಾ ಯಾವುದೇ ಯೋಗ ಕ್ರಿಯೇಟ್ ಆಗಲಿ ಏನಾಗುತ್ತೆ ಪ್ರಾಬ್ಲಮ್ ಕ್ರಿಯೇಟ್ ಆಗಿದೆ ಆಗ ನಿಮಗೆ ಅದು ಮುಂದುವರಡಿಕೆ ಬಿಡುವುದಿಲ್ಲ ಅಂತ ಹೇಳ್ತಾನೆ ಡಿಸ್ಟರ್ಬೆನ್ಸನ್ನು ಕೊಟ್ಟೇ ಕೊಡುತ್ತೆ ಅದಕ್ಕೋಸ್ಕರ ಕುಂಭಲಗ್ನದವರು ಈ ಮಾತನ್ನು ಯಾವತ್ತಿಗೂ ನೆನಪಿಟ್ಕೊಳ್ಬೇಕು ಮನೆಯನ್ನು ಡಂಪ್ ಮಾಡ್ಕೊಳ್ಬಾರ್ದು ಮನೆಯನ್ನು ಪೂರ್ತಿ ಮನೆಯನ್ನೇ ಸ್ಟೋರ್ ರೂಮ್ ಮಾಡ್ಕೊಳ್ಬೋದು ಓಕೆನಾ ಸೊ ಅಲ್ಲಿ ಸ್ಪೇಸ್ ಬೇಕು ಮತ್ತು ಸ್ವಲ್ಪ ದೊಡ್ಡ ಮನೆ ಇರುವಂತೆ ಮಾಡಲೇಬೇಕು ಇಲ್ಲಾಂದರೆ ಮನೆ ಕೊಟ್ಟಿಗೆ ಥರ ಇರ್ತದೆ ಅಂತ ಒಂದು ಇಂಡಿಕೇಶನ್ ಉಂಟಪ್ಪ ಬಿ ಕೇರ್ಫುಲ್ ತುಂಬ ಕೇರ್ಫುಲ್ ಆಗಿ ರೈತ ಇಲ್ಲಾಂದರೆ ನಿಮ್ಮ ರೂಮ್ ಆದರೂ ಆ ರೀತಿ ಮಾಡ್ಕೊಂಡು ನೀವೊಂದು ರೂಮಲ್ಲಿದ್ದೀರಿ ಆ ರೂಮನ್ನಾದರೂ ಕೊಟ್ಟಿಗೆ ಥರ ಮಾಡ್ಕೊಂಡಿರ್ತಾರೆ ಅಂತ ಒಂದು ಪರಿಸ್ಥಿತಿ ಖಂಡಿತ ನಿರ್ಮಾಣ ಆಗಿರ್ತದೆ ಸೊ ನೀವು ನೋಡಿ ಮೇಂಟೈನ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ ನಾನು ಹೇಳ್ತೀನಿ ನೀವು ಮೇಂಟೈನ್ ಮಾಡಿ ಅದನ್ನು ಆದಷ್ಟು ಆರ್ಗನೈಸ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ ಎಲ್ಲವನ್ನು ಸಿಸ್ಟಮೆಟಿಕ್ ಆಗಿ ಇಡಲಿಕ್ಕೆ ಪ್ರಯತ್ನ ಮಾಡಿ ಆಗ ಯಾಕಂದರೆ ಇನ್ನೂ ಬರುವಂತಹ ಕಾಲ ಏನುಂಟು ನಿಮಗೆ ಅಂದರೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಈ ಮೂರು ವರ್ಷಗಳ ಕಾಲ ಇಸ್ ಅ ಅಂತ ಅಂತೇಳಿ ಬಹಳ ಒಳ್ಳೆ ಕಾ ರಿಸಲ್ಟ್ ಬರುತ್ತೆ ನಿಮಗೆ ಈ ಮೂರು ವರ್ಷಗಳಲ್ಲಿ ಹಣಕಾಸಿನ ವಿಚಾರ ಕುಟುಂಬದ ವಿಚಾರ ಲಾಭದ ವಿಚಾರ ಕೆಲಸದಲ್ಲಿ ಇನ್ಕ್ರಿಮೆಂಟಿನ ವಿಚಾರ ಆನಂತರ ನಿಮಗೆ ಸಂಬಳ ಏನು ಜಾಸ್ತಿ ಆಗಬೇಕು ರೈಟನ್ನು ಇಂಕ್ರಿಮೆಂಟ್ ಆಗಬೇಕು ಓಕೆ ಅದರ ವಿಚಾರ ಅಂದರೆ ಕುಟುಂಬದಲ್ಲಿದ್ದಂಥ ಸಮಸ್ಯೆಗಳ ವಿಚಾರ ಮದುವೆ ಜೀವನದಲ್ಲಿ ಸಮಸ್ಯೆಗಳ ವಿಚಾರ ಆನಂತರ ನಿಮ್ಮ ಪಾರ್ಟ್ನರ್ನ ಕೆಲಸದ ಬಗ್ಗೆ ಇದ್ದಂಥ ಚಿಂತೆ ವಿಚಾರ ಇದೆಲ್ಲವೂ ಕೂಡ ನಿವಾರಣೆ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಬಹಳ ಒಳ್ಳೆ ಪೀರಿಯಡ್ ನಿಮ್ಮ ಪಾಲಿಗೆ ಮುಂದಿನ ದಿನಗಳಿದೆ ಅಂತ ಹೇಳೋಕ್ಕೆ ಬಯಸ್ತೇನೆ ತುಂಬ ಚೆನ್ನಾಗಿದೆ ವರ್ಕ್ ಆಗುತ್ತಪ್ಪ ಪರವಾಗಿಲ್ಲ ಓಕೆನಾ ಅರ್ಥ ಆಯಿತು ಅಂತ ಇಟ್ಕೊಳ್ತೀನಿ ಸೊ ಬೇರೆ ಏನು ನನ್ನ ಲೆಕ್ಕದಲ್ಲಿಂದು ಬೇಕಾಗಿಲ್ಲ ಬಟ್ ಒನ್ ಥಿಂಗ್ ಒಂದಂತೂ ನೆನ್ಪಿಟ್ಕೊಳ್ಳಿ ಸ್ವಲ್ಪ ಹೆಲ್ತನ್ನು ಬಹಳ ಮೇಂಟೈನ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಆರೋಗ್ಯ ಕೈ ಕೊಡುವಂಥ ಸಾಧ್ಯತೆಗಳು ಎದೆನೋವು ಬರುವಂಥ ಸಾಧ್ಯತೆಗಳು ಇದನ್ನು ತಳ್ಳಿ ಹಾಕುವಂತಿಲ್ಲ ಹೆಲ್ತ್ ವಿಶೇಷವಾಗಿ ಹೆಲ್ತ್ ಅಂತ ಹೇಳ್ತೇನೆ ಅದರಲ್ಲಿ ನಿಮ್ಮ ಹೆಲ್ತ್ ಕೂಡ ಬರುತ್ತೆ ತಾಯಿ ಹೆಲ್ತ್ ಕೂಡ ಬರುತ್ತೆ ಅದು ಕೂಡ ಹೆಚ್ಚಾಗಿ ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ ಬರುವ ಸಾಧ್ಯತೆಗಳನ್ನು ತಳ್ಳಿ ಹಾಕುವಂತಿಲ್ಲ ಇದರ ಬಗ್ಗೆ ತುಂಬ ಗಮನ ಕೊಡಿ ಹಾಂ ಒಂದು ವೇಳೆ ಎಣಿಸ್ಕೊಳ್ಳಿ ನಮ್ಮ ಕುಂಭಲಗ್ನದವರು ಇದ್ದರೆ ಹೆಲ್ತ್ ಪ್ರಾಬ್ಲಮ್ ಅಂತ ಹೇಳಿದೆ ಒಂದು ವೇಳೆ ನಿಮಗೆ ಸಾಲ ಉಂಟು ಅಂತ ಇಟ್ಕೊಳ್ಳೋಣ ನೀವು ಒಂದು ಗಾಡಿಗೆ ಲೋನ್ ಮಾಡಿದ್ದೀರಿ ಮನೆಗೆ ಲೋನ್ ಮಾಡಿದ್ದೀರಿ ಹೌಸು ಹೌಸಿಂಗ್ ಲೋನ್ ಉಂಟು ನಿಮಗೆ ಸೊ ಆಗೇನಾಗುತ್ತೆ ಸೊ ಅದನ್ನು ಕಟ್ತಾ ಕಟ್ತಾ ಹೆಲ್ತ್ ಪ್ರಾಬ್ಲಮ್ ಕಡಿಮೆ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಖಂಡಿತ ಯಾರಿಗೆಲ್ಲ ಸಾಲನೇ ಇಲ್ಲ ಸಾಲನೇ ಮಾಡ್ಕೊಂಡಿಲ್ಲ ಸಾಲ ನಮಗೆ ಬೇಕಾಗಿಲ್ಲ ನಮಗೆ ಬೇಕಾದಷ್ಟಿದೆ ಅಂತ ಹೇಳುವವರು ಹೆಲ್ತಿನ ಬಗ್ಗೆ ತುಂಬ ಗಮನ ಕೊಡ್ಬೇಕು ಯಾಕಂದರೆ ನಿಮ್ಮ ಹಣ ಒಂದು ಕಡೆ ಹೋಗಬೇಕು ಅದು ಹಾಸ್ಪಿಟಲ್ಗೆ ಹೋಗ್ಬೋದು ರೈಟ್ ತಾನೆ ಅದಕ್ಕೋಸ್ಕರ ಸ್ವಲ್ಪ ಆದರೂ ಕೂಡ ಲೋನ್ ಅತಿ ಅಗತ್ಯ ಎಲ್ಲರೂ ಕೂಡ ಓಕೆ ನೀವಂತಲ್ಲ ಎಲ್ಲರೂ ಕೂಡ ನಿಮಗಂತೂ ಈ ಮೂಮೆಂಟಲ್ಲಿ ಬೇಕೇ ಬೇಕು ಸ್ವಲ್ಪ ಲೋನನ್ನು ಇಟ್ಕೊಂಡು ಅದನ್ನು ಪ್ರತಿ ತಿಂಗಳು ಕಟ್ತಾ ಕಟ್ತಾ ಹೋದಾಗ ನಿಮಗೆ ಹಾಸ್ಪಿಟಲ್ಗೆ ಹೋಗುವಂಥ ಅಂತ ಹಣ ಬಚವಾಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ತುಂಬ ಚೆನ್ನಾಗಿದೆ ಇಲ್ಲಾಂದರೆ ಒಂದು ಕಡೆಗೆ ಹಣ ಅಂತೂ ಹೋಗಲೇಬೇಕು ಅದು ಹಾಸ್ಪಿಟಲ್ಗೆ ಹೋಗೋ ಸಾಧ್ಯತೆಗಳು ತೀರಾ ಜಾಸ್ತಿ ಓಕೆನಾ ಸೊ ಇದೆಲ್ಲ ಟೆಕ್ನಿಕ್ಸ್ ಅಂತ ಹೇಳ್ತೇನೆ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಇದು ತುಂಬ ಚೆನ್ನಾಗಿ ನಿಮ್ಮ ಪಾಲಿಗೆ ವರ್ಕ್ ಅಂತೂ ಆಗಿ ಆಗುತ್ತೆ ರೈಟಾ ಓಕೆನಾ ಸೊ ಬಹಳ ಫೇವರಬಲ್ ಆಗುತ್ತೆ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ನೆಕ್ಸ್ಟ್ ಬಂದುಬೇಡ ನಮ್ಮ ಕುಂಭಲಗ್ನದವ್ರಿಗೆ ಹೇಳಬೇಕಾದ್ರೆ ಇನ್ನೂ ಹೇಳಬೇಕಾದ್ರೆ ಕುಂಭಲಗ್ನದವರು ಏನಪ್ಪ ಮಾಡಿದ್ರು ನೋಡಿ ಈ ಮೂಮೆಂಟಲ್ಲಿ ಹಣಕಾಸಿನ ವಿಚಾರ ಸಮಸ್ಯೆ ಅಂತೂ ಇದ್ದೇ ಇರ್ತದೆ ಹಣಕಾಸು ತೊಂದರೆಗೊಳಗಾಗಿರುವ ತೀರಾ ಜಾಸ್ತಿ ಇರ್ತದೆ ಮುಂದಿನ ದಿನಗಳು ಬಹಳ ಆಶಾದಾಯಕ ಮುಂದಿನ ದಿನಗಳಲ್ಲಿ ನಿಮ್ಮ ನಿಮಗೆ ಬೇಕಾದಂತೆ ಲಾಭ ಇಂಕ್ರಿಮೆಂಟ್ ಕೆಲಸದಲ್ಲಿದ್ದ ಅಪ್ಸ್ಟ್ರಗಲ್ಸ್ ಕುಟುಂಬ ಕುಟುಂಬದಲ್ಲಿದ್ದ ಅಪ್ಸಗಲ್ಸ್ ಇದೆಲ್ಲವೂ ಕೂಡ ನಿವಾರಣೆ ಆಗಲಿ ಸ್ಟಾರ್ಟ್ ಆಗುತ್ತೆ ಬಹಳ ಫೇವರಬಲ್ ರಿಸಲ್ಟ್ ಅನುಭವಿಸ್ತೀರಾ ಸೊ ಎಂಜಾಯ್ ಮಾಡಿ ಅಂತ ಹೇಳಿ ತುಂಬ ಚೆನ್ನಾಗಿರ್ತಾರೆ ನೆಕ್ಸ್ಟ್ ಕೊನೆಯದಾಗಿ ಬಂದ ಮೇಡಮ್ ನಮ್ಮ ಮೀನಲಗ್ನ ರೈಟ್ ತಾನೇ ಮೀನಲಗ್ನ ಮೀನಲಗ್ನದವರಿಗೆ ಮುಂದಿನ ದಿನಗಳು ಹೇಗಪ್ಪ ಇರುತ್ತೆ ಹೇಗೆ ಅದು ವರ್ಕ್ ಆಗುತ್ತೆ ಸೊ ಅದರ ಬಗ್ಗೆ ಹೇಳೋಕ್ಕೆ ಪ್ರಯತ್ನ ಮಾಡ್ತೇನೆ ಆ ಮೀನ ಲಗ್ನದವರಿಗೆ ಮಾತ್ರ ಯಾಕೋ ಗೊತ್ತಿಲ್ಲ ಸ್ವಲ್ಪ ಇರಿಟೇಷನ್ ಪೀರಿಯಡ್ ಈ ಸಂದರ್ಭದಲ್ಲಿ ತುಂಬ ಒಳ್ಳೆ ಪೀರಿಯಡ್ ಅಲ್ಲ ಅಂತ ಹೇಳ್ಬೋದು ಆದರೂ ಕೂಡ ಏನಾಗುತ್ತೆ ಗುರು ಲಗ್ನದಲ್ಲಿ ಭ್ರಮಣ ಮಾಡ್ತಾ ಇದ್ದಾನೆ ಓಕೆನಾ ಗುರು ರಾಶಿಯಲ್ಲಿ ಅಂದರೆ ಮೀನರಾಶಿಯಲ್ಲಿ ಗುರು ಭ್ರಮಣ ಮಾಡ್ತಾ ಇದ್ದಾನೆ ಅಂದಾಗ ಅಲ್ಲಿ ಗುರುವಿಗೆ ಗುರುವಿಗೆ ಅಲ್ಲಿ ದಿಗ್ಬಲ ಪ್ರಾಪ್ತಿಯಾಯಿತು ರೈಟಾ ಸೊ ಗುರು ದಿಗ್ಬಲಿಯಾಗಿದ್ದಾನೆ ಹಾಗಾದರೆ ನಿಮಗೆ ಏನು ಆರೋಗ್ಯದ ಸಮಸ್ಯೆ ಇತ್ತು ಆ ಸಮಸ್ಯೆ ನಿವಾರಣೆ ಆಗ್ಬೋದು ಆನಂತರ ನಿಮ್ಮ ಯಾರಿಗೆಲ್ಲ ಎಜುಕೇಷನ್ನ ವಿಚಾರದಲ್ಲಿ ಅದು ಕೂಡ ಹೈಯರ್ ಎಜುಕೇಷನ್ ಮಾಡಬೇಕು ಎಜುಕೇಷನ್ ಮುಂದುವರಿಲಿಕ್ಕೆ ಬಿಡ್ತಾ ಇಲ್ಲ ಎಜುಕೇಷನ್ ತೊಂದರೆ ಅವರಿಗೆಲ್ಲ ಎಜುಕೇಷನ್ ವಿಚಾರ ಮತ್ತು ಹೈಯರ್ ಎಜುಕೇಷನ್ ಮಾಡುವವರಿಗೆ ಒಂದೊಳ್ಳೆ ಪೀರಿಯಡ್ ಬಂದು ನಿಂತಿದೆ ಅಂತ ಹೇಳ್ತಾನೆ ಅವರೆಲ್ಲರೂ ಕೂಡ ಅದರಲ್ಲಿ ಪ್ರೊಸೀಡ್ ಆಗ್ಬೋದು ಆನಂತರ ಯಾರೆಲ್ಲ ಯೋಗ್ಯ ವಯಸ್ಕರಿದ್ದಾರೆ ಯೋಗ್ಯ ವಯಸ್ಕರಿದ್ದಾರೆ ಅವ್ರಿಗೆ ಮದುವೆಯಲ್ಲಿ ಮದುವೆ ಆಗಬೇಕು ಮದುವೆಯಲ್ಲಿ ಮುಂದುವರಿಬೇಕು ಅಥವಾ ಮದುವೆ ಅವರಿಗೆ ವಿವಾಹ ಆಗಬೇಕು ವಿಶೇಷ ರೀತಿಯಲ್ಲಿ ಹಾಗಾದರೆ ಡೆಫಿನೆಟ್ ಆಗಿ ನಿಮಗೆ ವಿವಾಹ ಆಗುವಂಥ ಯೋಗ ಭಾಗ್ಯ ಕೂಡ ಕ್ರಿಯೇಟ್ ಆಗಿದೆ ಸೊ ಅದಕ್ಕೆ ಬೇಕಾಗಿ ಪ್ರಯತ್ನ ಮಾಡಿ ಯಾಕಂದರೆ ಇಷ್ಟವರೆಗೆ ಏನಾಯಿತು ಎರಡುವರೆ ಎರಡುವರೆ ಸಾರಿ ಹೋದ ವರ್ಷ ಏನಿತ್ತು ಎರಡು ಸಾವಿರದ ಇಪ್ಪತ್ತೊಂದು ಸ್ವಲ್ಪ ಮಟ್ಟಿಗೆ ಪ್ರಾಬ್ಲಮೆಟಿಕ್ ಪೀರಿಯಡ್ ಅಂತ ಹೇಳ್ದೇನೆ ಒಳ್ಳೆ ಪೀರಿಯಡ್ ನಿಮ್ಮ ಪಾಲಿಗೆ ಬಂದಿಲ್ಲ ಬಟ್ ಈಗಂತೂ ಬಂದಿದೆ ಇದು ಬಹಳ ಒಳ್ಳೆ ರಿಸಲ್ಟನ್ನು ನಿಮ್ಮ ಪಾಲಿಗೆ ಡೆಫಿನೆಟಾಗಿ ಕೊಟ್ಟೆ ಕೊಡ್ತೆ ಅದರ ಜೊತೆಗೆ ಹೇಳಬೇಕಾದ್ರೆ ಎಲ್ಲೊಂದು ಕಡೆ ನಮ್ಮ ಮ ಮೀನ ಲಗ್ನದವ್ರಿಗೆ ನೀವು ನಿಮ್ಮ ಒಡ ಹುಟ್ಟಿದವರ ಸಹಾಯವನ್ನು ಪಡ್ಕೊಂಡು ಮನೆ ಮಾಡುವಂಥ ಒಂದು ಯೋಗ ಕ್ರಿಯೇಟ್ ಆಗಿದೆ ಅದಕ್ಕೆ ಬೇಕಾಗಿ ಕೂಡ ಪ್ರಯತ್ನ ಮಾಡ್ಬೋದಲ್ಲ ಒಡ ಹುಟ್ಟಿದವರ ಒಂದು ಸಹಾಯ ಪಡ್ಕೊಂಡು ಒಡ ಹುಟ್ಟಿದವರು ಇದ್ದಾರೆ ನಿಮ್ಮ ಜೊತೆಗೆ ಅವರು ಮತ್ತೆ ನೀವೆಲ್ಲ ಒಟ್ಟು ಸೇರ್ಕೊಂಡು ಒಂದು ಮನೆ ಮಾಡುವಂತಹ ಯೋಗ ಭಾಗ್ಯ ಆಲ್ರೆಡಿ ಕ್ರಿಯೇಟ್ ಆಗಿದೆ ಆ ಖಂಡಿತ ಅದಕ್ಕೆ ಬೇಕಾಗಿ ಪ್ರಯತ್ನ ಮಾಡಿ ಅಂತ ಅದು ತುಂಬಾ ಚೆನ್ನಾಗಿ ನಿಮಗೆ ವರ್ಕ್ ಆಗುತ್ತೆ ಅದರ ಜೊತೆಗೆ ಯಾರಿಗೆಲ್ಲ ಗುರು ಗುರುಭುಕ್ತಿ ಗುರು ಅಂತರ ನಡೀತಾ ಉಂಟು ಅಥವಾ ನಿಮ್ಮ ಏಜ್ ಟೋಟಲ್ ಮಾಡಿದಾಗ ನಂಬರ್ ತ್ರೀ ಬರ್ತಾ ಉಂಟು ಅಂತವರಿಗೆಲ್ಲ ಯಾರಿಗೆ ಮಕ್ಕಳಿಲ್ಲ ಇಷ್ಟವರಿಗೆ ಅವರಿಗೆ ಮಕ್ಕಳಾಗುವಂತಹ ಯೋಗ ಭಾಗ್ಯ ತೀರಾ ಜಾಸ್ತಿ ಇದೆ ಅದಕ್ಕೆ ಬೇಕಾಗಿ ಪ್ರಾಮಾಣಿಕ ಪ್ರಯತ್ನ ಮಾಡಿದಾಗ ಡೆಫಿನೆಟ್ ಆಗಿ ಮಕ್ಕಳಾಗುವ ಯೋಗವನ್ನು ನೀವು ಪಡ್ಕೊಳ್ತೀರಿ ಅಂತ ಮತ್ತೊಂದು ಇಂಡಿಕೇಶನ್ ಬಹಳ ಫೇವರೇಬಲ್ ಆಗುತ್ತೆ ಅದರ

ನೋಡಿ ಮನೆ ಕಟ್ಟುವಂಥ ಯೋಗ ಎಲ್ಲಿಂದ ಕ್ರಿಯೇಟ್ ಆಗುತ್ತೆ ನಿಮ್ಮ ಒಡ ಹುಟ್ಟಿದವರ ಸಹಾಯವನ್ನು ನೀವು ಪಡ್ಕೊಳ್ಬೇಕಾಗುತ್ತೆ ನಿಮ್ಮ ಒಡ ಹುಟ್ಟಿದವರ ಸಹಾಯವನ್ನು ಪಡ್ಕೊಳ್ಳಿ ಒಡ ಹುಟ್ಟಿದವರ ಜೊತೆಗೆ ಸೇರಿ ಮಾಡಿ ಅಥವಾ ಮನೆ ಮಾಡಬೇಕಂದ್ರೆ ಒಡ ಹುಟ್ಟಿದವರು ಸ್ವಲ್ಪ ಹಣವನ್ನು ತೆಗೆದುಕೊಳ್ಳಿ ಅದು ಮ್ಯಾನಿಫೆಸ್ಟೇಷನ್ಗೆ ಬರುತ್ತೆ ತುಂಬ ಒಳ್ಳೆ ರಿಸಲ್ಟನ್ನು ನಿಮ್ಮ ಪಾಲಿಗೆ ಕೊಡುತ್ತೆ ಇನ್ನು ಕೆಲವರಿಗೆ ಯಾವ ರಿಸಲ್ಟ್ ಇರ್ತದೆ ಅಂದರೆ ಎಲ್ಲೊಂದು ಕಡೆ ಮನೆ ಅಂತೂ ಆಲ್ರೆಡಿ ಇದೆ ಬಟ್ ಪಕ್ಕದ ಮನೆಯವರು ಆ ಜಾಗ ಮಾರ್ತಾ ಇದ್ದಾರೆ ಮನೆ ಅದನ್ನು ತೆಗೆದುಕೊಂಡು ನಿಮ್ಮ ಮನೆಗೆ ಸೇರಿಸುವಂಥ ಸಾಧ್ಯತೆಗಳನ್ನು ಕೂಡ ತಳ್ಳಿ ಅದು ಕೂಡ ತುಂಬ ಜಾಸ್ತಿ ಅಲ್ವಾ ಪಕ್ಕದಲ್ಲಿ ಮನೆ ಆ ಪಕ್ಕದಲ್ಲಿ ಜಾಗ ಇದೆ ಆ ಜಾಗ ಮಾರ್ತಾ ಇದ್ದಾರೆ ಆ ಜಾಗವನ್ನು ಕೂಡ ನೀವು ತೆಗೆದುಕೊಂಡು ಆ ಮನೆ ಕಟ್ಟುವಂಥ ಯೋಗ ಭಾಗ್ಯ ನಿಮ್ಮ ಪಾಲಿಗೆಂದು ಖಂಡಿತ ಕ್ರಿಯೇಟ್ ಆಗಿದೆ ಅದಕ್ಕೆ ಮ್ಯಾನಿಫೆಸ್ಟೇಷನ್ ಉಂಟದು ಪರವಾಗಿಲ್ಲ ಸೊ ಅದಕ್ಕೆ ಬೇಕಾಗಿ ಗುರುವಿನ ಪ್ರಾರ್ಥನೆ ಮಾಡಿ ಗುರುವಿಗೆ ಆರಾಧನೆ ಮಾಡಿ ಗುರುವಿನ ಟೆಂಪಲ್ಗೆ ಹೋಗಿ ಗುರುವಿನ ಮಂತ್ರ ಪಠನೆ ಮಾಡಿ ಗುರು ಹಿರಿಯರಿಗೆ ರೆಸ್ಪೆಕ್ಟನ್ನು ಮಾಡಿ ಆ ಮೂಮೆಂಟಲ್ಲಿ ಇದೆಲ್ಲವೂ ಕೂಡ ಮ್ಯಾನಿಫೆಸ್ಟೇಷನ್ ಆಗುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಬಹಳ ಚೆನ್ನಾಗಿರ್ತೀರ ಎಂಜಾಯ್ ಮಾಡ್ತೀರ ಅಂತ ಹೇಳ್ದೆ ರೈಟ್ ತಾನೆ ಅದೇ ರೀತಿ ನೋಡಿ ಈ ವರ್ಷ ಪರವಾಗಿಲ್ಲ ಬಟ್ ಬರುವ ವರ್ಷ ಏನಾಗುತ್ತೆ ನಿಮಗೆ ಸ್ವಲ್ಪ ಹಣಕಾಸಿನ ವಿಚಾರದಲ್ಲಿ ಆಪ್ಸ್ಟಕಲ್ಸ್ ಉಂಟಾಗುತ್ತೆ ನಿಮಗೆ ತುಂಬ ಒಳ್ಳೆ ಪೀರಿಯಡ್ ಸ್ಟಾರ್ಟ್ ಆಗೋದು ಮತ್ತೆ ಯಾರಿಗೆ ಯಾವಾಗ ಎರಡು ಸಾವಿರದ ಇಪ್ಪತ್ತ ನಾಲ್ಕರ ನಂತರ ಎರಡು ಸಾವಿರದ ಇಪ್ಪತ್ತ್ ನಾಲ್ಕು ಬರಬೇಕು ನಮ್ಮ ಮೀನ ಲಗ್ನದವರಿಗೆ ಆ ನಂತರದ ಪೀರಿಯಡ್ ಏನೋದು ಬಹಳ ಆಶಾದಾಯಕ ಅಂತ ಹೇಳಿದ್ರೆ ಬಹಳ ಚೆನ್ನಾಗಿ ನಿಮ್ಮನ್ನು ಹೋಗ್ತದೆ ಈ ಮೂಮೆಂಟಲ್ಲಿ ಏನಾಗುತ್ತೆ ನಿಮಗೆ ಒಂದು ಎಲ್ಲೋ ಒಂದು ಕಡೆ ನಿಮ್ಮ ಕಾರ್ಯಕ್ಷೇತ್ರ ಸಮೇತ ಸ್ವಲ್ಪ ಟ್ರಬಲ್ಗಳೊಳಗಾಗಿರ್ತದೆ ತೊಂದರೆಗೊಳಗಾಗಿರ್ತದೆ ಗೊತ್ತಾಗೋದಿಲ್ಲ ಏನು ಮಾಡಬೇಕಂತ ಸ್ವಲ್ಪ ಸಮಸ್ಯೆ ಎಂದು ಇರ್ತದೆ ಇಲ್ಲ ಅಂತೇನಿಲ್ಲ ಎಲ್ಲವೂ ಕೂಡ ಮ್ಯಾನೇಜೇಬಲ್ ಅಲ್ವಾ ನೀವು ಯಾವಾಗ ಗುರುವಿನ ಹತ್ತಿರ ಹೋಗ್ತಿರೋ ಗುರುವಿನ ಸೇವೆ ಮಾಡಿ ಹಿರಿಯರಿಗೆ ರೆಸ್ಪೆಕ್ಟ್ ಮಾಡಿ ಗುರುವಿನ ಮಂತ್ರ ಜಪ ಮಾಡಿ ನೀವು ಸಾಯಿಬಾಬನ ಟೆಂಪಲ್ಗೆ ಹೋಗಿ ರಾಘವೇಂದ್ರ ಸ್ವಾಮಿ ಟೆಂಪಲ್ಗೆ ಹೋಗಿ ಸೊ ಇಸ್ ಸಹ ಮಚ್ ಬೆಟರ್ ಅಂತ ಹೇಳ್ತೇನೆ ಇದೆಲ್ಲ ಹೋದಾಗ ಒಂದು ಒಳ್ಳೆ ರಿಸಲ್ಟನ್ನು ಪಡ್ಕೊಳ್ಳಿಕ್ಕೆ ನಿಮ್ಮಿಂದ ಹಂಡ್ರೆಡ್ ಪರ್ಸೆಂಟ್ ಸಾಧ್ಯತೆ ಉಂಟು ಅಂತ ಹೇಳ್ತೇನೆ ಈಗ ಗುರು ಮಹಾರಾಜ ಲಗ್ನದಲ್ಲಿ ಬಂದಿರೋದರಿಂದ ಲಗ್ನದಲ್ಲಿ ಗುರು ಫಲಪಡ್ ಅಲ್ಲಿ ದಿಗ್ಬಲಿ ಆಗ್ತಾನೆ ಅದಕ್ಕೆ ಲಗ್ ಗುರು ದಿಗ್ಬಲಿ ಆದಾಗ ಅಥವಾ ಬಹಳ ಫೇವರೇಬಲ್ ರಿಸಲ್ಟ್ ಅನ್ನ ಈ ವರ್ಷ ಅಂತೂ ಕೊಟ್ಟೇ ಕೊಡ್ತಾನೆ ಪರವಾಗಿಲ್ಲ ಈ ವರ್ಷದ ಮಟ್ಟಿಗೆ ಪರವಾಗಿಲ್ಲ ನಿಮಗಿದ್ದಂಥ ಒಂದು ಅಷ್ಟು ಅನ್ನು ದೂರ ಮಾಡ್ತಾನೆ ಅದರಲ್ಲೂ ಕೂಡ ಮ್ಯಾರಿಡ್ ಲೈಫಲ್ಲಿ ಇಷ್ಟವ್ರಿಗೆ ಯಾಕಂದ್ರೆ ಮೀನ ಲಗ್ನದವರಿಗೆ ಮ್ಯಾರಿಡ್ ಲೈಫ್ ತುಂಬಾ ಸುಲಭ ಅಲ್ಲ ಬಹಳ ಸಮಸ್ಯೆ ಅಂತ ಹೇಳ್ತೇನೆ ಇವರಿಗೆ ಮ್ಯಾರಿಡ್ ಲೈಫು ಎಲ್ಲೊಂದು ಕಡೆ ಅದು ಚೆನ್ನಾಗಿ ಉಂಟು ಅಂದ್ರೆ ಅದು ನಿಮ್ಮ ಪೂರ್ವ ಜನ್ಮದ ಸುಕೃತ ಕರ್ಮ ಅದು ಅನ್ಯಥಾ ಸಾಧ್ಯನೇ ಇಲ್ಲ ಮೀನ ಲಗ್ನದವರಿಗೆ ಅವರಿಗೆ ಒಂದು ವೈವಾಹಿಕ ಜೀವನ ಚೆನ್ನಾಗಿ ಸಿಗಲಿಕ್ಕೆ ಅಲ್ವಾ ಎಲ್ಲರಿಗೆ ನಾನು ನೋಡಿದ ಪ್ರಕಾರ ಒಂದು ನೂರು ಜಾತಕವನ್ನ ನೀವು ಮೀನ ಲಗ್ನದ ಒಟ್ಟು ಮಾಡಿಟ್ಕೊಂಡಾಗ ಅದರಲ್ಲಿ ಕಡಿಮೆ ಅಂದ್ರೂ ಕೂಡ ಒಂದು ಎಪ್ಪತ್ತರಿಂದ ಎಂಬತ್ತು ಜಾತಕ ಪ್ರಾಬ್ಲಮೆಟಿಕೆ ಅದರಲ್ಲಿ ಎರಡೆರಡು ಮದುವೆ ಅಲ್ವಾ ಎಕ್ಸ್ಟ್ರಾ ಎಕ್ಸ್ಟ್ರಾಮೆರಿಟಲ್ ಇದೆಲ್ಲ ಇರುವಂಥ ಸಾಧ್ಯತೆಗಳು ಕೆಲವರಿಗೆ ಮದುವೆ ಆಗದೆ ಇರುವಂಥದ್ದು ಮದುವೆ ಬೇಡ ಅಂತ ಹೇಳಿರುವಂಥದ್ದು ಇದೆಲ್ಲ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ ಹೇಳಿ ಬಟ್ ಈ ಮೂಮೆಂಟಲ್ಲಿ ಈ ಮೂಮೆಂಟಲ್ಲಿ ಬರುವ ಈ ವರ್ಷ ಎಂಡ್ವರೆಗೆ ಕೂಡ ಈ ವರ್ಷ ಎಂಡ್ವರೆಗೆ ಕೂಡ ನಿಮ್ಮ ಮದುವೆ ಜೀವನದಲ್ಲಿ ಇದ್ದಂಥ ಅಬ್ಸ್ಟಕಲ್ಸನ್ನು ದೂರ ಮಾಡಿಕೊಳ್ಳಿಕ್ಕೆ ನಿಮಗೊಂದೊಳ್ಳೆಯ ಅವಕಾಶ ಇದೆ ಅದನ್ನು ಮಾಡ್ಕೊಳ್ಬೋದು ಅಥವಾ ಮದುವೆ ಆಗಿಲ್ಲ ಅಂತ ಹೇಳುವವ್ರಿಗೆ ನೀವು ವಿಶೇಷ ರೀತಿಯಲ್ಲಿ ಮದುವೆ ಆಗಿಲ್ಲ ಹಾಗಾದರೆ ನೀವು ಮದುವೆಗೆ ಬೇಕಾಗಿ ಪ್ರಯತ್ನ ಮಾಡಿದಾಗ ಕೂಡ ಒಂದೊಳ್ಳೆ ರಿಸಲ್ಟ್ ನೋಡಿ ಮೀನ ಲಗ್ನದ್ರಿಗೆ ಒಂದು ಮಾತು ಹೇಳ್ತೇನೆ ನಿಮ್ಮ ವೈವಾಹಿಕ ಜನ ಸರಿ ಇಲ್ಲ ಅಂತ ಇಟ್ಕೊಳ್ಳೋಣ ಏನೋ ತೊಂದರೆ ಇದೆ ಏನೋ ಸೊ ನೀವೇನು ಗೊತ್ತಾ ನಿಮ್ಮ ಪಾರ್ಟ್ನರ್ಗೆ ಹೇಳಬೇಕು ಒಂದನೇದಾಗಿ ಯೋಗ ಕಲಿಕೆ ಕಲಿಲಿಕ್ಕೆ ಹೇಳಬೇಕು ಅವರು ಯೋಗ ಮಾಡಬೇಕು ಓಕೆನಾ ಎರಡನೇದಾಗಿ ಏನು ಮಾಡಬೇಕು ಅವರು ವಿಶೇಷ ರೀತಿಯಲ್ಲಿ ಹೇಳಬೇಕಾದ್ರೆ ಯಾರ ಯಾರಿಗದು ಸಹಾಯ ಮಾಡಬೇಕು ಎಲ್ಲಿ ಅದು ಸೇವೆ ಮಾಡಬೇಕು ಇದು ಅತ್ಯುತ್ತಮವಾದ ರಿಸಲ್ಟನ್ನು ಅವ್ರ ಪಾಲಿಗೆ ಹಂಡ್ರೆಡ್ ಪರ್ಸೆಂಟ್ ಕೊಡುತ್ತೆ ಅಂತ ಒಂದು ಇಂಡಿಕೇಷನ್ ಇದೆ ಅದನ್ನು ಮಾಡಿಕೊಳ್ಬೇಕು ಅವ್ರು ತುಂಬ ಚೆನ್ನಾಗಿ ದೊರಕಾಗುತ್ತೆ ಅದರಲ್ಲೂ ಕೂಡ ಹಾಸ್ಪಿಟಲ್ಗೆ ಹೋಗಿ ಯಾರು ಅವರಿಗೆಲ್ಲ ಒಂದು ಔಷಧಿ ಅವಶ್ಯಕತೆ ಉಂಟು ಅವರಿಗೆ ಜಾಸ್ತಿ ಔಷಧಿ ತಗೊಳ್ಳಿಕ್ಕೆ ಹೇಳಿದ್ದಾರೆ ಅಥವಾ ಹೊರಗಿಂದ ಔಷಧಿ ಅಂಥವರಿಗೆಲ್ಲ ನೀವು ಔಷಧಿಯನ್ನು ತೆಗೆದುಕೊಟ್ಟಾಗ ಅದು ಕೂಡ ಸರ್ಕಾರಿ ಹಾಸ್ಪಿಟಲ್ಗೆ ಹೋಗಿ ಅವ್ರ ಜೊತೆ ಇದ್ಕೊಂಡು ಮಾತಾಡ್ತಾ ಬಂದಾಗ ಅದನ್ನು ತಿಂಗಳಿಗೆ ಒಂದು ಒಂದೆರಡು ಬಾರಿ ರಿಪೀಟ್ ರಿಪೀಟ್ ಮಾಡ್ತಾ ಹೋದಾಗ ಆಗ ನಿಮ್ಮ ವೈವಾಹಿಕ ಜೀವನ ಏನುಂಟು ನೋಡಿ ಅಚ್ಚು ಬೆಟ್ರ್ ತುಂಬ ಚೆನ್ನಾಗಿ ಅದು ವರ್ಕ್ ಆಗಿ ಸ್ಟಾರ್ಟ್ ಆಗಿದೆ ಟ್ರೈ ಮಾಡಿ ನೋಡಿ ಅಂತ ಹೇಳ್ತೀನಿ ಯಾಕೆ ಮಾಡಬಾರ್ದು ಹೇಳಿ ಮಾಡ್ಬೋದು ನೀವು ಅಲ್ವಾ ಎಲ್ಲ ರೀತಿಯಲ್ಲಿ ಕೂಡ ಓಕೆನಾ ಇದನ್ನು ಮಾಡಿ ಆನಂತರ ನಿಮ್ಮ ಮೀನ ಲಗ್ನದವರಿಗೆ ವೈವಾಕ್ಯ ಚೆನ್ನಾಗಿಲ್ಲ ನಿಮ್ಮ ಪಾರ್ಟ್ನರ್ಗೆ ಇದೆಲ್ಲ ಪಾರ್ಟ್ನರ್ ಮಾಡಬೇಕು ಓಕೆ ನೀವಲ್ಲ ಪಾರ್ಟ್ನರ್ ಮಾಡಬೇಕು ಆನಂತರ ವೈವಾಕ್ಯ ಚೆನ್ನಾಗಿಲ್ಲ ನಿಮ್ಮ ಪಾರ್ಟ್ನರ್ಗೆ ಹೇಳಿ ಅವರಿಗೆ ಭಗವದ್ಗೀತೆ ಪಠನೆ ಮಾಡಲಿಕ್ಕೆ ರಾಮಾಯಣ ಮಹಾಭಾರತ ಪಠನೆ ಮಾಡಲಿಕ್ಕೆ ಅಥವಾ ಜ್ಯೋತಿಷ ಕಲೀಲಿಕ್ಕೆ ಅಥವಾ ವಾಸ್ತು ಕಲೀಲಿಕ್ಕೆ ಅಥವಾ ಸಂಖ್ಯಾಶಾಸ್ತ್ರ ಕಲಿ ಅಥವಾ ಯಾವುದೇ ರಹಸ್ಯ ವಿದ್ಯೆಗಳನ್ನು ಕಲಿಲಿಲಿಕ್ಕೆ ಹೇಳಿ ಅದರಲ್ಲಿ ಪ್ರೊಸೀಡ್ ಆಗಲಿಕ್ಕೆ ಆಗ ಕೂಡ ಏನಾಗುತ್ತೆ ನಿಮ್ಮ ವೈವಾಹಿಕ ಜೀವನದಲ್ಲಿ ಬರತಕ್ಕಂತಹ ಒಂದಷ್ಟು ಅಪ್ಸ್ಟಕಲ್ಸ್ ಏನುಂಟು ಒಂದಷ್ಟು ತೊಂದರೆ ಏನುಂಟು ಒಂದಷ್ಟು ಡಿಸ್ಪ್ಯೂಟ್ಸ್ ಏನುಂಟು ಅದೆಲ್ಲವೂ ಕೂಡ ನಿವಾರಣೆ ಆಗುವ ಸಾಧ್ಯತೆಗೆ ಅದು ತೀರಾ ತೀರ ಯೋಗ ಭಾಗ್ಯ ಕ್ರಿಯೇಟ್ ಆಗುತ್ತೆ ತುಂಬ ಚೆನ್ನಾಗಿ ಇದೆಲ್ಲ ವರ್ಕ್ ಆಗುವಂಥದ್ದು ಆ ಸಣ್ಣ ಸಣ್ಣ ಟೆಕ್ನಿಕ್ ಹೇಳಿದ್ರೆ ದೊಡ್ಡ ದೊಡ್ಡ ರಿಸಲ್ಟ್ ಬರುತ್ತೆ ಯಾರೆಲ್ಲ ಅದನ್ನೆಲ್ಲ ಯಾರೆಲ್ಲ ಅದನ್ನು ಬಹಳ ಒಂದು ಒಂದು ಜತನದಿಂದ ಮಾಡ್ಕೊಳ್ತಾರಲ್ವ ಅವರಿಗೆಲ್ಲ ಅತ್ಯುತ್ತಮವಾದ ರಿಸಲ್ಟ್ ಅಂತೂ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ ತುಂಬ ಚೆನ್ನಾಗಿದೆ ವರ್ಕ್ ಅಲ್ವಾ ಈಗ ನಾನು ನಂಬುವುದಿಲ್ಲ ನನಗೆ ಅದು ಬೇಕಾಗಿಲ್ಲ ಅನ್ನೋ ಹಾಗೆ ನೀವು ನಂಬಿದ್ರಷ್ಟು ಬಿಟ್ಟರೆ ಎಷ್ಟು ಅಲ್ವ ಇದು ವಿಚಾರ ನಂಬಿದ್ರೆ ಎಷ್ಟು ಬಿಟ್ಟರೆ ಕೂಡ ಅಲ್ವಾ ನೀವು ಕಣ್ಣು ಮುಚ್ಚಿಕೊಂಡು ಕೂತಿರಿ ಅಂದರೆ ಏನು ಸೂರ್ಯ ಉದಯ ಆಗೋದಿಲ್ವಾ ಸೂರ್ಯನ ಕಿರಣಗಳು ಬರುವುದಿಲ್ಲವಾ ಅಲ್ಲ ಬಿಸಿಲು ಬರುವುದಿಲ್ಲ ರೈಟ್ ತಾನೆ ಕಣ್ಣು ಮುಚ್ಚಿ ಕೂತ್ರೆ ಏನು ಮಳೆ ಬರುವುದಿಲ್ಲ ಬರ್ತಾ ಇದ್ದಾನೆ ಅದರ ಕೆಲಸ ಅದು ಮಾಡ್ತಾನೆ ಇರ್ತದೆ ನೀವು ನಂಬುವುದು ಬಿಡುವುದು ನಿಮಗೆ ಬಿಟ್ಟದ್ದು ಅದು ವಿಷಯನೇ ಬೇರೆ ರೈಟ್ ತಾನೆ ಅದಕ್ಕೋಸ್ಕರ ಅದನ್ನು ಸ್ಟಡಿ ಮಾಡಿ ನೋಡಬೇಕು ನಾನು ನಂಬುವುದಿಲ್ಲ ಪರ್ಟಿಕ್ಯುಲರ್ ಕಾರಣ ಏನು ಸ್ಟಡಿ ಮಾಡಿ ನೋಡಿ ನೀವು ಆಗ ಗೊತ್ತಾಗುತ್ತೆ ಜ್ಯೋತಿಷ ಹೇಗಪ್ಪ ಕೆಲಸ ಮಾಡ್ತೇನೆ ರೈಟ್ ತಾನೇ ನನ್ನ ಕ್ಲಾಸಿಗೆ ಸೇರ್ಕೊಂಡಾಗ ನಿಮಗೆ ಅಂತ ರಿಯಲೈಸ್ ಮಾಡಿಕೊಡ್ತೇನೆ ನಾನು ಜ್ಯೋತಿಷ್ಯ ಹೇಗೆ ಕೆಲಸ ಮಾಡ್ತದೆ ವಾಸ್ತು ಹೇಗೆ ಕೆಲಸ ಮಾಡಿ ನಿಮಗೆಲ್ಲ ಆನ್ಸರ್ ಅಲ್ಲಿಂದ ಸಿಕ್ಕಿರ್ತದೆ ಹಂಡ್ರೆಡ್ ಪರ್ಸೆಂಟ್ ಅದು ಕೂಡ ಯಾರಾದರೂ ಇಂಟ್ರೆಸ್ಟ್ ಇದ್ರೆ ಬಂದು ಸೇರಿಕೊಳ್ಳಿಪ್ಪ ಗೊತ್ತಾಗುತ್ತೆ ನಿಮಗೆ ಅಲ್ಲವಾ ನನ್ನ ನಂಬರಿಗೆ ಕರೆ ಮಾಡಿ ನೋಡಿ ಜ್ಯೋತಿಷ್ಯ ಕ್ಲಾಸ್ ಕೂಡ ಹಾಗೇನೆ ಇರ್ತದೆ ವಾಸ್ತು ಕ್ಲಾಸ್ ಕೂಡ ಹಾಗೇನೆ ಇರ್ತದೆ ಎಲ್ಲೋ ಕೂಡ ಆನ್ಲೈನ್ ಕ್ಲಾಸ್ ಇರ್ತದೆ ಅಲ್ಲಿ ನಿಮಗೆ ಅದರ ವಿಚಾರ ಹಾಗೆ ಹೇಳಿಕೊಡ್ತೇನೆ ನಿಮಗೆ ರಿಯಲೈಸ್ ಆಗೇ ಆಗುತ್ತೆ ಹೌದಪ್ಪ ಇದು ಹೌದು ಇದು ಹೌದು ಇದು ನೀವು ಇಲ್ಲ ಅಂತ ಹೇಳಿಕ್ಕೆ ಚಾನ್ಸೇ ಇಲ್ಲ ಅಂತ ಹೇಳ್ತೇನೆ ಅದು ಆಗೋದು ಕೂಡ ಇಲ್ಲ ಓಕೆನಾ ರೈಟ್ ಅರ್ಥ ಮಾಡ್ಕೊಳ್ಳಿಕ್ಕೆ ತುಂಬ ತುಂಬ ಚೆನ್ನಾಗಿದೆ ಅಲ್ವಾ ನೀವು ಕೂಡ ಅಷ್ಟು ಸ್ಟಡಿ ಮಾಡಿದಾಗ ನಿಮಗೂ ಕೂಡ ಗೊತ್ತಾಗುತ್ತೆ ಅದು ಯಾವ ರೀತಿ ರಿಯಲೈಸ್ ಆಗುತ್ತೆ ಯಾವ ರೀತಿ ಅದು ಕೆಲಸ ಮಾಡ್ತದೆ ಹೌದಪ್ಪ ಇದು ಕೆಲಸ ಮಾಡಿದೆ ಕರೆಕ್ಟಾಗಿ ಕೆಲಸ ಮಾಡಿದೆ ಯಾವ ರೀತಿ ಸೂರ್ಯ ಉದಯ ಆಗ್ತಾರೆ ಅದೇ ರೀತಿ ಇದು ಕೂಡ ಕೆಲಸ ಅಂತ ಮಾಡಿಯೇ ಮಾಡಿದೆ ಅದು ಕೂಡ ಹಂಡ್ರೆಡ್ ಪರ್ಸೆಂಟ್ ಇದು ಕೂಡ ಹಂಡ್ರೆಡ್ ಪರ್ಸೆಂಟ್ ಅಂತೂ ಇದ್ದೇ ಅದು ಓಕೆನ ಗೊತ್ತಾಯ್ತು ಹಾಗಾದರೆ ಮೀನ ಲಗ್ನದವರಿಗೆ ಈಗ ಹೇಳಿದೆ ಏನೆಲ್ಲ ಒಳ್ಳೆ ರಿಸಲ್ಟ್ ಬರುತ್ತೆ ಅವರಿಗೆ ರೈಟ್ ತುಂಬ ಚೆನ್ನಾಗಿರ್ತಾರೆ ಪರವಾಗಿಲ್ಲ ಎಂಜಾಯ್ ಮಾಡ್ತೀನಿ ನಾನು ಇಷ್ಟೊಂದು ಹೇಳ್ತೇನೆ ಮೀನ ಲಗ್ನದವರಿಗೆ ವಿಶೇಷವಾಗಿ ಇಲ್ಲಿ ಗುರು ಅಲ್ವಾ ನಿಮಗೆ ಯಾಕಂದರೆ ಲಗ್ನಾಧಿಪತಿ ಗುರು ಕರ್ಮಾಧಿಪತಿ ಗುರು ಕರ್ಮಾಧಿಪತಿ ಮತ್ತು ಲಗ್ನಾಧಿಪತಿ ಲಗ್ನದಲ್ಲಿ ಬಂದ ಯಾಕಂದರೆ ಕಾರ್ಯಕ್ಷೇತ್ರದಲ್ಲಿ ಈಗಿನ ಮಟ್ಟದಲ್ಲಿ ಖಂಡಿತ ಒಂದು ಉನ್ನತ ಮಟ್ಟ ದೊರೆಯುವಂಥ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಇರ್ತದೆ ಅದಕ್ಕೆ ಬೇಕಾಗಿ ಖಂಡಿತ ಪ್ರಯತ್ನ ಮಾಡ್ಬೋದು ಕೆಲಸ ಸಿಗಲಿಲ್ಲ ಇನ್ಕ್ರಿಮೆಂಟ್ ಆಗಬೇಕು ಪ್ರಮೋಷನ್ ಆಗಬೇಕು ಟ್ರಾನ್ಸ್ಫರ್ ಆಗಬೇಕು ಅಲ್ಲಿ ಇಷ್ಟವರಿಗೆ ತುಂಬಾ ಅಬ್ಸ್ಟಕಲ್ಸ್ ಇದೆ ಅದೆಲ್ಲ ದೂರ ಆಗಬೇಕಂದ ಕೂಡ ಅದಕ್ಕೊಂದು ಒಳ್ಳೆ ರಿಸಲ್ಟ್ ನಿಮ್ಮ ಪಾಲಿಗೆ ಬರುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಯಾರಿಗೆಲ್ಲ ಟ್ರಾನ್ಸ್ಫರ್ ಆಗಬೇಕು ಅವ್ರಿಗಂತೂ ಬಹಳ ಒಳ್ಳೆ ರಿಸಲ್ಟ್ ಬರುತ್ತೆ ಇಷ್ಟವರಿಗೆ ಕಾರ್ಯಕ್ಷೇತ್ರ ಏನೆಲ್ಲ ನಿಮಗೆ ಡಿಸ್ಪ್ಯೂಟ್ ಇತ್ತು ಅಬ್ಸ್ಟ್ರಕಲ್ಸ್ ಅದೆಲ್ಲವೂ ಕೂಡ ದೂರ ಆಗುವಂಥ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಅಂತೂ ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಆಗಿದೆ ಆ ಖಂಡಿತ ಮ್ಯಾನೇಜ್ ಮಾಡ್ಬೋದು ಬಟ್ ನಾನು ಹೇಳ್ತೀನಿ ನಿಮಗೆ ಇದು ಈ ವರ್ಷ ಎಂಡವರೆಗೆ ಇರ್ತದೆ ಆ ನಂತರ ಸ್ವಲ್ಪ ವೇರಿಯೇಷನ್ ಬಲಿಗೆ ಸ್ಟಾರ್ಟ್ ಆಗುತ್ತೆ ಸ್ವಲ್ಪ ಕಿರಿಕಿರಿ ಇರ್ತದೆ ಇಲ್ಲ ಅಂತ ಹೇಳಲ್ಲ ಆನಂತರ ಎರಡು ಸಾವಿರದ ಇಪ್ಪತ್ತು ನಾಲ್ಕು ಬಂದ ನಂತರ ನಿಮ್ಮ ಜಾತಕ ಮತ್ತೆ ಪರ್ಫೆಕ್ಟಾಗಿ ಕೆಲಸ ಮಾಡಲಿಕ್ಕೆ ಶುರು ಮಾಡಿದೆ ಆಗ ಮತ್ತೆ ಎಂಜಾಯ್ ಮಾಡ್ತೀರಾ ತುಂಬ ಚೆನ್ನಾಗಿತ್ತು ಓಕೆ ನಾನು ಗೊತ್ತಾಯಿತು ಅಂತ ಇಟ್ಕೊಳ್ತೀನಪ್ಪ ಹಾಗಾದರೆ ನಿಮ್ಗೆ ಈಗ ಮೇಷ ಲಗ್ನದಿಂದ ಹಿಡಿದು ಮೀನ ಲಗ್ನದವರೆಗೂ ಕೂಡ ಯಾವ ಯಾವ ರೀತಿಯ ರಿಸಲ್ಟ್ ಬರುತ್ತೆ ಅಂತ ತಕ್ಕ ಮಟ್ಟಿಗೆ ಅಲ್ವಾ ಈ ಒಂದು ಎರಡು ಮೂರು ತಿಂಗಳಲ್ಲಿ ಎರಡು ಮೂರು ವರ್ಷದಲ್ಲಿ ಏನೇನು ಬರುತ್ತೆ ಅಂತ ಆಲ್ರೆಡಿ ಹೇಳಿದ್ದೇನೆ ನೀವು ಇದನ್ನೆಲ್ಲ ಬರೆದಿಟ್ಕೊಂಡು ಚೆಕ್ ಮಾಡ್ಬೋದು ಅಂತ ಹೇಳಿದೆ ನಿಮ್ಗೆ ಗೊತ್ತಾಗುತ್ತೆ ಅದು ಯಾವ ರೀತಿ ಕೆಲಸ ಮಾಡುತ್ತೆ ಅಂತ ಅಲ್ವಾ ನಿಮಗೆ ನೆನಪಿಗೆ ಬಂದಿಲ್ಲ ಅಂತ ನಮ್ಮಲ್ಲಿ ಏನಾಗುತ್ತೆ ಗೊತ್ತಾ ನಮ್ಮಲ್ಲಿ ವಿಶೇಷವಾಗಿ ಯಾರು ಕೂಡ ಒಂದನ್ನೇ ಫಾಲೋ ಮಾಡೋದಿಲ್ಲ ತಾನೆ ಈಗ ಈಗ ಯಾರು ದೈಜಿವಾಳ್ ವಳಿ ನೋಡ್ತಾ ಇದ್ದಾರೆ ಇನ್ನು ಕೆಲವರು ಬೇರೆ ಬೇರೆ ಚಾನಲ್ ನೋಡ್ತಾರೆ ಅಲ್ವಾ ಕೆಲವರು ಬ್ಯಾಂಗ್ಳೂರು ಚಾನಲ್ ನೋಡ್ತಾರೆ ಇನ್ನು ಲೋಕಲ್ ಚಾನಲ್ ನೋಡ್ತಾರೆ ಯೂಟ್ಯೂಬಲ್ಲಿ ನೋಡ್ತಾರೆ ಟೋಟಲಿ ಕನ್ಫ್ಯೂಸ್ ಆಗಿಬಿಡ್ತಾರಪ್ಪ ಏನು ಘಟನೆ ಘಟಿಸದೆ ಒಂದು ಕೂಡ ಗೊತ್ತಲ್ಲ ಕೆಲವರಿಗೆಲ್ಲ ದಿನ ಭವಿಷ್ಯ ಅಂದರೆ ತುಂಬಾ ಇಷ್ಟ ದಿನ ಭವಿಷ್ಯ ಇವತ್ತು ಏನು ಉಟ್ಕೊಂಡು ಮೇಷರಾಶಿಗೆ ಏನುಂಟು ವೃಷಭ ರಾಶಿಗೆ ಏನುಂಟು ನನಗೆ ಏನುಂಟು ಆ ರೀತಿಯಾಗಿ ಯಾಕಂದರೆ ಕೆಲವೊಮ್ಮೆ ಏನಾಗುತ್ತೆ ನಮ್ಮ ಅಸ್ತಿತ್ವನೇ ಅಲಗವಾಡಿಸುವಂಥದ್ದು ಇರ್ತದೆ ಕೆಲವೆಲ್ಲ ರೈಟ್ ತಾನೆ ಸೊ ಏನು ಮಾಡ್ತಿರೋದನ್ನಲ್ಲ ಈಗ ದಿನ ಭವಿಷ್ಯನೇ ಹೇಳಬೇಕಾದ್ರೆ ಆ ದಿನ ಭವಿಷ್ಯ ಹೇಳೋದು ತುಂಬ ಸುಲಭ ಅಂತೂ ಖಂಡಿತ ಅಲ್ಲ ರೈಟ್ ತಾನೇ ಹೋಗಿ ದಿನ ದಿನ ಹೇಳಬೇಕಾದ್ರೆ ಅದು ನಿಮ್ಮ ಜಾತಕದ ಮೇಲಿಂದ ಹೇಳ್ಬೋದು ನಾರ್ಮಲ್ ಆಗಿ ಅದು ಹೇಳಿದೆ ಅದು ಅಷ್ಟೊಂದು ಎಫೆಕ್ಟ್ ಅಂತೂ ಖಂಡಿತ ಆಗಲ್ಲ ಅಲ್ವಾ ಟೆಕ್ನಿಕ್ ಇದೆ ಇಲ್ಲ ಅಂತೇನಿಲ್ಲ ಅಷ್ಟು ಎಫೆಕ್ಟ್ ನಿಮ್ಮ ಜಾತಕದ ಮುಖಾಂತರ ದಿನ ಭವಿಷ್ಯ ಈ ದಿನ ಹೇಗಪ್ಪ ಇರ್ತದೆ ಪರ್ಫೆಕ್ಟಾಗಿ ಹೇಳಲಿಕ್ಕಾಗುತ್ತೆ ಈ ದಿನ ಈ ರೀತಿಯಾಗಿ ಹೋಗ್ತದೆ ವಿಷಯ ಬೇರೆ ರೈಟ್ ತಾನೆ ಬಟ್ ನೀವೆಲ್ಲ ಕನ್ಫ್ಯೂಸ್ ಆಗ್ಬಿಡ್ತಾರೆ ಕನ್ಫ್ಯೂಸ್ ಆಗಬೇಡಿ ಯಾವುದಾದ್ರೂ ಒಂದನ್ನು ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಆ ನಂಬಿಕೆಯನ್ನು ಬೆಳೆಸ್ಬಿಡಿ ಆ ನಂಬಿಕೆ ನಿಮ್ಮನ್ನು ಉಳಿಸುವ ಕೆಲಸವನ್ನು ಮಾಡಿ ಮಾಡಿ ಓಕೆನಾ ಸೊ ಇಲ್ಲೇನಾಗುತ್ತೆ ನಿಮಗೊಂದು ವಿಚಾರ ಹೇಳ್ತೇನೆ ಏನಾಗುತ್ತೆ ಈಗ ಗೋಚಾರದಲ್ಲಿ ಓಕೆ ಗೋಚಾರದಲ್ಲಿ ಕೇತು ಮಹಾರಾಜ ತುಲಾರಾಶಿಯಲ್ಲಿ ಆನಂತರ ರಾಹು ಮೇಷರಾಶಿಯಲ್ಲಿ ಆನಂತರ ಶುಕ್ರ ಅಶ್ವಿನಿ ನಕ್ಷತ್ರ ರೈಟ್ ತಾನೆ ಸೊ ಗೋಚಾರದ ಅಶ್ವಿನಿ ನಕ್ಷತ್ರ ನೋಡಿ ಈಗ ಎಲ್ಲ ಮದುವೆ ಆಗ್ತಾ ಆಗ್ತೊಂಡಲ್ಲ ನೀವೊಮ್ಮೆ ಸೀನರಿಯನ್ನು ನೋಡ್ಕೊಳ್ಳಿ ಮದುವೆ ಸೀನರಿ ಅಲ್ವ ಎಲ್ಲೊಂದು ಕಡೆ ಯಾರೋ ನಾನು ಪ್ರೀತಿ ಮಾಡಿದ್ದೇನಂತ ಮದುವೆ ಬಿಟ್ಟು ಹೋಗೋದು ಅಲ್ವಾ ವರನ ಕೈ ತಾಗಿದಂಥ ಮದುವೆಯನ್ನು ಡಿಸ್ಕನೆಕ್ಟ್ ಮಾಡಿದ್ದು ಇನ್ನು ಕೆಲವರೆಲ್ಲ ಇಂಥದ್ದೆಲ್ಲ ತುಂಬ ಘಟನೆ ಘಟಿಸ್ತಾ ಉಂಟಲ್ವ ಈಗ ರೈಟ್ ತಾನೇ ಓಕೆನಾ ಇದು ನಿಮಗೆ ಈ ಘಟನೆ ಈಗಂತೂ ಹೆಚ್ಚಾಗಿ ಕಾಣಲಿಕ್ಕೆ ಸಿಗುತ್ತೆ ಒಂದೂವರೆ ವರ್ಷಗಳ ಕಾಲ ಇಂತಹ ಘಟನೆಗಳು ಜಾಸ್ತಿ ಘಟಿಸುವಂಥ ಸಾಧ್ಯತೆ ತೀರಾ ಜಾಸ್ತಿ ನಾನು ನಿಮಗೆ ಒಂದು ಮಾತು ಹೇಳ್ತೀನಿ ಏನು ಗೊತ್ತಾ ನೀವು ಯಾವಾಗ ಮದುವೆ ಫಿಕ್ಸ್ ಮಾಡ್ತೀರಾ ಅಥವಾ ಮದುವೆ ಮುಹೂರ್ತವನ್ನು ಇಡ್ತೀರಾ ಮುಹೂರ್ತ ಇಡಿ ಪರವಾಗಿಲ್ಲ ನಿಮಗೆ ಮುಹೂರ್ತ ಕೊಟ್ಟು ಚೆನ್ನಾಗಿ ಕೊಟ್ಟಿರ್ತಾರೆ ಓಕೆ ಬಟ್ ಅಲ್ಲಿ ಶುಕ್ರನ ಪೊಸಿಷನ್ ನೋಡ್ಕೊಳ್ಳಿ ಯಾಕಂದರೆ ಮದುವೆ ಆಗಬೇಕಾದ್ರೆ ತುಲಾರಾಶಿ ಏನುಂಟು ಅದು ನಿಮ್ಮ ಪಾರ್ಟ್ನರ್ ಓಕೆ ಅಲ್ಲಿ ಮೊದಲ ಕೇತು ಈಗ ಓಕೆ ಸೊ ಪ್ರಾಬ್ಲಮ್ ಕ್ರಿಯೇಟ್ ಆಗ್ಬೋದು ಅಲ್ವಾ ಇದೊಂದು ವಿಚಾರ ಎರಡನೇ ವಿಚಾರ ಏನಿರ್ತದೆ ವಿಶೇಷ ರೀತಿಯಲ್ಲಿ ಹೇಳಬೇಕಾದ್ರೆ ಎಲ್ಲೋ ಒಂದು ಕಡೆ ಈ ಶುಕ್ರ ಮಹಾರಾಜ ಈಗ ಅಶ್ವಿನಿ ನಕ್ಷತ್ರದಲ್ಲಿ ಹೋಗ್ತಾ ಇದ್ದಾನೆ ಓಕೆನಾ ಅಶ್ವಿನಿ ನಕ್ಷತ್ರ ಹಾಗಾದರೆ ನಿಮಗೆ ಮದುವೆ ಅಂತ ಬಂದಾಗ ಶುಕ್ರ ಅಂತೂ ಆ್ಯಕ್ಟಿವೇಟ್ ಆಗ್ತಾನೆ ತುಲಾರಾಶಿ ಆ್ಯಕ್ಟಿವೇಟ್ ಆಗುತ್ತೆ ಹಾಗಾದರೆ ಬಲ ಯಾರಿಗೆ ಬಂತು ಅಲ್ಲಿ ಅಶ್ವಿನಿ ನಕ್ಷತ್ರ ಅಂದರೆ ಕೇತುವಿನ ನಕ್ಷತ್ರ ಆನಂತರ ತುಲಾರಾಶಿ ಆನಂತರ ಶುಕ್ರ ಕೂಡ ಬಂದ್ಬಿಟ್ಟ ಆನಂತರ ರಾಹು ಕೂಡ ಬಂದ್ಬಿಟ್ಟ ಓಕೆನಾ ಹಾಗಾದರೆ ಅಲ್ಲಿ ಕುಜಾ ಕೇತು ಮತ್ತು ರಾಹುವಿನ ಎಫೆಕ್ಟ್ ನಿಮ್ಮ ಮದುವೆ ಜೀವನಕ್ಕೆ ಎಂಟ್ರಿ ಆಯ್ತು ಈಗ ಓಕೆನಾ ಸೊ ನಿಮ್ಮ ಮದುವೆ ಜೀವನ ಮುಂದಿನ ದಿನಗಳಲ್ಲಿ ನೋಡ್ಕೊಳ್ಳಿ ಅದು ಪ್ರಾಬ್ಲಮೆಟಿಕ್ ಆಗುವಂಥ ಸಾಧ್ಯತೆ ತೀರಾ ತೀರ ಜಾಸ್ತಿ ಅದಕ್ಕಿರೋ ಒಂದೇ ಒಂದು ಉಪಾಯ ಅನ್ಗಿತ್ತೋ ಒಂದೇ ಒಂದು ಉಪಾಯ ಸೊ ನಿಮ್ಮ ಪಾ ಪಾರ್ಟ್ನರ್ ಯಾರು ಇರ್ತಾರೆ ಈಗ ನಿಮ್ಮ ಗಂಡ ಆದರೆ ನಿಮ್ಮ ಪಾರ್ಟ್ನರ್ ಹೆಂಡತಿ ಹೆಂಡತಿ ಆದರೆ ನಿಮ್ಮ ಪಾರ್ಟ್ನರ್ ಗಂಡ ಓಕೆ ಒಂದು ವೇಳೆ ಈಗ ಈ ರೀಸೆಂಟಾಗಿ ನಿಮಗೆ ಮದುವೆ ಆಗಿದೆ ಎಲ್ಲೊಂದು ಕಡೆ ಶುಕ್ರ ನಕ್ಷತ್ರ ಪ್ರವೇಶ ಮಾಡಿದ ನಂತರ ಮದುವೆ ಆಗಿದೆ ಅಥವಾ ಕೇತು ತುಲಾರಾಶಿಗೆ ಪ್ರವೇಶ ಮಾಡಿದ ನಂತರ ಮದುವೆ ಆಗಿದೆ ಹಾಗಾದರೆ ಇವತ್ತಲ್ಲ ನಾಳೆ ಮದುವೆಯಲ್ಲಿ ಒಂದು ಕಪ್ಪು ಚುಕ್ಕೆ ಬೀಳುವುದಂತೂ ಗ್ಯಾರಂಟಿ ಇದೆ ರೈಟ್ ತಾನೇ ಹಂಡ್ರೆಡ್ ಪರ್ಸೆಂಟ್ ಇದೆ ಅಂಥ ಚುಕ್ಕೆ ಬೀಳಬಾರ್ದು ನಮ್ಮ ಮದುವೆ ಚೆನ್ನಾಗಿರಬೇಕು ಅಲ್ವಾ ಹಾಗೆ ಏನು ಮಾಡಬೇಕು ಗೊತ್ತಾ ನಿಮ್ಮ ಪಾರ್ಟ್ನರ್ಗೆ ಹೇಳಿ ಯೋಗ ಮಾಡಲಿಕ್ಕೆ ರೈಟ್ ತಾನೇ ಪ್ರತಿದಿನ ಯೋಗ ಮಾಡಲಿಕ್ಕೆ ಹೇಳಿ ಪ್ರತಿದಿನ ಯೋಗ ಕಲ್ತ್ಕೊಳ್ಳಿ ಕೇಳಿ ಯೋಗ ಮಾಡಲಿಕ್ಕೆ ಹೇಳಿ ಓಕೆನಾ ಇಲ್ಲಾಂದ್ರೆ ಏನಾಗುತ್ತೆ ನಿಮಗೆ ಯಾವುದೋ ಆರೋಗ್ಯದ ಸಮಸ್ಯೆ ಕ್ರಿಯೇಟ್ ಮಾಡುತ್ತೆ ಯಾತೋ ಅದು ಅಬ್ಸ್ಟಕಲ್ಸ್ ಉಂಟು ಮಾಡುತ್ತೆ ಡಿಸ್ಕನೆಕ್ಟ್ ಆಗುತ್ತೆ ಕನೆಕ್ಷನ್ ಕಟ್ ಆಗುತ್ತೆ ಇಬ್ಬರ ಮಧ್ಯೆ ಬಿರುಕು ಬಿಡ್ಬೋದು ಡಿಸ್ಪ್ಯೂಟ್ ಆಗುತ್ತೆ ಕೋರ್ಟ್ ಕಚೇರಿ ಬರ್ಬೋದು ಇಂಥ ಸಮಸ್ಯೆಗಳು ನಿರ್ಮಾಣ ನಿರ್ಮಾಣ ಆಗುವ ಸಾಧ್ಯತೆ ತೀರಾ ಜಾಸ್ತಿ ಈಗ ನಿಮ್ಮ ಜಾತಕದಲ್ಲಿ ಎಲ್ಲೊಂದು ಕಡೆ ತುಲಾರಾಶಿ ಮೇಲೆ ಅಥವಾ ಶುಕ್ರನ ಮೇಲೆ ಗುರುವಿನ ದೃಷ್ಟಿ ಬಿದ್ದು ಬಿಟ್ಟಿದೆ ಅಂತ ಇಟ್ಕೊಳ್ಳೋಣ ಗುರು ಮಹಾರಾಜನ ದೃಷ್ಟಿ ಬಿದ್ದು ಬಿಟ್ಟು ಅಥವಾ ಆಗ ನೋ ಪ್ರಾಬ್ಲಮ್ ಆಗ ಅದು ಮ್ಯಾನೇಜ್ ಆಗುತ್ತೆ ತೊಂದರೆ ಇಲ್ಲ ಅದು ಇಲ್ಲ ಅಂದಾಗ ಉಂಟಲ್ವಾ ಸೊ ಬ್ಲ್ಯಾಕ್ ಡಾಟ್ ಬೀಳುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅದಕ್ಕೋಸ್ಕರ ನೀವು ನಿಮ್ಮ ಪಾರ್ಟ್ ಹೇಳಿ ಯೋಗ ಕಲಿ ಕಲಿಲಿಕ್ಕೆ ಕೇಳಿ ಯೋಗ ಮಾಡ್ಲಿಕ್ಕೆ ಕೇಳಿ ಅವರಿಗೆ ವರ್ಕ್ ಆಗುತ್ತೆ ಓಕೆನಾ ಅಷ್ಟೇ ಸಾಕು ಬೇರೆ ಏನು ಬೇಕಾಂದ್ರೆ ನಿಮ್ಮ ಪಾರ್ಟ್ನರ್ ಯಾರು ಅವ್ರಿಗೆ ಹೇಳಿದ್ರೆ ಯೋಗ ಕಲಿರಪ್ಪ ನೀವು ಯೋಗ ಮಾಡಿ ಅಂತ ಅಥವಾ ಇಬ್ರು ಯೋಗ ಮಾಡಿದ್ರು ಕೂಡ ಇಬ್ರು ಕಲ್ತ್ ಕೂಡ ತುಂಬಾ ಚೆನ್ನಾಗಿ ಅದು ವರ್ಕ್ ಆಗೋ ಸಾಧ್ಯ ಜಾಸ್ತಿ ಆನಂತರ ರಹಸ್ಯ ವಿದ್ಯೆಗಳನ್ನು ಕಲಿಯುವಂಥದ್ದು ರಹಸ್ಯವಾದ ಯಾವುದೇ ವಿದ್ಯೆಯನ್ನು ನೀವು ಕಲಿಯುವಂತ ಕಲಿಯುವಂತ ಒಂದು ಪ್ರಮೇಯವನ್ನು ಬೆಳೆಸ್ಕೊಂಡಾಗ ಕೂಡ ಏನಾಗುತ್ತೆ ಈ ಸಂದರ್ಭದಲ್ಲಿ ಯಾರಿಗೆಲ್ಲ ಮದುವೆ ಆಗಿದೆ ಅವರಿಗೆಲ್ಲ ಅದರಲ್ಲಿ ಏನೆಲ್ಲ ತೊಂದರೆ ಬರಬೇಕಲ್ವಾ ಅದು ನಿವಾರಣೆ ಆಗುತ್ತೆ ಅಲ್ವಾ ನೋಡಿ ನಾನು ಹೇಳ್ತೀನಿ ಒಂದು ಈಗ ನೀವು ಹುಡುಗಿಯರ ಆಗಿದರೆ ದಯವಿಟ್ಟು ಯಾರಾದರೂ ಪ್ರೀತಿ ಪ್ರೇಮ ಮಾಡಿದರೆ ಅದನ್ನು ಮೊದಲೇ ಮನೆಯವರಿಗೆ ತಿಳಿಸಿ ಅಲ್ಲಿ ಮಂಟಪಕ್ಕೆ ಹೋಗಿ ಅಲ್ಲೇನೋ ನಾಟಕ ಮಾಡಿ ಇದ್ದವರ ಜೊತೆ ಎಲ್ಲ ಮರ್ಯಾದೆ ಕಳೆದು ನಿಮ್ಮ ಲವರ್ ಜೊತೆಗೆ ಓಡಿ ಹೋಗೋದು ಒಳ್ಳೆ ಲಕ್ಷಣ ಅಂತೂ ಖಂಡಿತ ಅಲ್ಲ ರೈಟ್ ತಾನೆ ಆ ತಂದೆ ತಾಯಿ ಎಷ್ಟು ಟೆನ್ಷನ್ ಆಗ್ತಾರೆ ಎಷ್ಟು ಟೆನ್ಷನ್ ಆಗ್ತಾರೆ ಬಂಧು ಬಳಗಕ್ಕೆ ಎಷ್ಟು ಟೆನ್ಷನ್ ಆಗುತ್ತೆ ಅದು ನಿಮಗೆ ಗೊತ್ತಿರಲ್ಲ ಆ ವಿಚಾರ ರೈಟ್ ತಾನೆ ನೀವು ಯಾವುದೋ ಒಂದು ವಿಚಾರದಲ್ಲಿ ಮೈಮಾರತಿರ್ತೀರ ರೈಟಾ ಅದಕ್ಕಿಂತ ಮುಂಚೆನೇ ನೀವು ಓಡಿ ಹೋಗಿ ಅಥವಾ ಅದಕ್ಕಿಂತ ಮುಂಚೆಯೇ ತಂದೆ ತಾಯಿಗೆ ತಿಳಿಯ ಹೇಳಿಕೆ ಪ್ರಯತ್ನ ಮಾಡಿ ತುಂಬ ಚೆನ್ನಾಗಿದೆ ವರ್ಕ್ ಆಗಿದೆ ಓಕೆನಾ ಅವರಿಗೆ ಟೆನ್ಷನ್ ಮಾಡಲಿಕ್ಕೆ ಅಂತ ಹೋಗಬೇಡ ಅಂತ ಹೇಳ್ತಾನೆ ಒಳ್ಳೆ ಲಕ್ಷಣ ಅಂತ ಖಂಡಿತ ಅಲ್ಲ ಯಾಕಂದರೆ ಪ್ರೀತಿ ಪ್ರೇಮ ಇವತ್ತೆಲ್ಲ ಕಾಮನ್ ಆಗಿರುವಂಥದ್ದು ಎಲ್ಲರೂ ಕೂಡ ಮಾಡಿರ್ತಾರೆ ಇಲ್ಲ ಅಂತೇನಿಲ್ಲ ಬಟ್ ನೋಡ್ಕೊಳ್ಳಿ ಅದು ನೀವು ಯಾವ ಮಟ್ಟದಲ್ಲಿದ್ದರೆ ನಿಮಗೊಂದು ಕಾಮನ್ ಸೆನ್ಸ್ ಅಂತ ಇರುತ್ತಲ್ವ ಪ್ರೀತಿ ಪ್ರೇಮದಲ್ಲಿ ಕಾಮನ್ ಸೆನ್ಸ್ ಅಂತ ಹಂಡ್ರೆಡ್ ಪರ್ಸೆಂಟ್ ಇರುತ್ತೆ ಹಾಗೆ ಅದನ್ನು ಉಪಯೋಗ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಪ್ರೀತಿ ಪ್ರೇಮಕ್ಕೆ ಬಲಿಗೆ ಬೀಳುವಾಗಲೇ ನೋಡ್ಕೊಳ್ಬೇಕು ಆ ಹುಡುಗ ಅಂತ ಅವನು ಹುಡುಗಿ ಅಂತ ಅವಳು ಅಲ್ವಾ ನಮ್ಮ ಮನೆಯವರು ಒಪ್ತಾರ ಇಲ್ವಾ ಅಲ್ವಾ ಅದರ ಮುಂದಿನ ಚಿತ್ರಣ ಏನು ಅದೆಲ್ಲವನ್ನು ಕೂಡ ಮೊದಲೇ ನೀವು ಗ್ರಹಿಸ್ಕೊಳ್ಬೇಕಾದ ಅನಿವಾರ್ಯತೆ ಆ ನಂತರ ಹೋಗಿ ಪ್ರೀತಿ ಪ್ರೇಮ ಮಾಡಬೇಕು ಇಲ್ಲಾಂದರೆ ಈ ಸಂದರ್ಭದಲ್ಲಿ ಈಗ ಕೇತು ಮಹಾರಾಜ ಇಲ್ಲೊಂದು ಕಡೆ ತುಲಾರಾಶಿಯಲ್ಲಿ ಬಂದಾಗ ಆತ ಕೇತು ಅಂದರೆ ಕತ್ರಿ ರೈಟ್ ತಾನೆ ಸೊ ಹಾಗಾದರೆ ಪಾರ್ಟ್ನರ್ಗೆ ಕತ್ರಿ ಹಾಕಿಸ್ತಾನೆ ಇಂಡಿಕೇಶನ್ ತಾನೆ ಪಾತ್ರ ಅದು ಏನಾಗಿದೆ ನಿಮ್ಮ ಪಾರ್ಟ್ನರಿಗೆ ಒಂದು ವೇಳೆ ಆರೋಗ್ಯದ ಸಮಸ್ಯೆಯಾಗಿ ಕೂಡ ಆಪ್ರೇಷನ್ ಆಗುವಂಥ ಸಾಧ್ಯತೆಗಳನ್ನು ತಳ್ಳಿ ಹಾಕುವಂತಿಲ್ಲ ಅಥವಾ ನಿಮ್ಮ ಮದುವೆ ಜೀವನವನ್ನೇ ಡಿಸ್ಕನೆಕ್ಟ್ ಮಾಡುವಂಥ ಸಾಧ್ಯತೆಗಳನ್ನು ಕೂಡ ತಳ್ಳಿ ಹಾಕುವಂತಿಲ್ಲ ಸೊ ಇದು ಕೇತುವಿನ ಒಂದು ವಿಷಯ ಅಂತ ಹೇಳಿದ್ರೆ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ತುಂಬ ಚೆನ್ನಾಗಿರ್ತಾರೆ ಇನ್ನಷ್ಟು ವಿಚಾರಗಳನ್ನು ನಿಮ್ಮ ಮುಂದೆ ಇಳಿಗೆ ಪ್ರಯತ್ನ ಮಾಡ್ತೇನೆ ಕರೆಯಲಿದ್ದರೆ ಜಸ್ಟ್ ಮಾತಾಡಬೇಡ ಹಲೋ ಹಲೋ ನಮಸ್ತೆ ಸರ್ ನಮಸ್ತೆ ನಂದುಕೂರಿಂದ ಹಾ ಏನ್ ಕೇಳ್ಬೇಕು ಸರ್ ನಿಮ್ಮ ಹೆಸರು ಹೇಳಿ ಸರ್ ನಂದು ಗುರುಪ್ರಸಾದ್ ಅಂತ ಸರಿ ಯಾರು ನಿಮ್ಮ ಹುಟ್ಟಿದ ದಿನಾಂಕ ಸಂಜೆ ಒಂದು ಮಾತು ಹೇಳಿ ಸರ್ ನೀವು ಕೆಲಸದಲ್ಲಿ ಇದ್ದೀರಾ ಮತ್ತೆ ನಿಮ್ಮ ಆರೋಗ್ಯ ಹೇಗಿದೆ ಇದೆ ಹೇಳಿ

ಹಾಂ ಓಕೆ ಮಾಡ್ಕೊಳ್ಳಿ ಪರವಾಗಿಲ್ಲ ಓಕೆನಾ ಸೊ ಏನಾಗುತ್ತೆ ಒಂದು ಕಡೆ ನೋಡಿ ಜಾತಕ ಜಾತಕ ಒಂದು ಇರಲಿ ಯಾಕಂದರೆ ನನಗೆ ಅಂತೂ ಗೊತ್ತಿದೆ ನೀವು ಯಾಕೆ ಕರೆ ಮಾಡಿರ್ತೀರಿ ಅಂತ ರೈಟ್ ತಾನೇ ಅದೊಂದು ವಿಷಯ ಬೇರೆ ಓಕೆನಾ ಯಾಕಂದರೆ ಯಾವುದೇ ಕೆಲಸ ಕಾರ್ಯಗಳು ಪೂರ್ತಿ ಆಗಲಿಕ್ಕೆ ಅಂತ ಬಿಡುವುದಿಲ್ಲ ಎಲ್ಲ ಕೆಲಸ ಕಾರ್ಯಗಳು ಅರ್ಧಾರ್ಧನೇ ಮಾಡಿರ್ತೀರಿ ಇಷ್ಟವರೆಗೂ ಕೂಡ ಎಲ್ಲದರಲ್ಲಿ ಕೂಡ ಸಮಸ್ಯೆಯನ್ನು ಅನುಭವಿಸ್ಕೊಂಡೆ ಬಂದಿರ್ತೀರಿ ರೈಟ್ ತಾನೇ ಹಾ ಸರ್ ತೊ ನಿಮ್ಗೆ ಒಂದು ಹೇಳ್ತೀನಿ ಸರ್ ನೋಡಿ ಇಷ್ಟೋರಿಗೆ ಏನಾಯ್ತು ಕೇತು ದೇಶ ಇತ್ತು ಓಕೆನಾ ಈಗ ದಶೆ ಸ್ಟಾರ್ಟ್ ಆಗಿದೆ ನಿಮಗೆ ಅದರ ಅರ್ಥ ಏನು ಒಂದು ಒಳ್ಳೆ ಪೀರಿಯಡ್ ಬಂದು ನಿಂತಿದೆ ಅಂತ ಇಂಡಿಕೇಶನ್ ಹಾಗಾದರೆ ಶುಕ್ರ ದೇಶ ಒಳ್ಳೆ ಒಳ್ಳೆ ರಿಸಲ್ಟ್ ಅನ್ನು ಕೊಡ್ತಾನೆ ಇಲ್ಲ ಅಂತ ಏನಿಲ್ಲ ಕೇತು ದೇಶದಲ್ಲಿ ಆತ ನಿಮ್ಮ ಮದುವೆ ಜೀವನಕ್ಕೆ ಸಂಬಂಧಪಟ್ಟಂತೆ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಹಣಕಾಸಿಗೆ ಸಂಬಂಧಪಟ್ಟಂತೆ ಭೂಮಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪಾರ್ಟ್ನರ್ಶಿಪ್ಗೆ ಸಂಬಂಧ ತೊಂದರೆ ಅಂತ ಕೊಟ್ಟಿದ್ದಾನೆ ಹೌದು ತಾನೆ ಸರ್ ಹಾಂ ಆಗುತ್ತೆ ನಿಮಗೆ ರೈಟ್ ಆಗದೀಗ ಪರಿಹಾರ ಹೇಳ್ತೀನಿ ನಿಮಗೆ ಅದನ್ನು ಮಾಡ್ಕೊಳ್ಳಿ ಚೆನ್ನಾಗಿರ್ತೀರ ಬಟ್ ಶುಕ್ರದೇಶ ಸ್ಟಾರ್ಟ್ ಆಗಿದೆ ಶುಕ್ರ ದೇಶೆಯಲ್ಲಿ ನಾನು ಹೇಳ್ತೀನಿ ಸರ್ ನಿಮಗೆ ಶುಕ್ರ ದೇಶದಲ್ಲಿ ನಿಮಗೆ ಬ್ಲಡ್ ರಿಲೇಟೆಡ್ ಪ್ರಾಬ್ಲಮ್ ಬರುತ್ತದೆ ಕಿಡ್ನಿ ರಿಲೇಟೆಡ್ ಪ್ರಾಬ್ಲಮ್ ಬರುತ್ತೆ ಅಂತ ಇಂಡಿಕೇಶನ್ ಇದೆ ಸರ್ ಅದಕ್ಕೇನಕ್ಕೆ ಹೇಳೋದು ಆರೋಗ್ಯ ಹೇಗಿದೆ ಅಂತ ದಯವಿಟ್ಟು ನಿಮಗೆ ಅಂಥದ್ದು ಏನಾದರೂ ಅಂತ ದಯವಿಟ್ಟು ಡಾಕ್ಟರ್ ಬಳಿಗೆ ಹೋಗಿ ಚೆಕಪ್ ಮಾಡ್ಕೊಳ್ಳಿ ಸರಿಯಾದ ರೀತಿ ಟ್ರೀಟ್ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಇಲ್ಲಾಂದರೆ ಇಲ್ಲಾಂದರೆ ಏನಾಗುತ್ತೆ ಶುಕ್ರನಿಂದ ಒಂದು ಗಿಫ್ಟ್ ನಿಮಗೆ ಅದು ಓಕೆನಾ ಆರೋಗ್ಯದ ವಿಚಾರದಲ್ಲಿ ಆ ಶುಕ್ರ ಗಿಫ್ಟ್ ಕೊಟ್ಟಿರ್ತಾರೆ ನಿಮಗೆ ಅದು ಕೂಡ ಹೆಚ್ಚಾಗಿ ಶುಕ್ರ ಪ್ರಾಬ್ಲಮ್ ಕೊಡೋದಿಲ್ಲ ಕಿಡ್ನಿಗೆ ಜಾಸ್ತಿ ಪ್ರಾಬ್ಲಮ್ ಕಾರ್ಯಕ್ರಮ ಕೊಡ್ತಾನೆ ಬಿ ಕ್ಯಾರ್ ತುಂಬ ಕೇರ್ಫುಲ್ ಆಗಿರೋ ಅಂತ ಹೇಳ್ತೇನೆ ನೋಡಿ ಅದರ ಸಮಯ ಈಗ ಸ್ಟಾರ್ಟ್ ಆಗಿದೆ ಇಪ್ಪತ್ತು ವರ್ಷಗಳ ಕಾಲ ಇದೆ ನಾನು ಹೇಳಿದ ಈ ಪಾಯಿಂಟನ್ನು ಹೇಗೂ ರೆಕಾರ್ಡ್ ಮಾಡ್ಕೊಂಡಿರ್ತಾರೆ ರೆಕಾರ್ಡನ್ನು ಜತನವಾಗಿ ಕಾಪಾಡಿಕೊಳ್ಳಿ ಮತ್ತೆ ಅದನ್ನು ನೆನಪಿಸ್ಕೊಳ್ಳಿ ಓಕೆನಾ ತುಂಬಾ ಚೆನ್ನಾಗಿರುತ್ತೆ ಈಗ ಓಕೆ ಈಗ ನೀವು ಪರಿಹಾರ ಏನು ಮಾಡಬೇಕು ಅದನ್ನು ಕೊಡ್ತೀನಿ ಪರಿಹಾರ ಏನಪ್ಪ ಮಾಡಬೇಕು ನಿಮಗೆ ಒಂದು ಒಂದು ಎರಡು ಪರಿಹಾರ ಓಕೆನಾ ಒಂದೇದಾಗಿ ಏನು ಮಾಡಬೇಕು ಪ್ರತಿದಿನ ಬೆಳಿಗ್ಗೆ ಎದ್ದು ಸ್ನಾನಾದಿಗಳನ್ನು ಮಾಡಿಕೊಂಡು ತುಳಸಿ ಗಿಡಕ್ಕೆ ಅದು ಕೂಡ ಗಾಯತ್ರಿ ಮಂತ್ರವನ್ನು ಜಪ ಮಾಡಿಕೊಂಡು ತುಳಸಿ ಗಿಡಕ್ಕೆ ನೀರು ಹಾಕಬೇಕು ರೈಟಾ ಪ್ರತಿದಿನ ಮಾಡಬೇಕು ಮಾಡ್ತೀರಾ ಅಲ್ಲ ಸರ್ ಈಗ ಮಾಡ್ತಾ ಇದ್ದೀರಾ ಈಗ ಮಾಡ್ತಾ ಇಲ್ಲ ಮುಂದೆ ಮಾಡಬೇಕು ಈಗ ಮಾಡ್ತಾ ಇಲ್ಲ ಬಟ್ ಮುಂಚೆ ಒಂದು ಸಮಯದಲ್ಲಿ ಮಾಡ್ತಾ ಇದ್ರಿ ನೀವು ಅದನ್ನು ಡ್ರಾಪ್ ಮಾಡಿದ್ರಿ ಮತ್ತೆ ಈಗ ಮಾಡಬೇಕು ರೈಟಾ ಸರ್ ಗೊತ್ತಾಯ್ತಲ್ವಾ ಹಲೋ ಸರ್ ಮಾತಾಡಿ ಸರ್ ಪರವಾಗಿಲ್ಲ ಮಾತಾಡಿ ನಾನು ಇದ್ದೀನಿ ನಿಮ್ಮ ಜೊತೆಗೆ ಓಕೆ ಸೊ ಏನು ಮಾಡಬೇಕು ಗಾಯತ್ರಿ ಮಂತ್ರವನ್ನು ಜಪ ಮಾಡಿದ ತುಳಸಿ ಗಿಡಕ್ಕೆ ಪ್ರತಿದಿನ ನೀರು ಹಾಕ್ಬೇಕು ಸರ್ ಆನಂತರ ಗಾಯತ್ರಿ ಮಂತ್ರವನ್ನು ದಿನಕ್ಕೆ ನೂರ ಎಂಟು ಬಾರಿ ಜಪ ಮಾಡಲೇಬೇಕು ಸರ್ ಆಯ್ತಾನೆ ಸೊ ಇದೆರಡೇ ರೆಮಿಡಿ ನಿಮಗೆ ಈ ಎರಡು ರೆಮಿಡಿಯನ್ನು ನೀವು ಮಾಡಿಕೊಂಡಾಗ ಇದು ಬಹಳ ಒಳ್ಳೆ ರಿಸಲ್ಟನ್ನು ನಿಮ್ಮ ಪಾಲಿಗೆ ಕೊಡುತ್ತೆ ಸರ್ ಪರವಾಗಿಲ್ಲ ಅದ್ರ ಜೊತೆಗೆ ಮದುವೆ ಆಯಿತಾ ಸರ್ ನಿಮಗೆ ಮದುವೆ ಆಗಿ ಸೊ ಮದುವೆ ನಿಮ್ಮ ನಿಮ್ಮ ಪತ್ನಿ ಆರೋಗ್ಯ ಹೇಗಿರ್ತದೆ ಸರ್ ಹಾಂ ಸೊ ಅವರ ಆರೋಗ್ಯ ಸಮೇತ ನೋಡ್ಕೊಳ್ಬೇಕಂತ ಇಂಡಿಕೇಶನ್ ಉಂಟು ಸರ್ ಆನಂತರ ಅವ್ರಿಗೆ ಕೋಪ ಜಾಸ್ತಿ ಸರ್ ಆ ಕೋಪವನ್ನು ಕಡಿಮೆ ಮಾಡ್ಲಿಕ್ಕೆ ಹೇಳಿ ಅವ್ರಿಗೆ ಆನಂತರ ಏನ್ ಮಾಡಿ ಅಂದ್ರೆ ತೊಗೋರ್ ಬೆಳೆಯಿಂದ ನಿವಾರಿಸ್ ತೆಗಲಿಕ್ಕೆ ಹೇಳಿ ಸರ್ ನಿಮ್ಗೆ ಓಕೆನಾ ನಿಮಗೆ ತೊಗರಿ ಬೆಳೆ ನಿವಾಳಿಸ್ ತೆಗಲಿ ಅಷ್ಟು ಸಾಕು ಸರ್ ಬೇರೆ ಏನು ಬೇಕಾಗಿಲ್ಲ ಅಂತ ಹೇಳಿದೆ ನೋಡಿ ಒಂದಂತೂ ನೆನ್ಪಿಟ್ಕೊಳ್ಳಿ ಯಾಕಂದ್ರೆ ಈ ಜಾತಕ ವಿಶೇಷ ರೀತಿಯಲ್ಲಿ ನೋಡಿ ಯಾವುದಕ್ಕೆಲ್ಲ ಇನ್ಫ್ಲುಯನ್ಸ್ ಮಾಡುತ್ತೆ ಗೊತ್ತಾ ನಿಮ್ಮ ಆರೋಗ್ಯ ಹಣಕಾಸು ಅಂದರೆ ಸಾಲ ಸೋಲ ಶತ್ರುಕಾಟ ಮದುವೆ ಜೀವನ ಆನಂತರ ತಂದೆಯ ವಿಚಾರಗಳು ತಾಯಿ ವಿಚಾರಗಳು ಇಷ್ಟಕ್ಕೆ ಇದು ಬಹಳ ಇನ್ಫ್ಲುಯೆನ್ಸ್ ಮಾಡ್ತಾ ಉಂಟು ಅದರಲ್ಲೂ ಕೂಡ ಮದುವೆ ಜೀವನಕ್ಕೆ ವಿಪರೀತ ಇನ್ಫ್ಲುಯನ್ಸ್ ಮಾಡ್ತಾ ಉಂಟು ಹಾಗಾದ್ರೆ ಏನ್ ಮಾಡ್ಬೇಕು ಈಗ ನಿಮ್ಮ ಪಾರ್ಟ್ನರ್ಶಿಪ್ ಅನ್ನು ತುಂಬಾ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಅದರ ಜೊತೆಗೆ ನೀವೇನ್ ಮಾಡ್ಬೇಕಂದ್ರೆ ವಿಶೇಷವಾಗಿ ನಾನು ಹೇಳಿದ ಈ ಪರಿಹಾರಗಳನ್ನು ಮಾಡ್ಕೊಳ್ಳಿ ಆನಂತರ ಡಾಕ್ಟರ್ ಜೊತೆಗೆ ಒಮ್ಮೆ ಚೆಕ್ಅಪ್ ಮಾಡಿಸ್ಕೊಳ್ಳಿ ತುಂಬಾ ಒಳ್ಳೆ ರಿಸಲ್ಟ್ ಬರುತ್ತೆ ಸರ್ ಒಳ್ಳೆದಾಗಲಿ ಗುರುಪ್ರಸಾದ್ ರೈಟಾ ಎಸ್ ಸರ್ ಒಳ್ಳೇದಾಗ್ಲಿ ಹೋಗಿ ಬನ್ನಿ ಕರೆ ಮಾಡಿದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು ತಮಗೆ ಓಕೆ ಸೊ ಈಗ ಅಲ್ವಾ ಅದು ಶುಕ್ರನ ವಿಚಾರ ನೋಡಲಿಕ್ಕೆ ಹೋದರೆ ರೈಟ್ ನನಗೆ ಕೆಲವೊಮ್ಮೆ ಏನಾಗುತ್ತೆ ಗೊತ್ತಾ ಈಗ ಅವ್ರಿಗೆ ಜಾತಕ ನಾನು ಹೇಳಿದ್ರೆ ಕೆಲವರಿಗೆಲ್ಲ ಒಪ್ಪಿಕೊಳ್ಳಿಕ್ಕೆ ಆಗ್ತಾ ಇಲ್ಲ ಅದು ಆನ್ಲೈನ್ ತಾನೇ ಇದು ಈಗ ಓಕೆ ಅದೊಂದು ವಿಚಾರ ಅದರಲ್ಲಿ ನಾವು ಕೂಡ ಏನು ಮಾಡುವಾಗಲ್ಲ ಇಲ್ಲ ಬಹಳಷ್ಟು ವಿಚಾರಗಳು ಅದರಲ್ಲಿವೆ ನಾನು ತಿಳಿಸ್ಕೊಡಬಲ್ಲ ವಿಷಯ ಬೇರೆ ಓಕೆ ಕೆಲವರಿಗೆಲ್ಲ ಹಿಜಕ್ ಒಳಗಿಂದ ಓಕೆ ಯಾರೋ ಕೇಳ್ತಾ ಇದ್ದಾರೆ ಯಾರೋ ನೋಡ್ತಾ ಇದ್ದಾರೆ ನಮ್ಮ ಬಗ್ಗೆ ಗೊತ್ತಾಗುತ್ತೆ ಅಲ್ವಾ ಅದಕ್ಕೋಸ್ಕರ ಒಪ್ಪಿಕೊಳ್ಳೋ ಅದಕ್ಕೆ ತುಂಬ ವಿಚಾರ ಹೇಳುವ ಹಾಗೆ ಕೂಡ ಇಲ್ಲ ಇದೊಂದು ವಿಷಯ ಓಕೆನಾ ಎನಿವೆ ಇರಲಿ ಅಥವಾ ವಿಶೇಷವಾಗಿ ನೋಡ್ಕೊಳ್ಳಿ ಎಲ್ಲೊಂದು ಕಡೆ ಈ ಮೂಮೆಂಟಲ್ಲಿ ಅಲ್ವಾ ಕೇತು ಮಹಾರಾಜಲ್ಲಿ ತುಲಾರಾಶಿಗೆ ಬಂದಿದ್ದಾನೆ ಅದು ನೋಡ್ಕೊಳ್ಳಿ ನೀವು ಮದುವೆ ಜನ ಅಪ್ಸ್ಟ್ರಕಲ್ಸ್ ಆಗುವಂಥದ್ದು ತೊಂದರೆಗೊಳಗಾಗುವಂಥ ಸಾಧ್ಯತೆ ಇರೋ ಜಾಸ್ತಿ ಇರ್ತದೆ ಹೊಸದಾಗಿ ಮದುವೆ ಆದವರಿಗೂ ಕೂಡ ಮದುವೆ ಆ ಹೊಸದಾಗಿ ಮದುವೆ ಆದವ್ರಿಗೂ ಇಷ್ಟು ಇಷ್ಟು ಅದಕ್ಕಿಂತ ಮುಂಚೆ ಆದವರಿಗೂ ಕೂಡ ಹೊಸದಾಗಿ ಮದುವೆ ಆದವರು ಕೂಡ ಕೆಲವೊಂದು ಬಾರಿ ಸಮಸ್ಯೆಗಳು ಕಾಡುವ ಸಾಧ್ಯತೆಗಳು ತೀರಾ ತೀರ ಜಾಸ್ತಿ ಅಂತ ಹೇಳ್ತೇನೆ ಅರ್ಥ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ನೋಡಿ ಈಗ ಈಗ ಜಾತಕ ನೋಡಿದಲ್ವಾ ಅದರಲ್ಲಿ ತುಲಾರಾಶಿ ಮೊದಲೇ ಆರನೇ ಮನೆಯಲ್ಲಿದೆ ರೋಗ ರೋಗದ ಭಾಗದಲ್ಲಿ ತುಲಾರಾಶಿದೆ ಅದು ಪಾರ್ಟ್ನರ್ಶಿಪ್ ಹಾಗಾದರೆ ನಿಮ್ಮ ಪಾರ್ಟ್ನರಿಗೆ ಆರೋಗ್ಯದ ಸಮಸ್ಯೆ ಆಗುತ್ತೆ ನಿಮಗೆ ಕಿಡ್ನಿ ಸಮಸ್ಯೆ ಬರ್ಬೋದು ಅಂತ ಒಂದು ಇಂಡಿಕೇಶನ್ ಆನಂತರ ಅದರಲ್ಲಿ ಏನಿತ್ತು ಗೊತ್ತಾ ಕುಜ ಮತ್ತು ಕೇತುವಿನ ಸಂಯೋಗ ಉಂಟದ್ರಲ್ಲಿ ಆಲ್ರೆಡಿ ಈಗ ನೋಡಿ ಕೇತು ಆಲ್ರೆಡಿ ತುಲಾರಾಶಿಗೆ ಬಂದಿದ್ದಾನೆ ಹಾಗಾದರೆ ಯಾವಾಗ ನಿಮಗೆ ಶುಕ್ರ ದಶೆ ಸ್ಟಾರ್ಟ್ ಈಗ ಹಾಗಾದರೆ ನಿಮಗೆ ಕಿಡ್ನಿ ರಿಲೇಟೆಡ್ ಸಮಸ್ಯೆಗಳನ್ನು ತಳ್ಳಿ ಹಾಕುವಂತಿಲ್ಲ ಬಿ ಕೇರ್ಫುಲ್ ತುಂಬ ಕೇರ್ಫುಲ್ ಆಗಿರಬೇಕು ಎಲ್ಲರೂ ಕೂಡ ಓಕೆನಾ ಅರ್ಥ ಯಾಕಂದರೆ ಇವತ್ತು ನೋಡಿ ಎಲ್ಲರೂ ಕೂಡ ಶುಗರ್ ಒಂದು ಕಾಮನ್ ಕಾಮನ್ ಆದ ರೋಗ ಆಗಿ ಹೋಗಿದೆ ಎಲ್ಲರೂ ಕೂಡ ರೈಟ್ ಶುಗರ್ ಶುಗರನ್ನು ಕಂಟ್ರೋಲ್ ಮಾಡೋದು ತುಂಬ ಸುಲಭ ಅದು ವಿಷಯ ಬೇರೆ ಬಟ್ ಶುಗರ್ ಅಂತೂ ಕಾಮನ್ ಆಗಿ ಹೋಗಿದೆ ಈ ಶುಗರಿಗೆ ಮದ್ದನ್ನು ತಿಂದು 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 ಕೆಲವರೆಲ್ಲ ಕಿಡ್ನಿಯನ್ನು ಡಮಾರ್ ಮಾಡ್ಕೊಂಡಿರ್ತಾರೆ ಯಾಕೆ ಹಾಗೆ ಯಾಕಂದರೆ ನಿಮ್ಮ ಎಲ್ಲೋ ಒಂದು ಕಡೆ ಇನ್ಫ್ಲೆನ್ಸ್ ಆಗ್ತಾ ಉಂಟು ಅದಕ್ಕೋಸ್ಕರ ಇಂಥ ಪರಿಸ್ಥಿತಿ ರೈಟ್ ತಾನೇ ತುಲಾರಾಶಿ ಇನ್ಫ್ಲುಯನ್ಸ್ ಆದರೆ ನಿಮ್ಮ ಕಿಡ್ನಿ ರಿಲೇಟೆಡ್ ಪ್ರಾಬ್ಲಮ್ ಬರೋದು ಶುಕ್ರ ಒಂದು ಕಡೆ ತನ್ನ ಬಲವನ್ನು ಕಳ್ಕೊಂಡ್ರೇ ಕಿಡ್ನಿ ರಿಲೇಟೆಡ್ ಪ್ರಾಬ್ಲಮ್ ಬರೋದು ಶುಕ್ರನ ಜೊತೆ ಕೇತು ಬರುವುದು ಆ ನಂತರ ತುಲಾ ರಾಶಿಯಲ್ಲಿ ಕೇತು ಬರೋದು ಇದು ಒಳ್ಳೆಯ ಲಕ್ಷಣ ಅಂತೂ ಖಂಡಿತ ಅಲ್ಲ ಅಂತ ಹೇಳ್ತೇನೆ ನಾವು ನಮ್ಮನ್ನೇ ಮೇಂಟೈನ್ ಮಾಡ್ಕೊಳ್ಬೇಕಾದಂತಹ ಅನಿವಾರ್ಯತೆ ನಮ್ಮ ಪಾಲಿಗೆ ಅಂತ ಖಂಡಿತವಳು ರೈಟ್ ತಾನೆ ಈಗ ಈಗ ಒಂದು ಉದಾಹರಣೆ ಹೇಳ್ತೇನೆ ನಿಮ್ಗೆ ಏನು ಗೊತ್ತಾ ಏ ಫಾರ್ ಎಕ್ಸಾಂಪಲ್ ಹೇಳ್ತೀನಿ ಎಲ್ಲೋ ಒಂದು ಕಡೆ ನಾಲ್ಕನೇ ಮನೆಯಲ್ಲಿ ನಾಲ್ಕನೇ ಮನೆ ಯಾವುದೇ ರಾಶಿರಲಿ ಶುಕ್ರ ಮತ್ತು ಕೇತು ಇದ್ದಾನೇದು ಇಟ್ಕೊಳ್ಳೋಣ ಫಾರ್ ಎಕ್ಸಾಂಪಲ್ ಹೇಳ್ತೀನಿ ಓಕೆ ಯಾವುದೇ ರಾಶಿ ಇರಲಿ ಶುಕ್ರ ಮತ್ತು ಕೇತುವಿನ ಕಾಂಬಿನೇಷನ್ ಇದೆ ದೇಶ ಸ್ಟಾರ್ಟ್ ಆಯಿತು ನಿಮಗೆ ಅಲ್ವಾ ಅದು ಮೊದಲು ಜಲತತ್ವದ ರಾಶಿ ಓಕೆ ನಾಲ್ಕನೇ ಮನೆ ಆ್ಯಕ್ಚುಲಿ ನಾರ್ಮಲ್ ಜಲದತ್ವದ ರಾಶಿ ಅದು ಈಗ ನೋಡಿ ಈಗೇನಾಗುತ್ತೆ ನೀವು ಎಷ್ಟು ಭೂಮಿ ವಿಚಾರದಲ್ಲಿ ಟೆನ್ಷನ್ ಮಾಡ್ಕೊಳ್ತೀರ ಮನೆ ಆಗಬೇಕು ಜಾಗ ಆಗಬೇಕು ವಾಹನ ತೊಗೊಳ್ಬೇಕು ಟೆನ್ಷನ್ 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 ಅಲ್ಲೋ ಅಥವಾ ಹಿರಿಯರ ಜಾಗ ಬರಬೇಕು ಟೆನ್ಷನ್ ಯಾರೂ ಮುಂದುವರಿತಿಲ್ಲ ಟೆನ್ಷನ್ ಈ ರೀತಿ ಟೆನ್ಷನ್ ಮಾಡ್ಕೊಂಡಾಗ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೇನೆ ನಿಮ್ಮ ಕಿಡ್ನಿ ಡಮಾರ್ ಆಗುತ್ತೆ ನಿಮಗೆ ಪ್ರಾಬ್ಲಮ್ ಆಗುತ್ತೆ ರೈಟಾ ಓಕೆನಾ ಹಾಗಾದ್ರೆ ನೀವೇನು ಮಾಡಬೇಕು ಈಗ ಆ ವಿಚಾರ ಬಿಟ್ಟು ಬಿಡಬೇಕು ಯಾವ್ದು ಏನಾಗುತ್ತೆ ಆಗುತ್ತೆ ಬಿಟ್ಟು ಬಿಡಿ ಏನು ತೊಂದರೆ ಹೇಳಿ ಎಲ್ಲೋ ಇದ್ದೇನಲ್ಲೋ ಸಾಕಪ್ಪ ಸುಖವಾಗಿದ್ದೇನೆ ಈಗ ನಿಮಗೆ ಕಿಡ್ನಿಗೆ ಏನು ತೊಂದರೆ ಆಗೋಲ್ಲ ಓಕೆ ಇದು ಗೊತ್ತಾಯಿತ ನಿಮಗೆ ಯಾಕೆ ಹಾಗೆ ಅಂತ ಯಾಕೆ ಯಾಕೆ ನಾಲ್ಕನೇ ಮನೆ ರಿಲೇಟೆಡು ನಿಮ್ಮ ಮನೆಗೆ ಸಂಬಂಧ ಂತೆ ಜಾಗಕ್ಕೆ ಸಂಬಂಧಪಟ್ಟಂತೆ ವಾಹನಕ್ಕೆ ಸಂಬಂಧಪಟ್ಟಂತೆ ಮನೆ ಬಿಲ್ಡಪ್ ಮಾಡೋದಕ್ಕೆ ಸಂಬಂಧ ಎಲ್ಲ ಕೂಡ ಅಲ್ಲಿಂದ ಬಂತು ಈಗ ಚಿಂತೆ ಅದರಲ್ಲೇ ಬಂತು ಅಂತಾದಾಗ ಆ ಪಾರ್ಟ್ ಬಹಳ ಇನ್ಫ್ಲುಯನ್ಸ್ ಆಯ್ತು ಈಗ ಹಾಗಾದ್ರೆ ಶುಕ್ರನ ಜೊತೆ ಕೇತು ಇದ್ದಾನೆ ಅಂದಾಗ ಕಿಡ್ನಿ ರಿಲೇಟೆಡ್ ಪ್ರಾಬ್ಲಮ್ ಕೊಡೇಬೇಕು ತಾನೆ ಇದೆ ಅಂತ ಜಾತೆಗೆಲ್ಲ ಓಕೆನಾ ಇದಕ್ಕೆ ಹೇಳ್ತಾ ಇದ್ದೀನಿ ಓಕೆನಾ ಹಾಗಾದ್ರೆ ಗೊತ್ತಾಯಿತು ನಿಮಗೆ ಅದು ಹೇಗೆ ಪ್ರಾಬ್ಲಮ್ ಕ್ರಿಯೇಟ್ ಮಾಡುತ್ತೆ ನಿಮಗೆ ರೈಟಾ ಸೊ ಇದು ವಿಚಾರ ಅಂತ ಹೇಳ್ತೇನೆ ಬಹಳ ಅರ್ಥ ಮಾಡಿಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಆ ಜ್ಯೋತಿಷದಲ್ಲಿ ಏನಾಗುತ್ತೆ ಗೊತ್ತಾ ನೀವು ಎಷ್ಟಾದರೂ ಪ್ರಿಕಾಷನ್ ಸಾಧ್ಯತೆ ಉಂಟು ಆ ಟೆಕ್ನಿಕ್ ಗೊತ್ತಾದಾಗ ಎಷ್ಟಾದರೂ ಪ್ರಿಕಾಷನ್ ತಗೊಳ್ಬೋದು ನೀವು ತುಂಬ ಒಳ್ಳೆ ರೀತಿಯ ರಿಸಲ್ಟ್ ಅದರ ಮುಖಾಂತರ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ ಹಾಗಾದ್ರೆ ಈಗ ನಾನು ನಿಮಗೆ ಏನು ಹೇಳ್ತೇನೆ ಈಗ ಯಾರಿಗೆಲ್ಲ ಮದುವೆ ಜೀವನಕ್ಕೆ ಸಮ ತೊಂದರೆ ಇದೆ ದಯವಿಟ್ಟು ಗಂಡ ಅಂತ ಇಬ್ಬರು ಕೂಡ ನೀವು ಯೋಗ ಮಾಡಲಿಕ್ಕೆ ಪ್ರಯತ್ನ ಮಾಡಿ ನೀವು ದಯವಿಟ್ಟು ಯೋಗ ಮಾಡಿದರೆ ನಾನು ಹೇಳ್ತೀನಿ ನಿಮಗೆ ನಿಮ್ಮ

ಅರವತ್ತೇಳು ಆಯಿತು ಸೊ ಆರೋಗ್ಯ ಸ್ವಲ್ಪ ತೊಂದರೆ ಕೊಡ್ತದಲ್ವ ಯಾರಿಗಾದರೂ ಕೂಡ ಅಲ್ವಾ ಸರ್ ಅಲ್ವಮ್ಮ ಸಿಕ್ಸ್ಟಿ ಸೆವೆನ್ ರನ್ನಿಂಗ್ ಆಗ್ತಾ ಉಂಟಂದಾಗ ಆರೋಗ್ಯ ಸಮಸ್ಯೆ ಬರ್ತದಲ್ಲಮ್ಮ ಅಲ್ವಾ ಅಲ್ವಾ ಆ ವಿಚಾರ ಬೇರೆ ಓಕೆನಾ ಅದಂತೂ ಇರ್ತದಮ್ಮ ಸ್ವಲ್ಪ ಅದು ನಾವು ಸ್ವಲ್ಪ ಕಂಟ್ರೋಲ್ ಮಾಡ್ಕೊಳ್ಬೇಕಾದ್ರೆ ಬೆಳಿಗ್ಗೆದ್ದು ನೀರು ಕುಡಿಯುವಂಥದ್ದು ಸಾಧ್ಯ ಆದರೆ ಸ್ವಲ್ಪ ಯೋಗ ಕಲಿಯುವಂಥದ್ದು ಸ್ವಲ್ಪ ಜಾಗಿಂಗ್ ಎಲ್ಲಾದರೂ ಹೋಗಲಿಕ್ಕಿದ ಅದನ್ನು ಮಾಡುವಂಥದ್ದು ಬೆಳಿಗ್ಗೆಯು ಇದೆಲ್ಲ ಬಹಳ ಒಳ್ಳೆ ರಿಸಲ್ಟನ್ನು ನಿಮ್ಮ ಪಾಲಿಗೆ ಕೊಡ್ತಮ್ಮ ಪರವಾಗಿಲ್ಲ ಅಂದರೆ ತುಂಬ ಚೆನ್ನಾಗಿರುತ್ತೆ ಅದರಲ್ಲಿ ಏನಾಗುತ್ತೆ ಗೊತ್ತಾ ಯಾಕೋ ಗೊತ್ತಿಲ್ಲ ಕನ್ಫರ್ಟ್ ಇಲ್ಲ ನಿಮಗೆ ಕನ್ಫರ್ಟ್ ಅಂದರೆ ಗೊತ್ತಾಗುತ್ತೆ ಯಾಕೋ ಇಷ್ಟವರೆ ಕೂಡ ಲೈಫ್ ಕನ್ಫರ್ಟ್ ಅಂತ ಸಿಗಲೇ ಇಲ್ಲ ಅದು ನಿಮ್ಮ ಮದುವೆ ಜೀವನವೇ ಇರ್ಬೋದು ಕುಟುಂಬ ಜೀವನ ಇರ್ಬೋದು ಮಕ್ಕಳ ಜೊತೆಗೆ ಇರ್ಬೋದು ಗಂಡನ ಜೊ ಯಾರು ಬೇಕಾದ್ರೆ ಬಟ್ ನಿಮಗೆ ಕನ್ಫರ್ಟ್ ಲೈಫ್ ಸಿಗಲೇ ಇಲ್ಲ ಅಂತೊಂಡು ಎಲ್ಲವೂ ಕೂಡ ಗೊಜಲ್ ರೈಟ್ ರೈಟಮ್ಮ ಅಂತ ಪರಿಚಯ ನಿಮಗೆ ಒಂದು ಸಣ್ಣ ರೆಮಿಡಿ ಹೇಳಿ ಕೊಡ್ತೀನಿ ತಾಯಿ ಸೊ ಅದನ್ನು ಫಾಲೋ ಮಾಡಿ ಜಾತಕದಲ್ಲಿ ಗುರು ದಶೆ ಸ್ಟಾರ್ಟ್ ಆಗಿದೆ ಗುರುವಿನ ಪೊಸಿಷನ್ ತುಂಬ ಚೆನ್ನಾಗಿಲ್ಲ ಗುರು ಹುಚ್ಚನಾಗಿದ್ದಾನೆ ಬಟ್ ಅದು ಆರನೇ ಮನೆಯಲ್ಲಿದ್ದಾನೆ ಇದ್ದಾನೆ ಆರನೇ ಮನೆ ಅರಣ್ಯ ರಿಪುವಿನ ರಿಸಲ್ಟ್ ಕೊಡ್ತಾ ಇದ್ದಾನೆ ಅಂದರೆ ಅದು ಆರೋಗ್ಯದ ಸಮಸ್ಯೆಯನ್ನು ಕ್ರಿಯೇಟ್ ಮಾಡ್ತಾನೆ ಇಂಡಿಕೇಶನ್ ಇದೆ ಸೊ ಅದಕ್ಕೋಸ್ಕರ ನೀವು ಗುರುವನ್ನು ಕಂಟ್ರೋಲ್ ಮಾಡ್ಕೊಳ್ಬೇಕು ಒಂದನೇದಾಗಿ ಎರಡನೇದಾಗಿ ಏನಂದರೆ ಗುರು ಇರೋದು ಆಶ್ಲೇಷ ನಕ್ಷತ್ರ ನಕ್ಷತ್ರಾಧಿಪತಿ ಬುಧ ಕೂಡ ಇದೆ ಅಂದರೆ ನರಗಳಿಗೆ ಸಂಬಂಧಪಟ್ಟಂಥ ದೋಷವನ್ನು ಕ್ರಿಯೇಟ್ ಮಾಡ್ತಾನೆ ಇಂಡಿಕೇಶನ್ ಉಂಟಮ್ಮ ಕಾಲು ನೋವಿನ ಸಮಸ್ಯೆಗಳು ವಿಶೇಷವಾಗಿ ಬರುತ್ತಮ್ಮ ನಿಮಗೆ ಸೊ ಅದರ ಬಗ್ಗೆ ಗಮನ ಕೊಡಿ ತಾಯಿ ಆನಂತರ ಅದಕ್ಕೆಲ್ಲ ಏನೆಲ್ಲ ಲೇಪ ಎಲ್ಲ ಸಿಗುತ್ತಲ್ಲೋ ಅದನ್ನೆಲ್ಲ ಮಾಡ್ಕೊಳ್ಳಿಮ್ಮ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಸೊ ಪರಿಹಾರ ಏನ್ ಮಾಡ್ಬೇಕಮ್ಮ ಅದನ್ನು ನೋಡ್ಕೊಳ್ಳಿ ಶುಕ್ರವಾರ ದಿವಸ ಅಲ್ವಾ ಶುಕ್ರವಾರ ದಿವಸ ನೀವೇನ್ ಮಾಡಿ ಸ್ವಲ್ಪ ತುಪ್ಪವನ್ನ ನಿಮ್ಮ ಕೈಯಿಂದ ಪ್ರಾರ್ಥನೆ ಮಾಡಿ ದೇವಿ ದೇವಸ್ಥಾನಕ್ಕೆ ಅರ್ಪಣೆ ಮಾಡಿ ತಾಯಿ ರೈಟ್ ಹಾಂ ತೋ ಇದನ್ನು ಕಂಟಿನ್ಯೂ ಮಾಡ್ಕೊಳ್ಬೇಕಾ ಇದನ್ನು ಕಂಟಿನ್ಯೂ ಮಾಡಿಕೊಂಡಾಗ ಇದು ಒಂದು ಒಳ್ಳೆ ರಿಸಲ್ಟನ್ನು ನಿಮ್ಮ ಪಾಲಿಗೆ ಕೊಡುತ್ತಮ್ಮ ತುಂಬ ಚೆನ್ನಾಗಿದ ವರ್ಕ್ ಆಗುತ್ತೆ ನಿಮಗೊಂದು ಮಾತು ಹೇಳ್ತೀನಮ್ಮ ಐವತ್ತರಿಂದ ಐವತ್ತೊಂಬತ್ತು ರನ್ನಿಂಗ್ ಆಯಿತು ನಿಮಗೆ ಅಂದರೆ ಐವತ್ತರಿಂದ ಅಂದರೆ ಫಿಫ್ಟಿ ಟು ಫಿಫ್ಟಿ ನೈನ್ ರನ್ನಿಂಗ್ ಆಯಿತು ಈಗ ಅದು ಓಕೆ ಏಳು ವರ್ಷ ಆಯಿತು ಕಳೆದೋಗಿ ಅಥವಾ ಆ ಮೂಮೆಂಟಲ್ಲಿ ನೋಡಿ ಭೂಮಿ ವಿಚಾರ ಮನೆ ವಿಚಾರ ನಿಮ್ಮ ಮನೆಯವರ ಕೆಲಸದ ವಿಚಾರ ಇದೆಲ್ಲ ಸಮಸ್ಯೆಗೆ ಒಳಗಾಗಿತ್ತಲ್ಲಮ್ಮ ಆ ಓಕೆನಾ ಈಗ ಅಂತದ್ದಿಲ್ಲ ಈಗ ಏನಾಗುತ್ತೆ ಈಗ ಆರೋಗ್ಯದ ಸಮಸ್ಯೆ ಬರುತ್ತೆ ಅಂತ ವಿಶೇಷವಾಗಿ ಆರೋಗ್ಯದ ಸಮಸ್ಯೆನೇ ಕಾಡುತ್ತೆ ಅಂತ ಮತ್ತೊಂದು ಇಂಡಿಕೇಶನ್ ಉಂಟಮ್ಮ ನಾನು ಹೇಳಿದೆ ಈ ಒಂದು ಸಣ್ಣ ರೆಮಿಡಿಯನ್ನ ಮಾಡ್ಕೊಳ್ಳಿ ಒಳ್ಳೆ ರಿಸಲ್ಟ್ ಕೊಡುತ್ತೆ ಅದರ ಜೊತೆಗೆ ಏನು ಮಾಡಬೇಕು ಸ್ವಲ್ಪ ಈ ಹೆಸರು ಕಾಳು ಇದೆಯಲ್ಲಮ್ಮ ಹೆಸರು ಕಾಳು ಹೆಸರು ಕಾಳು ಒಂದು ಹಿಡಿ ಹೆಸರು ಕಾಳನ್ನು ಇಟ್ಟುಕೊಂಡು ಇಡೀ ದೇಹಕ್ಕೆ ಏಳು ಸುತ್ತು ನಿವಾರಿಸಿ ಅದನ್ನ ಹೊರಗೆ ಹಾಕಬೇಕಮ್ಮ ಹಕ್ಕಿಗಳಿಗೆ ಹಾಕಿ ದೂರ ಬಿಸಾಡಿ ಪರವಾಗಿಲ್ಲ ತುಂಬಾ ಚೆನ್ನಾಗಿ ವರ್ಕ್ ಓಕೆನಾ ಆಗುತ್ತಮ್ಮೆಂಟು ದಿನ ಮಾಡ್ಬೇಕು ತಾಯಿ ಅದೊಂದು ಹದಿನೈದು ವಾರ ಆದರೂ ಕುಡಿತಾಯಿ ರೈಟಾ ಇಷ್ಟು ಮಾಡ್ಕೊಂಡಾಗ ಒಂದು ಒಳ್ಳೆ ರಿಸಲ್ಟನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯತೆ ಉಂಟಮ್ಮ ಯಾಕೋ ಗೊತ್ತಿಲ್ಲ ಇನ್ನೂ ಉಂಟು ನಿಮ್ಮ ಒಳಗೆ ಅಂತ ಉಂಟು ಒಂದು ನಂಬರ್ ಹೇಳೀಮಾ ಒಂದರಿಂದ ಹನ್ನೆರಡರೊಳಗೆ ಓಕೆ ಇನ್ನೊಂದು ನಂಬರ್ ಹೇಳಿಮ್ಮ ಇನ್ನೊಂದು ನಂಬರ್ ಹೇಳಿಮ್ಮ ಓಕೆ ಏಳು ನಾಲ್ಕು ಮೂರು ಓಕೆ ಓಕೆ ಇಲ್ಲಮ್ಮ ಗೊತ್ತಿಲ್ಲ ಯಾಕೋ ಗೊತ್ತಿಲ್ಲಮ್ಮ ಮಕ್ಕಳು ಮಾಡ್ತಾರಮ್ಮ ನಿಮ್ಮದು ಯಾಕೋ ಗೊತ್ತಿಲ್ಲ ಮಕ್ಕಳ ವಿಚಾರದಲ್ಲಿ ಟೆನ್ಷನ್ ಮಾಡ್ಕೊಳ್ಳೋದು ಬಿಡಬೇಕಂತ ಉಂಟಮ್ಮ ಕ್ಲಿಯರ್ ಆಗಿರಿ ಅವ್ರು ಚೆನ್ನಾಗಿರ್ತಾರೆ ಪರವಾಗಿಲ್ಲ ಅವರ ವಿಚಾರದಲ್ಲಿ ತುಂಬ ಚಿಂತೆ ಬರುತ್ತೆ ನಿಮಗೆ ಅದೇ ಚಿಂತೆ ನಿಮ್ಮನ್ನು ತುಂಬಾ ಇರಿಟೇಷನ್ ಮಾಡ್ತ ಸಾಧ್ಯತೆಗಳು ತೀರಾ ಜಾಸ್ತಿ ಉಂಟಮ್ಮ ಕೇರ್ಫುಲ್ ಆಗಿರಿ ಅಂತ ಹೇಳ್ತೇನೆ ಆನಂತರ ಪ್ರತಿದಿನ ತುಳಸಿ ಗಿಡಕ್ಕೆ ನೀರು ಹಾಕಲಿಕ್ಕೆ ಆದರೆ ಹಾಕಲಿಕ್ಕೆ ಪ್ರಯತ್ನ ಮಾಡಿ ಆನಂತರ ಹೆಸರು ಕಾಳಿ ಏನು ಹೇಳಿದೆ ಅದನ್ನು ಕಂಟಿನ್ಯೂ ಮಾಡಿಮ್ಮ ಒಳ್ಳೆ ರಿಸಲ್ಟ್ ಬರುತ್ತಮ್ಮ ಖಂಡಿತ ಗೆಲ್ತೀರಾ ಪರವಾಗಿಲ್ಲ ಆ ಇಂದಿನಿಂದ ನಾನು ಹೇಳಿದ ಟೆಕ್ನಿಕನ್ನು ಮಾಡಿಕೊಂಡ ನಂತರ ನಿಮಗೆ ಐದು ವಾರ ಐದು ತಿಂಗಳಲ್ಲಿ ಭಾಳ ಒಳ್ಳೆ ರಿಸಲ್ಟ್ ಬರುತ್ತಮ ಎಂಜಾಯ್ ಮಾಡ್ತಿರ್ ಲೈಫ್ ಒಳ್ಳೆದಾಗ್ತಾಯಿ ಓಕೆನಾ ಎಸ್ ಅಮ್ಮ ಒಳ್ಳೇದಾಗ್ ಹೋಗಿ ಬನ್ನಿ ಕರೆ ಮಾಡೋದಕ್ಕೆ ತುಂಬ ತುಂಬ ಧನ್ಯವಾದಗಳು ರೈಟ್ ಬಂದ್ಬೇಡ ಸೊ ವಿಷಯ ಗೊತ್ತಾಯಿತು ಅಂತ ಇಟ್ಕೊಳ್ತೀನಪ್ಪ ರೈಟ್ ಆ ವಿಷಯ ಏನೋ ಏನೂ ಗೊತ್ತಾಯ್ತು ನಿಮಗೆ ಈಗ ಅಲ್ವಾ ಸೊ ಹಾಗಾದರೆ ಗಂಡ ಹೆಣ್ಣು ಇಬ್ಬರು ಕೂಡ ಯೋಗ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳ್ತೇನೆ ಭಾಳ ಒಳ್ಳೆ ರಿಸಲ್ಟ್ ಬರುತ್ತೆ ಆನಂತರ ಹೆಚ್ಚಾಗಿ ಜಾಗಿಂಗ್ ಮಾಡಿ ಒಟ್ಟಾಗಿ ಹೋಗಿ ನೋಡಿ ಒಂದು ಮಾತು ನೋಡಿ ನನ್ನ ಪಾಲಿಸಿ ಏನಿದೆ ಅಂದರೆ ನೀವು ನಾವು ಮನುಷ್ಯರು ಈ ಜೀವನಕ್ಕೆ ಬಂದಿದ್ದೇವೆ ಜನ್ಮ ತಗೊಂಡಿದ್ದೇವೆ ಭಗವಂತ ಒಳ್ಳೆ ಶರೀರ ಕೊಟ್ಟಿದ್ದಾನೆ ಅಲ್ವಾ ಎಂಜಾಯ್ ಮಾಡಿ ಶರೀರ ಕೊಟ್ಟಿದ್ದಾನೆ ಆರೋಗ್ಯ ಕೊಟ್ಟಿದ್ದಾನೆ ಏನು ಬೇಕು ಪಂಚತತ್ವಗಳೆಲ್ಲವೂ ಕೂಡ ಅಬಂಡೆನ್ಸ್ ಆಗಿ ನಮ್ಮ ಪ್ರಕೃತಿಯಲ್ಲಿ ಲಭ್ಯ ಇದೆ ರೈಟ್ ತಾನೇ ಇದೇ ತಾನೇ ಎಲ್ಲ ಉಂಟು ತಾನೆ ಆಗ ನಾವೇನು ಮಾಡಬೇಕಾಗಾದ್ರೆ ರೈಟ್ ನಾವು ಎಂಜಾಯ್ ಅಷ್ಟೇ ಓಕೆನಾ ಸೊ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಬರೇ ಇಲ್ಲದ ಚಿಂತೆಯನ್ನು ಮಾಡ್ಕೊಂಡು ಇರುವುದಲ್ಲ ಲೈಫನ್ನು ತುಂಬಾ ಎಂಜಾಯ್ ಮಾಡಬೇಕು ತುಂಬ ಖುಷಿ ಪಡಬೇಕು ನೀವು ವಿಶೇಷ ರೀತಿಯಲ್ಲಿ ಇರುವಂಥದ್ದು ಪ್ರತಿದಿನ ಮನೆಯಲ್ಲಿ ನಿಮ್ಗೆ ಏನು ಬೇಕು ಅದನ್ನು ಮಾಡಿ ತಿನ್ನಿ ಏನು ಬೇಕು ನಿಮಗೆ ಏನು ಏನು ಇಷ್ಟಪಡ್ತೀರಾ ನಿಮ್ಮ ನಿಮ್ಮ ಒಂದು ಆ ಒಂದು ಪರಿಧಿ ಒಳಗೆ ಏನೆಲ್ಲ ತಗೊಳ್ಳಿಕ್ಕೆ ಸಾಧ್ಯ ಅದನ್ನೆಲ್ಲ ತೆಗೆದುಕೊಂಡು ತಿಂತು ಮಜಾ ಮಾಡಿ ಹೋಗಿ ಬನ್ನಿ ಪಿಚ್ಚರ್ ನೋಡಿ ಕೆಲಸ ಮಾಡಿ ಎಲ್ಲ ಮಾಡಿ ನೀವು ಬಟ್ ಎಂಜಾಯ್ ಮಾಡಿ ಅಷ್ಟೇ ಓಕೆನಾ ಸೊ ಯಾವಾಗ ನೀವು ಎಂಜಾಯ್ ಮಾಡ್ತೀರಲ್ವಾ ಎಂಜಾಯ್ ಮಾಡಿದಾಗ ನೀವು ಆತ್ಮನ ಜೊತೆ ಕನೆಕ್ಟಲ್ಲಿರ್ತೀರ ರೈಟ್ ತಾನೆ ಓಕೆನಾ ಆತ್ಮನ ಜೊತೆ ಕನೆಕ್ಟಲ್ಲಿದ್ದಾಗ ಏನಾಯಿತು ನೇರವಾಗಿ ಅದು ಪರಮಾತ್ಮನ ಜೊತೆ ಕನೆಕ್ಟ್ ಮಾಡ್ತೇನೆ ಮನ ಓಕೆನಾ ಯಾವಾಗ ನೀವು ಭಕ್ತಿ ಮಾಡಿ ಕೂಡ ನಿಮಗೆ ಪರಮಾತ್ಮನ ಕೃಪೆ ಸಿಗುವುದಿಲ್ಲ ನೀವು ತೀರ್ಥಕ್ಷೇತ್ರ ಯಾತ್ರೆಗೆ ಹೋಗಿ ಕೂಡ ಪರಮಾತ್ಮನ ಕೃಪೆ ಸಿಗುವುದಿಲ್ಲ ಎಂಜಾಯ್ ಮಾಡಿದಾಗ ಸಿಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಓಕೆನಾ ಎಷ್ಟು ಹಂಡ್ರೆಡ್ ಪರ್ಸೆಂಟ್ ನೋಡಿ ಯಾವತ್ತೂ ನೆನ್ಪಿಟ್ಕೊಳ್ಳಿ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಏನು ಹೇಳಿದ್ದಾನೆ ನೀನು ನಿನ್ನ ಸ್ವಧರ್ಮದಲ್ಲಿ ಇರು ಪರಧರ್ಮವನ್ನು ಅವಲಂಬಿಸಬೇಡ ಅದರ ಅರ್ಥ ಏನು ಅದರ ಅರ್ಥ ನೀನು ನಿನ್ನ ಧರ್ಮದಲ್ಲಿ ಇರುವಂದರೆ ನಿನ್ನ ಗುಣಾವ ಗುಣಾವಗುಣಗಳು ಗುಣಗಳು ಏನುಂಟು ಅದನ್ನು ಮಾತ್ರ ನೀನು ಇಟ್ಕೊ ಅವನು ಚೆನ್ನಾಗಿದ್ದಾನೆ ಅವನು ಆ ಕೆಲಸ ಮಾಡ್ತಾನೆ ಆ ಕೆಲಸದಿಂದ ಬಿಸ್ನೆಸ್ ಮಾಡ್ಬೋದು ಆ ಕೆಲಸವನ್ನು ಇಟ್ಕೊಂಡು ತುಂಬ ಚೆನ್ನಾಗಿ ಅಂದರೆ ನೀವು ಯಾವುದೋ ಕೆಲಸ ಮಾಡಿ ಅದಕ್ಕೆ ಕನ್ವರ್ಟ್ ಆದಾಗ ಅವನ ಕೆಲಸಕ್ಕೆ ಕನ್ವರ್ಟ್ ಆದಾಗ ಪ್ರಾಬ್ಲಮ್ ಆಗ್ಬೋದು ಶ್ರೀಕೃಷ್ಣ ಅದನ್ನೇ ಹೇಳಿರುವಂಥದ್ದು ಓಕೆನಾ ಅದಕ್ಕೆ ನಿಮಗೆ ಒಂದು ಭಗವಂತ ಟ್ಯಾಲೆಂಟ್ ಹಾಕಿ ಕಳಿಸಿರ್ತಾನೆ ನೀನು ಹೀಗೇನೇ ಮಾಡಬೇಕು ಇದರ ಮುಖಾಂತರ ನೀನು ಜೀವನ ನಡೆಸಬೇಕು ನಿನಗೆ ಈ ಟ್ಯಾಲೆಂಟ್ ಹಾಕಿದ್ದೇನೆ ಈ ಕೆಲಸ ಮಾಡ್ಕೊಂಡು ಖುಷಿಯಾಗಿದೆ ಹಾಗಾದರೆ ನಿಮಗೆ ಯಾವ ಕೆಲಸ ಮಾಡಿಕೊಂಡಾಗ ಯಾವ ಕೆಲಸ ಮಾಡಿಕೊಂಡಾಗ ನೀವು ಅತ್ಯಂತ ಖುಷಿಯಾಗಿರ್ತೀರ ನಿಮ್ಮನ್ನು ನೀವೇ ಬಿಡಿ ಈಗ ನನಗೆ ಜ್ಯೋತಿಷ್ಯ ಹೇಳೋದಂದರೆ ಬಹಳ ಇಷ್ಟ ಕ್ಲಾಸ್ ಮಾಡೋದಂದರೆ ಬಹಳ ಇಷ್ಟ ವಾಸ್ತು ಮಾಡೋದಂದ್ರೆ ಬಹಳ ಇಷ್ಟ ನಾನು ನನ್ನನ್ನೇ ಮರ್ತು ಬಿಡ್ತೇನೆ ಆ ಮೂಮೆಂಟಲ್ಲಿ ರೈಟ್ ನನಗೆ ಅದು ಬಹಳ ಇಂಟ್ರೆಸ್ಟ್ ಕೊಡುತ್ತೆ ಸೊ ಅದರ ಮುಖಾಂತರನೇ ಹಣ ಬರುತ್ತೆ ಅನ್ಯಾತ ಹಣ ಬರಲ್ಲ ಓಕೆನಾ ಇದು ವಿಚಾರ ಓಕೆನಾ ಅನ್ಯಥ ಹಣ ಬರಲ್ಲ ನೀವು ಯಾವ ಕೆಲಸವನ್ನು ಖುಷಿ ಪಡ್ತೀರಾ ಅದನ್ನೇ ಮಾಡಿದಾಗ ನೀವು ನಿಮ್ಮ ಸ್ವಾಧರ್ಮದಲ್ಲಿ ಕೂಡ ಇರ್ತೀರ ನಿಮ್ಗೆ ಯಾವುದೇ ಪ್ರಾಬ್ಲಮ್ ಆಗೋಲ್ಲ ಆನಂತರ ಭಗವಂತನ ಕೃಪೆ ಕೂಡ ಇರ್ತದೆ ಹಣ ಕೂಡ ಬರುತ್ತೆ ಎಂಜಾಯ್ ಕೂಡ ಇರ್ತದೆ ಲೈಫ್ ಎಂಜಾಯ್ ಮಾಡ್ತೀರಾ ನೀವು ವಿರುದ್ಧ ಗತಿಗೆ ಹೋದಾಗ ಅಲ್ವಾ ಈಗ ಫಾರ್ ಎಕ್ಸಾಂಪಲ್ ಹೇಳ್ತೀನಿ ನೀವೊಂದು ಬಿಲ್ಡರ್ ಅಂತ ಇಟ್ಕೊಂಡು ನೀವು ಬಿಲ್ಡರ್ ಆಗಿದ್ದೀರಿ ಬಿಲ್ಡರ್ ಆಗಿದ್ದುಕೊಂಡು ಈ ಜ್ಯೋತಿಷಿಗಳೆಲ್ಲ ಇದ್ದಾರಪ್ಪ ಅವರೆಲ್ಲ ಕೆಲವರೆಲ್ಲ ಒಳ್ಳೆ ಇನ್ಕಮ್ ಮಾಡಿರ್ತಾರೆ ಎಲ್ಲ ಮಾಡ್ತಾರೆ ನೀವೀಗ ಬಿಲ್ಡರ್ ಬಿಟ್ಟಿಗೆ ಜ್ಯೋತಿಷಿ ಆಗಲಿಕ್ಕೆ ಹೋದ್ರೆ ಏನಾಗ್ಬೋದು ರೈಟ್ ತಾನೇ ಸೊ ಪ್ರಾಬ್ಲಮ್ ಅನುಭವಿಸ್ಲೋ ಯಾಕಂದರೆ ನಿಮ್ಮ ನೇಚರ್ ಅಲ್ಲ ಅದು ನಿಮ್ಮ ನೇಚರ್ ಬಿಲ್ಡಿಂಗ್ ಕಟ್ಟುವಂಥದ್ದು ನೀವು ಬಿಲ್ಡಿಂಗ್ ಕಟ್ಟಬೇಕು ನೀವು ಯಾಕೆ ಇಲ್ಲಿ ಬಂದದ್ದು ಯಾಕಂದರೆ ಭಗವಂತ ನಿಮಗೆ ಬಿಲ್ಡಿಂಗ್ ಕಟ್ಟೋ ಯೋಗವನ್ನು ಕೊಟ್ಟಿದ್ದಾನೆ ಅದರಲ್ಲಿ ನಿಮ್ಗೆ ಖುಷಿ ಪಡುವಂತ ಹೇಳಿದ್ದಾನೆ ಬಟ್ ನೀವು ಬಿಸ್ನೆಸ್ ನೋಡಿಕೊಂಡು ಬೇರೆ ಇದಕ್ಕೆ ಕನ್ವರ್ಟ್ ಆಗಿದ್ದೀರಾ ಅಥವಾ ಯಾರ್ದು ಹೋಟೆಲ್ ನಡೆಸಲಿಕ್ಕೆ ಹೋದ್ರೀಗ ಕ್ಯಾಂಟೀನ್ ನಡೆಸಲಿಕ್ಕೆ ಹೋದ್ರೀ ಇನ್ಯಾವುದ್ರಲ್ಲಿ ಇನ್ವೆಸ್ಟ್ ಮಾಡಿಬಿಟ್ರಿ ನೀವು ಈಗ ಓಕೆ ಏನೂ ಮಾಡೋಕ್ಕಾಗಲ್ಲ ಅರ್ಥ ಆಗುತ್ತೆ ನಿಮಗೆ ಸೊ ಇದು ವಿಚಾರ ಅಂತ ಹೇಳ್ತೇನೆ ಓಕೆನಾ ಸೊ ಹಾಗು ಅದಕ್ಕೋಸ್ಕರ ನಿಮಗೂ ಗೊತ್ತಿರಬೇಕು ನೀವು ಏನು ಮಾಡಿದ್ರೆ ಒಳ್ಳೆ ರಿಸಲ್ಟ್ ಬರುತ್ತೆ ಏನು ಮಾಡಿದರೆ ನಾನು ಖುಷಿಯಲ್ಲಿ ಇರ್ತೀನಿ ಏನು ಮಾಡಿದಾಗ ನನಗೆ ಖುಷಿ ಆಗುತ್ತೆ ಏನು ಮಾಡಿದಾಗ ನಾನು ನನ್ನನ್ನೇ ಕಳ್ಕೊಂಡು ಬಿಡ್ತೇನೆ ಅದರರ್ಥ ನನ್ನನ್ನೇ ಮರ್ತು ಬಿಡ್ತೇನೆ ಆ ಕೆಲಸ ಮಾಡಿದಾಗ ಮಾತ್ರ ಲೈಫಲ್ಲಿ ಸಕ್ಸಸ್ ಆಗುತ್ತೆ ಎಂಜಾಯ್ ಮಾಡ್ತೀರಾ ಎಲ್ಲ ರೀತಿಯಲ್ಲಿ ಕೂಡ ನಿಮಗೆ ಹಣಕಾಸು ಬರುತ್ತೆ ಭಗವಂತನ ಕೃಪೆ ಸಮೇತ ಅಲ್ಲಿನ ಇಷ್ಟೆಲ್ಲ ದೊಡ್ಡ ದೊಡ್ಡ ಮಂದಿ ಇದ್ದಾರಲ್ಲೋ ಎಲ್ಲ ಎಲ್ಲ ರೀತಿಯಲ್ಲಿ ಕೂಡ ಹೈ ಲೆವೆಲ್ ಸ್ಟೇಟಸ್ಗೆ ಹೋದ ಅವರೆಲ್ಲ ಅದನ್ನೇ ಮಾಡಿರುವಂಥದ್ದು ಬೇರೆ ಯಾವುದನ್ನು ಮಾಡಿಲ್ಲ ಅವರೆಲ್ಲ ಅಪೋಸಿಟ್ಗೆ ಹೋಗಲಿಲ್ಲ ನಿಮ್ಮ ಅವರ ಧರ್ಮ ಬಿಟ್ಟು ಬೇರೆ ಧರ್ಮಕ್ಕೆ ಹೋಗಲಿಲ್ಲ ಅವರ ಧರ್ಮ ಅಂದರೆ ಹಿಂದೂ ಧರ್ಮ ಮುಸ್ಲಿಮ್ ಅಂತ ಹೇಳ್ತಾ ಇಲ್ಲ ನಮ್ಮ ಧರ್ಮ ಅಂದರೆ ಆ ನಮಗೆ ಭಗವಂತ ಹಾಕಿ ಕಳಿಸಿದ ಧರ್ಮ ನೀವೇನ್ ಫಾಲೋ ಮಾಡ್ತೀರ ನಿಮ್ಮ ಹಿರಿಯರೇನು ಫಾಲೋ ಅದು ಧರ್ಮ ಆಯ್ತು ಅನ್ನೋದು ಏನು ಕೆಲಸ ಮಾಡ್ತೀರ ಅದು ಧರ್ಮ ಆಯ್ತು ಅದಕ್ಕೆ ಸಂಬಂಧಪಟ್ಟಂತೆ ಕೆಲಸ ಮಾಡ್ತೀವಿ ಕರೆಯಲ್ಲಿದ್ದರೆ ಜಸ್ಟ್ ಮಾತಾಡಬೇಡ ಹಲೋ 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 ನಮಸ್ತೆ ಯಾರ್ ಮಾತಾಡ್ತಿದ್ರ ಮೇಲಿಂದ ಹರ್ಷಿತಾ ಮಂಗಳೂರಿಂದ ಸರಿ ಯಾರ್ ಬಗ್ಗೆ ತಿಳ್ಕೊಬೇಕಮ್ಮ ತಂಗಿ ಬಗ್ಗೆ ಸರಿ ಅವರ ಹೆಸರು ಹುಟ್ಟಿದ ದಿನಾಂಕ ಕೇಳಿಮ್ಮ ಚೈತ್ರ 35 2000 ಒಂದು ಐವತ್ತೆರಡು ಎ ಎಂ ಒಂದ್ ಐವತ್ತೆರಡು ಎ ಎಂ ಓಕೆ ನಕ್ಷತ್ರ ಹೇಳಿಮ್ಮ ಆ ಅಂದ್ರೆ ಅವಳು ಈಗ ಫೈನಲ್ ಇಯರ್ ಅಲ್ಲಿ ಇದ್ದಾಳೆ ಗುರೂಜಿ ಅಂದ್ರೆ ನೆಕ್ಸ್ಟ್ ಅಂದ್ರೆ ಜಾಬ್ಗೆ ಅಂದ್ರೆ ಔಟ್ ಆಫ್ ಕಂಟ್ರಿ ಟ್ರೈ ಮಾಡ್ಬೌದಾ ಅಂತ ಕೇಳ್ಲಿಕ್ಕೆ ಅವ್ರ ನಕ್ಷತ್ರ ಯಾವ್ದು ಹೇಳುತ್ತಾ ಇ ನಕ್ಷತ್ರ ರೈಟಾ ರೇವತಿ ನಕ್ಷತ್ರ ರೈಟ್ ನಕ್ಷತ್ರ ಮೂರನೇ ಪಾದ ಓಕೆ ಮೀನರಾಶಿ ಮೀನರಾಶಿ ಮತ್ತೆ ಮೀನಾಲ್ಗಂಜ್ ಜಾತಕ ಓಕೆ ಅವರು ಫಾರಿನ್ ಹೋಗಿ ಚೈತ್ರ ಅಂತ ಹೆಸರು ಇಟ್ಟಿದ್ದಾರೆ ಓಕೆ ಪರವಾಗಿಲ್ಲ ಫಾರಿನ್ ಹೋಗಿ ಓಕೆ ಇವರ ಜಾತಕ ಟ್ರಾವೆಲಿಂಗ್ ಮಾಡುವಂತ ಜಾತಕಮ್ಮ ಹೋಗುವಂತ ಯೋಗ ಬಗ್ಗೆ ತೀರಾ ಜಾಸ್ತಿ ಇದೆ ಒಂದು ನಂಬರ್ ಹೇಳಿಮ ಒಂದ ನಾನೊಳಗೆ ಓಕೆ ಇನ್ನೊಂದು ಹೇಳಿಮ್ಮ ಓಕೆ ಇನ್ನೊಂದು ಹೇಳಿಮ್ಮ ಓಕೆ ಮೂರು ಒಂದು ಒಂಬತ್ತು ರೈಟ್ ತಾನೇ ಮೂರು ಒಂದು ಒಂಬತ್ತು ಓಕೆ ಓಕೆ ಜಸ್ಟ್ ವೆಯ್ಟ್ ಜಸ್ಟ್ ವೆಯ್ಟ್ ಜಸ್ಟ್ ಓಕೆ ಸೊ ಅವ್ರಿಗೆ ಒಂದೇ ಮಾತು ಹೇಳಬೇಕಮ್ಮ ಅವ್ರಿಗೆ ಫ್ರೆಂಡ್ಶಿಪ್ ಇರ್ತದಮ್ಮ ಫ್ರೆಂಡ್ಶಿಪ್ಪಿಂದ ದೂರ ಇರಲಿಕ್ಕೆ ಹೇಳಿಮ್ಮ ರೈಟಾ ಅದು ಡಿಸ್ಟರ್ಬೆನ್ಸ್ ಆಗುತ್ತೆ ಆಗಿ ಅದನ್ನು ಕಂಪಲ್ಸರಿಯಾಗಿ ಹೇಳೋರಿಗೆ ಫ್ರೆಂಡ್ಸಿಂದ ಸ್ವಲ್ಪ ದೂರ ಇರಮ್ಮ ಕೆಲಸ ಸೇರಿದ ಮೇಲೆ ಫ್ರೆಂಡ್ಸ್ ಪರವಾಗಿಲ್ಲ ಈಗ ನಾನು ಅದನ್ನು ಹೇಳ್ತಾ ಇಲ್ಲ ಬಾಯ್ ಫ್ರೆಂಡ್ಸ್ ಅಂತ ನಾನು ಹೇಳುದು ಫ್ರೆಂಡ್ಸ್ ಅಂತ ಓಕೆನಾ ಅರ್ಥ ಮಾಡ್ಕೊಳ್ಳಿ ನಾನು ಫ್ರೆಂಡ್ಸ್ ಅಂತ ಹೇಳಿದೆ ಅದು ತುಂಬ ತೊಂದರೆ ಕೊಡ್ತಾ ಉಂಟು ಮತ್ತೆ ಅವರಿಗೆ ಹೊಟ್ಟೆ ರಿಲೇಟೆಡ್ ಪ್ರಾಬ್ಲಮ್ ಇರ್ತದಮ್ಮ ಅದನ್ನು ನೋಡ್ಕೊಳ್ಳಿ ಕೇಳಿ ಮೆನ್ಸಸ್ ರಿಲೇಟೆಡ್ ಪ್ರಾಬ್ಲಮ್ ಇರ್ತದೆ ಅದನ್ನು ನೋಡ್ಕೊಳ್ಳಿ ಕೇಳಿಮ ಅನಂತರ ಒಂದು ಸಣ್ಣ ರೆಮಿಡಿ ಹೇಳಿಕೊಡ್ತೀನಿ ಸಾಯ್ತು ಅದನ್ನು ಫಾಲೋ ಮಾಡಿ ಫಾರಿನ್ ಹೋಗಿ ಅಥವಾ ಎಲ್ಲಿ ಬೇಕಾದ್ರೂ ಹೋಗಿ ಅವರಿಗೆ ಹೈಯರ್ ಎಜುಕೇಷನ್ ಮಾಡುವಂಥ ಯೋಗ ಅಥವಾ ಕೆಲಸ ಮಾಡುವಂಥ ಯೋಗ ಬಗ್ಗೆ ತೀರಾ ಜಾತಕ ತುಂಬ ಪವರ್ಫುಲ್ ಇದೆ ಇಲ್ಲ ಅಂತೇನಿಲ್ಲ ತುಂಬ ಚೆನ್ನಾಗಿದೆ ಜಾತಕ ಬಟ್ ನಾನು ಹೇಳಿದ ವಿ ಕೂಡ ಏನು ಮಾಡಬೇಕು ಕಪ್ಪು ಉದ್ದು ಗೊತ್ತಲ್ಲಮ್ಮ ಕಪ್ಪು ಉದ್ದು ಕಪ್ಪು ಉದ್ದ ಕಪ್ಪು ಉದ್ದನ್ನ ಒಂದು ಹಿಡಿ ಕಪ್ಪು ಉದ್ದನ್ನ ಇಟ್ಕೊಂಡು ಇಡೀ ದೇಹಕ್ಕೆ ಏಳು ಸುತ್ತು ನಿವಾರಿಸಿ ತೆಗೆದು ಅವರಿಗೆ ನಿಮ್ಮ ತಂಗಿ ನಿವಾಳಿಸಿ ಅದನ್ನ ಹರಿಯುವ ನೀರಿಗೆ ಬಿಡಬೇಕಮ್ಮ ಓಕೆನಾ ಅಥವಾ ದೂರ ಬಿಸಾಡಿ ಪರವಾಗಿಲ್ಲ ಓಕೆನಾ ಇದನ್ನ ನಲವತ್ತೆಂಟು ದಿನ ಮಾಡ್ಕೊಳ್ಳಿ ಫೋರ್ಟಿ ಏಯ್ಟ್ ಡೇಸ್ ಮಾಡ್ಕೊಳ್ಳಿ ಓಕೆನಾ ನಿಮ್ಮ ನಿಮ್ಮ ತಂಗಿಗೆ ಏನುಂಟು ಗೊತ್ತಾ ಅವರಿಗೆ ತುಂಬಾ ಹಣ ಮಾಡ್ಬೇಕಂತ ರೈಟಾ ತುಂಬಾ ಲಕ್ಸುರಿ ಲೈಫ್ ಬೇಕು ಹಣ ಮಾಡಬೇಕು ನಾನು ಹೀಗಂತ ಇರೋದಿಲ್ಲ ನೀನು ಬೇಕಾದ್ರೂ ನನ್ನಿಂದ ಇಲ್ಲ ಅಂತ ಉಂಟಮ್ಮ ಅಥವಾ ಬೇಕಾದ್ರೆ ಕೇಳಿ ಮತ್ತೆ ಅವರಿಗೆ ಸ್ವಲ್ಪ ಪಾರ್ಟ್ನರ್ಶಿಪ್ ಬೇಕು ಅವರಿಗೆ ಸ್ವಲ್ಪ ಫ್ರೆಂಡ್ಸ್ ಬೇಕು ಅವ್ರ ಜೊತೆ ಇರಬೇಕು ಎಂಜಾಯ್ ಮಾಡಿ ಇದೆಲ್ಲ ನೋಡಿ ಅದು ತಪ್ಪಂತೂ ಖಂಡಿತ ಅಲ್ಲ ಮನುಷ್ಯ ಎಂಜಾಯ್ ಮಾಡಬೇಕು ಬೇರೆ ಏನು ಮಾಡುವ ಹಾಗಿಲ್ಲ ರೈಟ್ ತಾನೆ ಬಟ್ ಈಗಿನ ಮಟ್ಟದಲ್ಲಿ ಫ್ರೆಂಡ್ಸ್ ಇದ್ರೆ ತೊಂದರೆ ಕೊಡುತ್ತೆ ಅದರಲ್ಲಿ ಸ್ವಲ್ಪ ದೂರ ಇರಬೇಕು ಆರೋಗ್ಯವನ್ನು ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಕಪ್ಪುದ್ದಿಂದ ಪ್ರತಿದಿನ ನಿವಾಸಿ ಸಿಗಲಿಕ್ಕೆ ಪ್ರಯತ್ನ ಮಾಡಿ ಅವ್ರು ಇನ್ನೂ ಬೇಕಾದ್ರೆ ಗಾಯತ್ರಿ ಮಂತ್ರದ ಜಪ ಮಾಡಲಿಕ್ಕೆ ಮಾ ಅವ್ರು ರಿಸಲ್ಟ್ ಪಡ್ಕೊಳ್ತಾರೆ ಒಳ್ಳೇದಾಗಲಿ ತಾಯಿ ರೈಟ್ ಮಾ ಹೋಗ್ ಬನ್ನಿ ಕರೆ ಮಾಡೋದಕ್ಕೆ ತುಂಬ ತುಂಬ ಧನ್ಯವಾದಗಳು ಓಕೆ ಸೊ ಈಗ ಓಕೆ ಸೊ ಇದು ವಿಚಾರ ಅಲ್ವಾ ಸೊ ಜಾತಕ ವಾಸ್ತು ಎಲ್ಲವೂ ಕೂಡ ಎಲ್ಲವೂ ಕೂಡ ನಿಮಗೆ ಬಹಳ ಪ್ರಿಪೇರ್ ಮಾಡ್ಕೊಳ್ಬೇಕಾದಂತಹ ಅನಿವಾರ್ಯ ಅದಕ್ಕೋಸ್ಕರ ನೀವು ಯಾವುದರಲ್ಲಿ ಇಷ್ಟಪಡ್ತೀರಾ ಯಾವುದನ್ನ ಎಂಜಾಯ್ ಮಾಡ್ತೀರಾ ದಯವಿಟ್ಟು ಅದನ್ನು ಆದಷ್ಟು ಮಾಡಲಿಕ್ಕೆ ಪ್ರಯತ್ನ ಮಾಡಿ ತುಂಬ ಚೆನ್ನಾಗಿ ದೊರಕ ನೋಡಿ ಒಂದು ಮಾತ್ರ ನೆನ್ಪಿಟ್ಕೊಳ್ಳಿ ನಮಗೆ ಗುರುಗಳು ಹೇಳಿಕೊಟ್ಟಿರು ಅಂತ ಅವ್ರು ಏನು ಹೇಳಿಕೊಟ್ಟಿದ್ದಾರೆ ಅಂದರೆ ಒಂದು ಟೆಂಪಲ್ ಇರ್ತದೆ ರೈಟ್ ಒಂದು ಟೆಂಪಲ್ ಆ ಟೆಂಪಲ್ಗೆ ನೀವು ಪ್ರವೇಶ ಮಾಡ್ತೀರಾ ಆ ಟೆಂಪಲ್ಗೆ ಪ್ರವೇಶ ಮಾಡಿದಾಗ ಏನಾಗುತ್ತೆ ನೀವು ವಿಶೇಷ ರೀತಿಯಲ್ಲಿ ಟ್ರಾನ್ಸ್ಫಾರ್ಮೇಶನ್ಗೆ ಒಳಗಾಗ್ತೀರಾ ಓಕೆನಾ ನಿಮ್ಮ ಎಲ್ಲ ದುಃಖ ದುಮ್ಮಾನಗಳನ್ನು ಮರೆತು ಅಲ್ಲಿ ಎಂಜಾಯ್ ಮಾಡ್ತೀರಾ ನೀವು ಓಕೆ ಟೆಂಪಲ್ಗೆ ಹೋದ್ರೆ ಎಂಜಾಯ್ ಮಾಡಿದ್ರೆ ಅಲ್ಲೂ ಅಲ್ಲೇನಾಯಿತು ನಿಮಗೆ ಟ್ರಾನ್ಸ್ಫಾರ್ಮೇಷನ್ ಬಂದುಬಿಡ್ತು ನಿಮ್ಮ ಯೋಚನೆಗಳೇ ಬೇರೆ ಅಲ್ಲಿ ಎಂಟ್ರಿ ಮಾಡಿದಾಗ ಬರುವಂಥ ಯೋಚನೆಗಳೇ ಬೇರೆ ಅದಕ್ಕೋಸ್ಕರ ನಮ್ಮ ಇಂಡಿಯನ್ ಟೆಂಪಲ್ಸ್ ಏನುಂಟು ಅಥವಾ ನಮ್ಮ ಭಾರತದ ರೀತಿಯ ಟೆಂಪಲ್ಸ್ ಏನುಂಟು ಅದು ಬಹಳ ಹಣಕಾಸನ್ನು ಆಕರ್ಷಣೆ ಮಾಡುತ್ತೆ ರೈತನೇ ಬಹಳ ಹಣಕಾಸು ಟೆಂಪಲ್ಗೆ ಹೋಗುತ್ತೆ ಅವ್ರು ಕೇಳದೇ ನೀವು ಹಣ ಹಾಕಿ ಬಂದಿರ್ತೀರಿ ರೈತನೇ ಹುಂಡಿಗೆ ಹಣ ಹಾಕ್ತಿರಲ್ವ ಕೇಳದೇ ಹಾಕ್ಕೊಂಡು ಬಂದಿರ್ತೀರ ಇದು ವಿಚಾರ ಅದೇ ರೀತಿ ಹಣ ಮಾಡಬೇಕಾದ್ರೆ ನಮ್ಮ ಗುರುಗಳು ಹೇಳಿಕೊಟ್ಟಂಥ ಟೆಕ್ನಿಕ್ ಏನಿದೆ ಅವ್ರು ಹೇಳ್ತಾರೆ ನಿನ್ನ ಮಾತಿನಿಂದ ನಿನ್ನ ಕೃತಿಯಿಂದ ನೀನು ಮಾಡುವ ಕೆಲಸದಿಂದ ಅಥವಾ ಯಾವುದರಿಂದ ಎದುರಿನ ವ್ಯಕ್ತಿಗೆ ಟ್ರಾನ್ಸ್ಫಾರ್ಮೇಷನ್ ಆದರೆ ಅವನು ಟ್ರಾನ್ಸ್ಫಾರ್ಮೇಷನ್ ಅನುಭವಿಸಬೇಕು ಅವನು ಫೀಲಿಂಗ್ ಮಾಡಬೇಕು ಆ ಈ ಸ್ಟೋರಿ ಕಷ್ಟ ಇತ್ತು ಈಗ ಕಷ್ಟ ಇಲ್ಲ ಅಥವಾ ಈ ಸ್ಟೋರಿಗೆ ಇಂಥ ಫೀಲಿಂಗ್ ಇತ್ತು ಈಗ ಫೀಲಿಂಗ್ ಸೊ ಆ ಮೂಮೆಂಟಲ್ಲಿ ಹಣ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅನ್ಯತೆ ಬರಲ್ಲ ಅದರ ಅರ್ಥ ಏನು ಗೊತ್ತಾಯಿತ ನಿಮಗೆ ಓಕೆನಾ ಒಬ್ಬ ವ್ಯಕ್ತಿಯ ಸಮಸ್ಯೆಗಳನ್ನು ನಿವಾರಣೆ ಮಾಡೋದು ಅಥವಾ ಏನು ಬೇಕಾದರೂ ಮಾಡಿ ಅವ್ನಿಗೆ ಟ್ರಾನ್ಸ್ಫಾರ್ಮೇಷನ್ ಕೊಡಬೇಕಾಗುತ್ತೆ ಆ ಟ್ರಾನ್ಸ್ಫಾರ್ಮೇಷನ್ ನಿಮ್ಮಿಂದ ಬರುವಂಥ ಸಾಧ್ಯತೆ ಉಂಟಾ ಅದು ಯಾವಾಗ ಇರ್ತದೆ ನಿಮಗೆ ಇಷ್ಟ ಆದ ಕೆಲಸವನ್ನು ಮಾಡಿಕೊಂಡಾಗ ಅನ್ಯತೆ ಇರಲ್ಲ ರೈತನೇ ಓಕೆನಾ ಅರ್ಥ ಆಗುತ್ತೆ ನಿಮಗೆ ಏನು ಇಷ್ಟ ಉಂಟು ಆ ಕೆಲಸವನ್ನು ಅದು ಭಾಳ ಫೇವರಬಲ್ ಆಗುತ್ತೆ ನಿಮಗೆ ಸೊ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಓಕೆನಾ ಹಾಗಾದರೆ ಆ ಟ್ರಾನ್ಸ್ಫಾರ್ಮೇಷನ್ನು ಯಾವಾಗ ನೀವು ಕಲ್ತ್ಕೊಳ್ತೀರ ಅಲ್ವಾ ನಿಮ್ಮ ಮಾತಿನಿಂದ ಟ್ರಾನ್ಸ್ಫಾರ್ಮೇಷನ್ ಬರಬೇಕು ನಿಮ್ಮ ಕೆಲಸದಿಂದ ಬರಬೇಕು ಯಾವುದರಿಂದ ಕೂಡ ಆಗ ಅವರು ನಿಮ್ಮನ್ನು ಬಿಟ್ಟು ಹೋಗುವುದಿಲ್ಲ ವಿಶೇಷ ಓಕೆನಾ ನಿಮ್ಮನ್ನು ಬಿಟ್ಟು ಹೋಗೋದಿಲ್ಲ ನಿಮ್ಮ ಜೊತೆ ಇರ್ತಾರೆ ಎಂಜಾಯ್ ಮಾಡ್ತಾರೆ ನೀವು ಲೈಫನ್ನು ಎಂಜಾಯ್ ಮಾಡ್ತೀರಾ ಒಂದಷ್ಟು ಹಣಕಾಸು ನಿಮ್ಮ ಕೈ ಸೇರ್ಲಿಕ್ಕೆ ಶುರುವಾಗುತ್ತೆ ತುಂಬ ಚೆನ್ನಾಗಿದೆ ವರ್ಕ್ ಆಗೋಕೆ ಗೊತ್ತಾಯಿತು ಅಂತ ಇಟ್ಕೊಳ್ತೀನಪ್ಪ ಭಾಳ ಚೆನ್ನಾಗಿ ಅದು ವರ್ಕ್ ಅಂತೂ ಆಗುತ್ತೆ ಅರ್ಥ ಮಾಡ್ಕೊಳ್ಳಿ ಜಾತ ಯಾಕಂದರೆ ಅದು ಆಗಿ ಅದು ಹೇಗುಂಟ ಉಂಟಾ ಹಾಗೇ ಕೆಲಸ ಮಾಡುತ್ತೆ ಅದು ಬೇರೆ ರೀತಿಯಲ್ಲಿ ಇರೋದಿಲ್ಲ ಅದರಂತೆ ಘಟನೆ ಘಟಿಸ್ತದೆ ಅದರಲ್ಲಿ ಏನುಂಟು ಆ ಘಟನೆಗಳೇ ಘಟಿಸಲಿಕ್ಕೆ ಸ್ಟಾರ್ಟ್ ಸ್ಟಾರ್ಟ್ ಆಗ್ತವೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಅದರ ಜೊತೆಗೆ ಇನ್ನೊಂದು ಮಾತು ಹೇಳಿದ್ರೆ ವಾಸ್ತುವಿನಲ್ಲಿ ಒಂದೆರಡು ವಿಚಾರ ಹೇಳ್ತೇನೆ ನಿಮಗೆ ವಾಸ್ತುವಿನಲ್ಲಿ ಏನಾಗುತ್ತೆ ಈಗ ಈಗ ನೀವೊಂದು ಅಂಗಡಿ ಇಟ್ಕೊಂಡಿದ್ದೀರಿ ಅಥವಾ ನೀವೊಂದು ಯಾವುದೊಂದು ಬಿಸ್ನೆಸ್ ಮಾಡಿದ್ದೀರಿ ಅಂಗಡಿ ಇಟ್ಕೊಂಡು ಏನೇ ಮಾಡಿದೆ ಗ್ರಾಹಕರು ಬರೋದಿಲ್ಲ ಕೆಲವೊಮ್ಮೆ ಖೇನ ಕಸ್ಟಮರ್ಸೇ ಇಲ್ಲ ನಮಗೆ ಏನು ಮಾಡೋಕ್ಕೆ ಗೊತ್ತಾಗಲಿ ಇಂಥ ಹಾಗಾದರೆ ಅಲ್ಲಿ ಮುಖ್ಯವಾಗಿರುವಂಥದ್ದು ಏನಿರ್ತದೆ ಅಂದರೆ ನಿಮ್ಮ ಮನೆಯ ಉತ್ತರದ ಭಾಗ ಅಲ್ವಾ ಅಪರ್ಚುನಿಟೀಸನ್ನು ಸೃಷ್ಟಿ ಮಾಡುವಂಥದ್ದು ಅಂತ ಗೊತ್ತಾಗುತ್ತೆ ಅವಕಾಶಗಳನ್ನು ಸೃಷ್ಟಿ ಮಾಡುವಂಥದ್ದು ಹಣಕಾಸನ್ನು ಕೊಡುವಂಥದ್ದು ನಾನು ಕುಬೇರನ ಮೂಲೆ ಅಂತ ಕರೀತಾರೆ ರೈತನೇ ಹಾಗಾದರೆ ಆ ಜಾಗ ಡಿಸ್ಟರ್ಬೆನ್ಸ್ ಆಗಿರುತ್ತೆ ಅಂತ ಇಂಡಿಕೇಶನ್ ನೋಡಿ ಗ್ರಾಹಕರು ಬರ್ತಾನೇ ಇಲ್ಲ ಅದರ ಅರ್ಥ ಏನು ಎಕ್ಸಾಕ್ಟಾಗಿ ಗ್ರಾಹಕರು ಬರ್ತಾ ಇಲ್ಲ ನಾನು ಹೇಳ್ತೀನಿ ನಿಮಗೆ ಗ್ರಾಹಕರು ಬರ್ತಾ ಇಲ್ಲ ಹಾಗಾದರೆ ನಿಮ್ಮ ಮನೆ ಅಥವಾ ನಿಮ್ಮ ಬಿಸ್ನೆಸ್ ಪ್ಲೇಸಲ್ಲಿ ಉತ್ತರದ ಭಾಗದಲ್ಲಿ ಎಲ್ಲೋ ಕಲರ್ ಬಂದಿದೆ ಅಥವಾ ಸ್ಕ್ವೇರ್ ಶೇಪ್ ಬಂದಿದೆ ಅಥವಾ ಅಲ್ಲಿ ಯಾವುದಾದ್ರೂ ಹಿತ್ತಾಳೆಯ ವಸ್ತುಗಳನ್ನು ಇಟ್ಟಿರ್ತೀರಾ ಅಂಥ ಇಂಡಿಕೇಶನ್ ಇದು ಹಂಡ್ರೆಡ್ ಪರ್ಸೆಂಟ್ ಹಾಗೇನು ಯಾಕಂದರೆ ಅಥವಾ ಅಲ್ಲಿ ಭಾರದ ಯಾವುದೇ ವಸ್ತುಗಳನ್ನು ಇಟ್ಟಿರ್ತೀರಾ ಹಿತ್ತಳೆ ವಸ್ತುಗಳು ಭಾರದ ವಸ್ತುಗಳು ಪ್ರೀತಿ ವಸ್ತುಗಳು ಏನಾದರೂ ಅಲ್ಲಿ ಇಟ್ಟಿರ್ತೀರಾ ಅದು ಎಲ್ಲೋ ಕಲರ್ ಹಾಕಿರ್ತೀರಾ ಎಲ್ಲೋ ಕಲರ್ನ ಒಂದು ಕರ್ಟನ್ ಹಾಕಿರ್ತೀರಾ ಏನಾದರೂ ಕೂಡ ಮಾಡ್ಕೊ ಅದಕ್ಕೋಸ್ಕರ ಗ್ರಾಹಕರು ಬರ್ತಾ ಇಲ್ಲ ಯಾಕಂದರೆ ಅದು ಅದು ಜಲವನ್ನು ಡಿಸ್ಟರ್ಬೆನ್ಸ್ ಮಾಡಿಬಿಡ್ತೀಗ ಅದು ಜಲವನ್ನು ಟೋಟಲಿ ಹಿಡಿದಿಟ್ಕೊಂಡಿದ್ದೀವಿ ಅಲ್ವಾ ಅದು ಅಂದರೆ ಈ ಎಲ್ಲೋ ಕಲರ್ ಅಂದರೆ ಅದು ಪೃಥ್ವಿತ್ವ ಓಕೆನಾ ಅಂದರೆ ಜಲ ಅಂದ್ರೇನು ಜಲ ಜಲನೇ ಯಾವತ್ತಿದ್ರೂ ಕೂಡ ಪ್ರೀತಿಯತ್ವ ಮತ್ತು ಜಲ ಈಗ ಪೃಥ್ವಿಯಲ್ಲಿ ನೀವು ಜಲವನ್ನು ಹಾಕಿದಾಗ ಏನಾಯಿತು ಎಲ್ಲ ಜಲ ಕೂಡ ಅಲ್ಲಿ ಹಿಂಗಿ ಹೋಗುತ್ತೆ ರೈಟ್ ತಾನೆ ಓಕೆನಾ ಪೃಥ್ವಿ ಏನು ಮಾಡ್ತೀವಿ ಜಲವನ್ನು ಸಕ್ ಮಾಡುತ್ತೆ ಅದಕ್ಕೋಸ್ಕರ ಏನಾಗುತ್ತೆ ಒಂದು ಕಡೆ ನಿಮ್ಮ ಮನೆ ಅಥವಾ ನಿಮ್ಮ ವರ್ಕಿಂಗ್ ಪ್ಲೇಸಲ್ಲಿ ಅಥವಾ ನಿಮ್ಮ ಬಿಸ್ನೆಸ್ ಪ್ಲೇಸಲ್ಲಿ ಉತ್ತರ ದಿಕ್ಕಿನಲ್ಲಿ ಯೆಲ್ಲೋ ಕಲರ್ ಬಂದಾಗ ಹಿತ್ತಾಳೆ ವಸ್ತುಗಳು ಬಂದಾಗ ಸ್ಕ್ವೇರ್ ಶೇಪ್ ಬಂದಾಗ ಅಥವಾ ಭಾರದ ಅಲ್ಲಿ ಇಟ್ಕೊಂಡಾಗ ಗ್ರಾಹಕರು ಬರುವುದಿಲ್ಲ 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 ಅಷ್ಟೇ ಬರುವುದಿಲ್ಲ ಈಗೇನು ಮಾಡುವ ಕ್ಲಿಯರ್ ಮಾಡಿದಾನ ಅಷ್ಟೇ ಆಗಿ ಬರ್ತಾರೆ ಓಕೆನಾ ರೈಟ್ ಆಗಿ ಇನ್ನೇನು ಇರ್ತದೆ ಬಹಳಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳು ನಿಮ್ಮ ಜೊತೆ ಇದೆ ಬಟ್ ಸಮಯ ಮೀರ್ತು ಏನೂ ಮಾಡೋಕ್ಕಾಗಲ್ಲ ಆದಿತ್ಯವರ ದಿವಸ ಅಂದರೆ ನಾಳೆ ಮನೆಯಲ್ಲಿರ್ತೇನೆ ಯಾರಿಗೆ ಅದು ತಾತ ಜಾತಕ ತೋರಿಸೋದ್ರೆ ಕರೆ ಮಾಡಿ ಬನ್ನಿ ಅಂತೇಳಿ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಈಗೇನು ಮಾಡೋಣ ಅಷ್ಟು ನೇರ ಪ್ರಸಾರದ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಿದ್ದೇನೆ ವೀಕ್ಷಕರು ಇನ್ನೇನಾದರೂ ನನ್ನ ಮತ್ತೆ ನಿಮ್ಮ ಭೇಟಿ ಮುಂದಿನ ವಾರ ಶುಕ್ರವಾರ ದಿನ ಬೆಳಿಗ್ಗೆ ಅಂತ ಹೇಳ್ತಾ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಅಂತ ಹೇಳ್ತಾ ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ ತಾವೆಲ್ಲರೂ ನೋಡ್ತಾ ಇರಿ ದೈಜಲ್ ಟ್ವೆಂಟಿ ಸೆವೆನ್ ಅಲ್ಲಿವರೆಗೂ ಎಲ್ಲರಿಗೂ ಸಲಾಂ ನಮಸ್ತೆ